ಜಯದು ಪಾವಂದಿಯ ಪುರೀಶ್ವರ ಜಯದು ಗುಣ ಕರನೆ ಜಯದು ಪಾವಂದಿಯ ಪುರೀಶ್ವರ ಜಯದು ಗುಣ ಕರನೆ ಜಯದು ಜಯದು ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈ ಸ್ತುಷ್ಟುವಾಂಸಸ್ತನೂಭಿಃ ವ್ಯಶೇಮ ದೇವಹಿತಂ ಯದಾಯುಃ ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರಕ್ಷೋ ಅರಿಷ್ಟನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು ಓಂ ಶಾಂತಿ ಶಾಂತಿ ಶಾಂತಿಃ. ಇಂದು ನಾವು ಬೆಳಿಗ್ಗೆ 4 ಉಪನಿಷತ್ತುಗಳನ್ನು ಅಗ್ನಿಮುಖೇನ ಪ್ರಯೋಗಿಸಿದ್ದೇವೆ. ಆ 4 ಉಪನಿಷತ್ತುಗಳ ಬಗ್ಗೆ ಇವತ್ತು ವಿಚಾರ ವಿನಿಮಯ ನಡೀಲಿಕ್ಕಿದೆ. ಪರಬ್ರಹ್ಮೋಪನಿಷತ್ತು, ಆ ಬಳಿಕ ದಕ್ಷಿಣಾಮೂರ್ತಿ ಉಪನಿಷತ್ತು, ತುರಿಯೋಪನಿಷತ್ತು ಮತ್ತು ತುರಿಯಾತೀತ ಉಪನಿಷತ್ತು. ಎಲ್ಲ ಗಾತ್ರದಲ್ಲಿ ಸಣ್ಣದಾಗಿ ಕಂಡರೂ ಕೂಡ ಮತ್ತು ಎಲ್ಲವೂ ಕೂಡ ಪ್ರಣವದ ಬಗ್ಗೆ, ಓಂಕಾರದ ಬಗ್ಗೆ ವಿಶೇಷತೆಯನ್ನು ತಿಳಿಸುವಂತಹ ಉಪನಿಷತ್ತುಗಳು. ಹಾಗಾಗಿ ಪರಬ್ರಹ್ಮೋಪನಿಷತ್ತಿನಲ್ಲಿ ವಿಶೇಷವಾಗಿ ಅದನ್ನು ಸ್ವಲ್ಪ ವರ್ಣಿಸಿದೆ, ಯಾವ ರೀತಿಯಲ್ಲಿ ಅದನ್ನು ಸಾಧನೆ ಮಾಡಬೇಕು, ಅದಕ್ಕೆ ಅದು ಎಲ್ಲೆಲ್ಲಿ ಆ ಓಂಕಾರದ ಅಥವಾ ಪರಬ್ರಹ್ಮ ಸ್ವರೂಪವು ನಾವು ಸಾಧನೆ ಮಾಡ್ತಾ ಹೋಗಿದ್ದಾಗೆ ಯಾವ ಕಡೆಗಳಲ್ಲಿ ಶರೀರದ ಯಾವ ಭಾಗಗಳಲ್ಲಿ ಅದು ಆ ಶಕ್ತಿಯನ್ನು ಶೇಖರ ಮಾಡ್ತಾ ಹೋಗ್ತದೆ, ಅದಕ್ಕೆ ಯಜ್ಞೋಪವೀತ ಯಾಕೆ ಬೇಕು ಮತ್ತು ಶಿಖೆ ಯಾಕೆ ಬೇಕು. ಶಿಖೆ ಅಂತಂದರೆ ಹೊರಗಿನ ಕಾಡುವಂತಹ ತಲೆಯಲ್ಲಿರುವಂತಹ ಶಿಖೆ ಒಂದು ಯಜ್ಞೋಪವೀತದಿಂದಾದರೆ ಒಳಗಿನಿಂದ ಶಿಖೆ ಮತ್ತು ಯಜ್ಞೋಪವೀತದ ವ್ಯವಸ್ಥೆಯು ಇರ್ತದೆ. ಆ ಒಳಗಿನ ಹೊರಗಿನ ಶಿಖೆ ಮತ್ತು ಯಜ್ಞೋಪವೀತದ ವ್ಯತ್ಯಾಸ ಅದನ್ನೆಲ್ಲ ವಿವರಿಸ್ತಾ ಒಟ್ಟು ಓಂಕಾರದ, ಪ್ರಣವದ ಮತ್ತು ಆತ್ಮಜ್ಞಾನದ ಈ ಸಂಬಂಧವಾಗಿ ವಿವರಿಸ್ತಾ ಹೋಗ್ತವೆ. ಇದನ್ನು ಭಾಸ್ಕರ ಭಟ್ರು ಈಗಾಗಲೇ ಬಂದಿದ್ದಾರೆ, ಅವರು ಇದನ್ನು ಮುಂದುವರಿಸಬೇಕು, ಆ ವಿಚಾರವನ್ನು ತಿಳಿಸಬೇಕು ಅಂತ ಹೇಳಿಕೊಂಡು ವಿನಂತಿಸ್ತೇನೆ. ಅದನ್ನು ಹೇಳ್ತೇನೆ. ಪರಬ್ರಹ್ಮೋಪನಿಷತ್. ಆತ್ಮೀಯ ಸರದೆಯ ಶ್ರೋತೃಬಂಧುಗಳೇ, ಇವತ್ತು ಚಿಕ್ಕದಾದಂತಹ 4 ಉಪನಿಷತ್ತನ್ನು ನಾವು ಗಮನಿಸಬೇಕು. ಒಂದು ಪರಬ್ರಹ್ಮೋಪನಿಷತ್, ಇನ್ನೊಂದು ದಕ್ಷಿಣಾಮೂರ್ತಿ ಉಪನಿಷತ್, ತುರಿಯೋಪನಿಷತ್, 4ನೇದು ತುರಿಯಾತೀತೋಪನಿಷತ್. ನಾನು ಹೇಳಿದೆ ಉಪನಿಷತ್ತು ಸಣ್ಣದು ಅಂಥೇಳಿ. ಆದರೆ ಉಪನಿಷತ್ತು ಕೊಡುವ ಸಂದೇಶ ಮಹಾನ್ ಹಿರಿದಾದದ್ದು, ತುಂಬ ದೊಡ್ಡದು. ಈ ಪರಬ್ರಹ್ಮೋಪನಿಷತ್ ಮೊದಲನೇದು ಎತ್ಕೊಂಡ್ರೆ ಪರಬ್ರಹ್ಮನನ್ನು ಕಾಣೋದಕ್ಕೆ, ಪರಬ್ರಹ್ಮ ಸ್ವರೂಪವನ್ನು ಅನುಭವ ನಾವು ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಬೇಕು ಅನ್ನುವಂಥದ್ದು, ಯಾರಿಗೆ ಪರಬ್ರಹ್ಮ ಸಿಗ್ತಾನೆ ಅನ್ನೋ ಅಂಶ ಇದು ಹೇಳ್ತಾ ಹೋಗುತ್ತೆ. ಈ ಪರಬ್ರಹ್ಮೋಪನಿಷತ್ ನಮ್ಮ ಇದು ಅಥರ್ವ ವೇದಕ್ಕೆ ಸಂಬಂಧಪಟ್ಟಂಥ ಒಂದು ಉಪನಿಷತ್. ಅಂಗೀರಸರನ್ನ ಶೌನಕಾದ ಋಷಿಗಳು ಕೇಳಿದಾಗ ಈ ಉಪನಿಷತ್ ಆರಂಭ ಆಗತ್ತೆ. ಈ ಉಪನಿಷತ್ನಲ್ಲಿ ಶುರುವಾಗತ್ತೆ, ತಸ್ಮೈ ಹೋವಾಚ ಏ ತತ್ ಸತ್ಯಂ ಯದ್ ಬ್ರವೀಮೀತಿ ಬ್ರಹ್ಮ ವಿದ್ಯಾ ಮುರಿಷ್ಠಾಂ ದೇವೇಭ್ಯಃ ಪ್ರಾಣೇಭ್ಯಃ ಪರಬ್ರಹ್ಮಪುರೇ ವಿರಜಂ ನಿಷ್ಕಲಂ ಶುಭಮಕ್ಷರಂ ವಿರಜಂ ವಿಭಾತಿ ಸ ನಿಶ್ಚಯತಿ ಮಧುಕರ ಶ್ವೇವ ವಿಕರ್ಮಕಃ ಇತ್ಯಾದಿ ಉಪನಿಷತ್ ಆರಂಭ ಆಗ್ತಾ ಹೋಗುತ್ತೆ. ಇಲ್ಲಿ ಅಂಗೀರಸರಲ್ಲಿ ಶೌನಕರು ಕೇಳ್ತಾರೆ, ಅತಹಿ ಏನಂ ಮಹಾಶಾಲಃ ಶೌನಕಃ ಅಂಗಿರಸಂ ಭಗವಂತಂ ಪಿಪ್ಪಲಾದಂ ವಿಧಿವತ್ ಉಪಸನ್ನಃ ಪಪ್ರಚ್ಛ ಕೇಳಿದರು, ದಿವ್ಯೆ ಬ್ರಹ್ಮಪುರೇ ಕೇ ಸಂಪ್ರತಿಷ್ಠಾ ಭವಂತಿ. ಆ ಪರಬ್ರಹ್ಮ ಪರಲೋಕ ಪರಬ್ರಹ್ಮನ ಸಾನ್ನಿಧ್ಯ ಅಂತ ಹೇಳ್ತಿರಲ್ಲ, ಅಲ್ಲಿ ಯಾರಿಗೆ ಅರ್ಹತೆ ಇದೆ, ಅಲ್ಲಿ ಯಾರು ನಿಲ್ತಾರೆ
ಅಲ್ಲಿ ಯಾರು ಪ್ರತಿಷ್ಠಾಪಿತರಾಗ್ತಾರೆ, ಪರಬ್ರಹ್ಮ ಸ್ವರೂಪ ಅಥವಾ ಪರಬ್ರಹ್ಮನ ಹತ್ತಿರ ಇರುವುದಕ್ಕೆ ಯಾರು ಅರ್ಹರಾಗ್ತಾರೆ? ಕಥಂ ಸೃಜಂತೆ, ಈ ಪ್ರಪಂಚದ ಸೃಜಿಸುವ ಕ್ರಿಯೆ ಹೇಗಾಗತ್ತೆ? ನಿತ್ಯಾತ್ಮನ ಏಷಃ ಮಹಿಮಾ, ಈ ಆತ್ಮ ಪರಮಾತ್ಮನ ಮಹಿಮೆ ಏನು? ವಿಭಜ್ಯ ಏಷ ಮಹಿಮಾ ವಿಭುಃ, ಆ ವಿಶಾಲವಾದ ವ್ಯಾಪಿಸಿದ ಭಗವಂತನ ಮಹಿಮೆ ಏನು ಇತ್ಯಾದಿ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಅಂಗಿರಸರು ತಸ್ಮೈ ಸಹೋವಾಚ ಹೇಳಿದ್ರಂತೆ, ಏತತ್ ಸತ್ಯಂ ಯತ್ ಬ್ರವೀಮಿ ಬ್ರಹ್ಮವಿದ್ಯಾಂ ವರಿಷ್ಠಾಂ ದೇವೇಭ್ಯಃ ಪ್ರಾಣೇಭ್ಯಃ. ಈಗ ಈ ಬ್ರಹ್ಮವಿದ್ಯೆ ಎನ್ನುವುದನ್ನು ನಾನು ಹೇಳ್ತೇನೆ. ಯಾವುದು ಸತ್ಯವೋ, ಯಾವುದು ಪರಮ ಸತ್ಯವೋ, ಯಾವುದರಿಂದ ಇಡೀ ಚರಾಚರ ಪ್ರಕೃತಿಯ ಸೃಷ್ಟಿ ಸ್ಥಿತಿ ಲಯ ಕ್ರಿಯೆಗಳು ನಡೀತದೆಯೋ ಅದೇ ಪರಬ್ರಹ್ಮ. ಆ ಪರಬ್ರಹ್ಮ ಬ್ರಹ್ಮವಿದ್ಯಾಂ ವರಿಷ್ಠಾಂ ದೇವೇಭ್ಯ, ಇದು ಅತ್ಯಂತ ಶ್ರೇಷ್ಠವಾದದ್ದು. ದೇವತೆಗಳಿಗೂ ಕೂಡ ಇದು ಉಪದೇಶಿಸಲ್ಪಟ್ಟಂತಹ ಪರಮಶ್ರೇಷ್ಠವಾದ ವಿದ್ಯೆ ಅಂತ ಹೇಳ್ತಾ ಈ ಪರಬ್ರಹ್ಮನ ಸ್ವರೂಪವನ್ನು ಹೇಳ್ತಾ ಹೋಗ್ತಾರೆ. ಯಾರು ಪರಬ್ರಹ್ಮನ ತಿಳ್ಕೊಳ್ಳೋದಕ್ಕೆ ತೊಡಗ್ತಾರೋ ಅವ್ರು ಏನು ಮಾಡಬೇಕತೆ? ಸ ನಿಯಚ್ಛತಿ ಮಧುಕರ, ಮಧುಕರ ವೃತ್ತಿಯನ್ನು ಮಾಡಬೇಕಂತೆ. ಮಧುಕರ ವೃತ್ತಿ ಅಂತಂದರೆ, ಒಂದು ಜೇನುಹುಳ ಒಂದು ಬಿಂದು ಜೇನುತುಪ್ಪವನ್ನು ಮಾಡಬೇಕಾದ್ರೆ ಸುಮಾರು 40,000 ಹೂವುಗಳಿಂದ ಪರಾಗವನ್ನು ಮಧುವನ್ನು ಸಂಗ್ರಹ ಮಾಡುತ್ತೆ. 40,000 ಹೂವುಗಳಿಂದ ಸಂಗ್ರಹಿಸಿದ್ದು ಒಂದು ಬಿಂದು ಮಧುವಾಗತ್ತೆ. ಲೆಕ್ಕ ಹಾಕಿ, ಆ ಪರಬ್ರಹ್ಮನನ್ನು ಕಾಣಬೇಕಾದ್ರೆ ನಾವು ಮಧುಕರ ವೃತ್ತಿಯನ್ನು ಮಾಡಬೇಕು ಅಂತಂದರೆ ನಮ್ಮ ಪ್ರವೃತ್ತಿ ಹೇಗಿತ್ತು? ನನ್ನಂಥವರು ಒಂದು ದಿವಸ ಬರ್ತಾರೆ, 4 ದಿವಸ ಬರೋದಿಲ್ಲ, ಬಂದಾಗ ಅರ್ಧ ಹೊತ್ತು ಕೇಳೋದಿಲ್ಲ, ಅರ್ಧ ಕೇಳೋದು. ಇವರೆಲ್ಲ ನಾವೆಲ್ಲ ಪರಬ್ರಹ್ಮನ ತಿಳ್ಕೊಳ್ಳೋದು ಸಾಧ್ಯ? ಪರಬ್ರಹ್ಮನ ತಿಳ್ಕೊಳ್ಳೋದು ಬೇಕಾದ ಮಧುಕರ ವೃತ್ತಿ. ಈ ಮಧುಕರ ವೃತ್ತಿ ಉಂಟಲ್ಲ, ಇದು ಅತ್ಯಂತ ಕಷ್ಟಕರವಾದದ್ದು. ಆ ಯಾರು ಕಷ್ಟವನ್ನು ಅನುಭವಿಸೋದಕ್ಕೆ ಸಿದ್ಧರಿದ್ದಾರೋ ಅವರಿಗೆ ಮಾತ್ರ ಇಷ್ಟಾರ್ಥ ಪ್ರಾಪ್ತಿಯಾಗತ್ತೆ. ಮತ್ತು ಹೇಳ್ತಾನೆ ಎರಡನೇದು, ಒಂದು ಮಧುಕರ ವೃತ್ತಿಯಿಂದ ಶ್ವೇವೇವ ವಿಕರ್ಮಕಃ, ನಾಯಿಯಂತೆ ಯಾರು ತಿರುಗ್ತಾ ಇರ್ತಾರೆ ನೋಡಿ, ಅವನಿಗೆ ಪರಬ್ರಹ್ಮನ ಸ್ವರೂಪ ಆಗೋದಿಲ್ಲ. ಪರಬ್ರಹ್ಮನ ಸ್ವರೂಪ ಆಗಬೇಕಾದ್ರೆ ತಿರುಗುವ ವೃತ್ತಿ ಆಗಬಾರ್ದು, ಸಂಗ್ರಹಿಸುವ ಬುದ್ಧಿ ಬರಬೇಕು ಅಂತ ಹೇಳ್ತಾನೆ. ಅಕರ್ಮ ಸ್ವಾಮಿ ವಸ್ಥಿತಃ, ಅಕರ್ಮದಲ್ಲಿ ಮಾಡ್ತಾ ಅಕರ್ಮದಲ್ಲಿ ತೊಡಗಿದವನಿಗೆ ಸಿಗೋದಿಲ್ಲ ಇದು. ಕರ್ಮರತಃ ಕರ್ಷಕ ವತ್ ಫಲಮನುಭವತಿ, ಯಾವನು ಕರ್ಮದಲ್ಲಿ ರತನಾಗ್ತಾನೋ ತೊಡಗ್ತಾನೋ ಅವನು ಆ ಕರ್ಮದ ಫಲವನ್ನು ಪಡಿತಾನೆ ಅಂತ ಹೇಳ್ತಾ, ಹೀಗೆ ಪರಬ್ರಹ್ಮನನ್ನು ಕಾಣಬೇಕಾದರೆ ನಮ್ಮ ಪಾತ್ರ ಏನು, ನಾವು ಎಷ್ಟು ಶುದ್ಧವಾಗಿರಬೇಕು, ನಾವು ಅದನ್ನು ಕಾಣೋದಕ್ಕೆ ಯಾವ ಮಟ್ಟಿಯಲ್ಲಿ ಯಾವ ಮಟ್ಟದಲ್ಲಿ ಯಾವ ರೀತಿಯಲ್ಲಿ ಪ್ರವರ್ತಿಸಬೇಕು ಅನ್ನೋದು ಇದು ಹೇಳ್ತಾ ಹೋಗಿ ಇಷ್ಟೆಲ್ಲ ಸಾಧನೆಯನ್ನು ಮಾಡಿದರೆ ಪರಬ್ರಹ್ಮನನ್ನು ಕಾಣೋದಕ್ಕೆ ಸಾಧ್ಯ, ಪರಬ್ರಹ್ಮ ಸಾಧ್ಯ ಅನ್ನೋದು ಈ ಉಪನಿಷತ್ತು ವಿವರಿಸ್ತಾ ಹೋಗುತ್ತೆ. ಆನಂತರ ಎರಡನೆಯದು ದಕ್ಷಿಣಾಮೂರ್ತಿ, ಇವತ್ತೆಷ್ಟು ಉಪನಿಷತ್ ಆಗಿದೆ? 4 ಆಗಿದೆಯಾ? ಎರಡನೆಯದು ದಕ್ಷಿಣಾಮೂರ್ತಿ ಉಪನಿಷತ್. ನನಗೆ ಈ ದಕ್ಷಿಣಾಮೂರ್ತಿ ಉಪನಿಷತ್ತನ್ನು ನೋಡಿದ ತಕ್ಷಣ ಶಂಕರಾಚಾರ್ಯ ಬರೆದಿದ್ದಂಥ ಒಂದು ದಕ್ಷಿಣಾಮೂರ್ತಿ ಸ್ತೋತ್ರ ಇದೆಯಲ್ಲ, ಆ ಸ್ತೋತ್ರದ ಏನು ಅರ್ಥ ನೀವು ಗಮನಿಸ್ತೀರಿ, ಅದು ನಮಗೆ ಸಾಮಾನ್ಯ ಸುಲಭವಾಗಿ ಅರ್ಥವಾಗಲಿಕ್ಕೆ ಏನು ಕೊಡಿ, ಈ ಉಪನಿಷತ್ತಿನ ಸಾರವೇ ಆ ದಕ್ಷಿಣಾಮೂರ್ತಿ ಸ್ತೋತ್ರವಾಗಿ ಬಂದಿದೆ ಅಂತಂದರೆ, ಸೋ ಅಹಮಿತಿ ಯಾವದ್ವಾ ಸ್ಥಿತಾಸಾ ನಿಷ್ಠಾ ಭವತಿ. ನಿಷ್ಠೆ ನಿಷ್ಠೆ ಅಂತ ಹೇಳ್ತೇವೆ, ನಿಷ್ಠೆಯಿಂದ ಮಾಡಬೇಕು. ನಿಷ್ಠೆ ಅಂದ್ರೆ ಏನು? ಸೋ ಅಹಮತಿ ಯಾವದ ಸ್ಥಿತಿ, ಅದೇ ನಿಷ್ಠೆ. ಅವನೇ ನಾನು ಅಥವಾ ನಾನೇ ಅವನು, ಇದು ಈ ಸ್ಥಿತಿ ಯಾವಾಗ ತಲುಪ್ತೇವೋ, ಯಾವ ಪ್ರಯತ್ನ ಮಾಡಿದಾಗ ತಲುಪ್ತೇವೋ ಆ ಪ್ರಯತ್ನಕ್ಕೆ ಹೋಗಿ ತಲುಪುವುದಕ್ಕೆ ಸ್ಥಿತಿ ಅಂತ ಹೆಸರು. ಆತ್ಮ ಪರಮಾತ್ಮನನ್ನು ಅರಿಯುವುದಕ್ಕೆ
ಆತ್ಮತತ್ವ ಪರಮಾತ್ಮ ತತ್ವವನ್ನು ಗ್ರಹಿಸುವುದಕ್ಕಿದೆ ಅದು ಸ್ಥಿತಿ. ತದಭೇದೇನ ಮನ್ವಾ ಮ್ರೇಡನಂ ಜ್ಞಾನ ಸಾಧನಂ. ತತ್ ಅಭೇದೇನ, ಒಂದು ಹಂತದವರಿಗೆ ಸಾಧನೆ ಮಾಡುವವನು ನಾನು, ಇದು ಸಾಧನೆ ಮಾಡುವ ಪಂಥ, ಸಾಧನೆ ಮಾಡುವವನು ನಾನು, ಸಾಧನೆ ಮಾಡಿದಾಗ ಇದು ತಲುಪಬೇಕಾದ ಗುರಿ ಅಂತ ಮೂರಿರುತ್ತೆ. ಒಂದು ಸಾಧನೆ ಮಾಡುವ ವ್ಯಕ್ತಿ ನಾನು, ಸಾಧನೆ ಮಾಡುವುದಕ್ಕೆ ಅನುಸರಿಸುವ ಮಾರ್ಗ ಇದು, ಈ ಮಾರ್ಗದಲ್ಲಿ ಹೋದರೆ ನಾನು ತಲುಪಬೇಕಾದ ಸ್ಥಿತಿ ಇದು. ಹೀಗೆ ಮೂರು ಭೇದಗಳು ಕಾಣಿಸ್ಕೊಳ್ಳುತ್ತೆ, ಒಬ್ಬ ಸಾಧಕ, ಗುರಿ, ಸಾಧನಾ ಮಾರ್ಗ. ಯಾವಾಗ ತದಭೇದೇನ ಮನ್ವ ಆಮ್ರೇಡನಂ ಜ್ಞಾನ ಸಾಧನಂ, ಇದು ಅಭೇದವಾಗಿ ನಮ್ಮನ್ನು ಆವರಿಸಿದರೆ, ಈ ಜ್ಞಾನವು ನಮ್ಮಲ್ಲಿ ಬಂದರೆ, ಚಿತ್ತೇ ತದೇಕ ತಾನತಾ ಪರಿಕರ, ಆ ಪರಮಾತ್ಮನನ್ನು ಕಾಣಬೇಕು, ಭಗವಂತನನ್ನು ಕಾಣಬೇಕು ಅನ್ನುವಂಥ ತದೇಕ ತಾನತ, ಅದೇ ಒಂದು ತಾನ ನುಡಿತಾ ಇರಬೇಕು. ಆಗ ಅಂಗಚೇಷ್ಟಾರ್ಪಣಂ ಬಲಿಹಿ, ಆ ಸಾಧನೆ ತಲುಪಬೇಕಾದರೆ ಚೇಷ್ಟೆಗಳನ್ನು ಬಿಡ್ತಾ ಹೋಗಬೇಕು. ತ್ರೀಣಿ ಧಾಮಾನಿ ಕಾಲಾನಿ ಕಾಲಃ, ತ್ರೀಣಿ ಧಾಮಾನಿ ದ್ವಾದಶಾಂತ ಪದಂ ಸ್ಥಾನಂ. ನನಗೆ ತ್ರೀಣಿ ಧಾಮಾನಿ ದ್ವಾದಶಾಂತ ಪದಂ ಇದೆರಡು ಶಬ್ದದ ಅರ್ಥ ಆಗಲಿಲ್ಲ. ತೇಹ ಪುನಃ ಶ್ರದ್ಧಾದಾನ ಸ್ತಂ ಪ್ರತ್ಯೂಚುಹು, ಅಷ್ಟು ಮಾಡಿದರೆ ಅವನು ಪಡಿಬೋದು ಅಂತ ಹೇಳ್ದ. ಆಗ ಹೇಳಿದ್ರಂತೆ, ಕಥಂ ವಾ ಅಸ್ಯ ಉದಯ, ಕಿಂ ಸ್ವರೂಪಂ, ಕೋ ವಾ ಅಸ್ಯ ಉಪಾಸಕ ಇತಿ ಹೋವಾಚ. ಗುರುಗಳ ಹತ್ರ ಕೇಳಿದಂತೆ, ಅಸ್ಯ ಉದಯ ಕಹ, ಈ ಭಗವಂತನ ನಮಗೆ ಅನುಭವ ಆಗ್ತಾನಲ್ಲ, ಇದು ಯಾವಾಗ ಅದು, ಆ ಭಗವಂತನ ಸ್ವರೂಪ ಏನು, ಕೋ ವಾ ಅಸ್ಯ ಉಪಾಸಕ, ಉಪಾಸನೆ ಮಾಡುವ ನಾನು ಹೇಗಿರಬೇಕು, ಅದು ಯಾರು ಉಪಾಸಕ. ಅವ ಹೇಳ್ತಾನಂತೆ, ವೈರಾಗ್ಯ ತೈಲ ಸಂಪೂರ್ಣೆ ಭಕ್ತಿವರ್ತಿ ಸಮನ್ವಿತೆ ಪ್ರಬೋಧ ಪೂರ್ಣ ಪಾತ್ರೇತು ಜ್ಞಪ್ತಿ ದೀಪಂ ವಿಲೋಕಯೇತ್ ಮೋಹಾಂಧಕಾರ ನಿಸ್ಸಾರೆ ಉದೇತಿ ಸ್ವಯಮೇವ ಹಿ ವೈರಾಗ್ಯ ಮರಣಿಂ ಕೃತ್ವ ಜ್ಞಾನಂ ಕೃತ್ವೋತ್ತರಾರಣೀಂ. ವೈರಾಗ್ಯ ತೈಲ ಸಂಪೂರ್ಣೇ ಭಕ್ತಿವರ್ತಿ ಸಮನ್ವಿತೆ ಪ್ರಬೋಧ ಪೂರ್ಣ ಪಾತ್ರೆ. ಕಾರ್ತಿಕ ಮಾಸ ನಾವು ದೀಪ ಹಚ್ತೀವಲ್ಲ, ಆ ದೀಪ ಹಚ್ಚಬೇಕಾದ್ರೆ ನಮ್ಮ ಕಲ್ಪನೆ ಹೇಗಿರಬೇಕು ಅನ್ನೋದನ್ನು ಹಿಡಿದು ಹೇಳುತ್ತೆ. ಸಾಧನೆಯನ್ನು ಮಾಡೋದು ಹೇಗೋ ಅಂತ ಹೇಳುತ್ತೆ. ನಮ್ದು ಹೇಗಿರಬೇಕು ಅಂತ ಕೇಳಿದ್ರೆ, ಪ್ರಬೋಧ ಪೂರ್ಣ ಪಾತ್ರೆ, ಹಣತೆ ಇದೆಯಲ್ಲ ಅಲ್ಲಿ ದೀಪ ಹಚ್ಚಬೇಕಾದ ಹಣತೆ, ಈ ಶರೀರವು ಒಂದು ಹಣತೆ. ಇದು ಹೇಗಿರಬೇಕು, ಪ್ರಬೋಧಪೂರ್ಣ ಪಾತ್ರೆ, ಅತ್ಯಂತ ಪ್ರಬೋಧಪೂರ್ಣವಾಗಿರಬೇಕು. ಅಲ್ಲಿ ವೈರಾಗ್ಯ ತೈಲವನ್ನು ಹಾಕಬೇಕು. ಈ ಪ್ರಬೋಧಪೂರ್ಣವಾದ ಪಾತ್ರೆಯಲ್ಲಿ ವೈರಾಗ್ಯಪೂರ್ಣ, ವೈರಾಗ್ಯದಿಂದ ಕೂಡಿದಂಥ ಎಣ್ಣೆಯನ್ನು ಹಾಕಬೇಕು. ಭಕ್ತಿ ವರ್ತಿ ಸಮನ್ವಿತೆ, ಭಕ್ತಿಯ ಬತ್ತಿಯನ್ನು ಹಾಕಿ ದೀಪ ಬೆಳಗಬೇಕು. ಆಗ ಜ್ಞಾದೀಪ್ತಿ ವಿಲೋಕಯೇ, ಜ್ಞಾನದೀಪ್ತಿ ಬೆಳೆಯುತ್ತೆ. ಎಷ್ಟು ಚಂದ ಸುಂದರವಾದ ಕಾವ್ಯಮಯವಾದ ದೃಷ್ಟಾಂತ ಕೊಡ್ತಾನೆ ಅಂತ ಕೇಳಿದರೆ, ಒಂದು ಹಣತೆ ಇಡ್ತೀವಿ, ಹಣತೆಯಲ್ಲಿ ಎಣ್ಣೆ ಹಾಕ್ತೀವಿ, ದೀಪ ಹಚ್ಚುತ್ತೀವಿ, ಅಜ್ಞಾನ ನಾಶ ಆಗಿಬಿಡುತ್ತೆ. ಇದು ನಮ್ಮ ದೇವಸ್ಥಾನದಲ್ಲಿ ಎಲ್ಲ ಕಾರ್ತಿಕೋತ್ಸವ ಮಾಡೋದೆ. ಆದರೆ ಆ ದೀಪ ಹಚ್ಚಬೇಕಾದ್ರೆ ದೀಪ ಹಚ್ಚುವ ನಮ್ಮ ಭಾವ ಹೇಗಿರಬೇಕು, ಈ ಹೃದಯವನ್ನೇ ಹಣತೆಯನ್ನು ಮಾಡಿಕೊಂಡು ವೈರಾಗ್ಯದ ಎಣ್ಣೆಯನ್ನು ಹಾಕಿ ಭಕ್ತಿಯ ಬತ್ತಿಯನ್ನು ಹಾಕಿ ಜ್ಞಾನದೀಪವನ್ನು ಬೆಳಗಬೇಕು. ಈ ಒಂದು ಅನುಷ್ಠುಪ್ ಶ್ಲೋಕದ ಈ ಒಂದು ಭಾಗ ಅರ್ಥ ಆಗಿಬಿಟ್ರೆ ಜ್ಞಾನವನ್ನು ಪಡ್ಕೊಳ್ಳೋದು ಹೇಗೆ, ಪರಮಾತ್ಮನ ಕಾಣೋದು ಹೇಗೆ ಅನ್ನೋದು ಅರ್ಥ ಆಗಿಬಿಡುತ್ತೆ. ಹೀಗೆ ಮಾಡಿದರೆ ಗಾಢತಾಮಿ ಸಂಶ್ರಾಂತಿ ಗೂಢಮರ್ಥಂ ನಿವೇದಯಿತು, ಆಗ ಬದುಕಿನ ಗೂಢತೆ, ಆ ಒಂದು ವೈರಾಗ್ಯ ನಿಮ್ಮನ್ನು ಗಾಢವಾಗಿ ಆಲಂಗಿಸಿದಾಗ ಬದುಕಿನ ಗೂಢತೆ ಎಲ್ಲ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಈ ರೀತಿಯಲ್ಲಿ ತತೋಷ ಚಿತ್ತೆ ವಾಂಚಿತಾರ್ಥಶ್ಚ ಲಬ್ಧವಾ ಧನ್ಯ ಸ ಉಪಾಸ್ಯಕೋ ಭವತಿ. ಇದನ್ನು ಮಾಡಿದರೆ, ಈ ರೀತಿ ಸಾಧನೆಯನ್ನು ಮಾಡಿದರೆ ಉಪಾಸಕನ ಬದುಕಿನಲ್ಲಿ ಧನ್ಯತೆ ಬರುತ್ತೆ ಅನ್ನೋಲ್ಲಿವರಿಗೆ ದಕ್ಷಿಣಾಮೂರ್ತಿ ಉಪನಿಷತ್ ಮುಗಿಯುತ್ತೆ. ಮೂರನೇದು ತುರಿಯೋಪನಿಷತ್. ಮೊನ್ನೆ ಬಂದಿದೆ ತುರಿಯ
ತುರಿಯಾತೀತ ಅಂತ ಬಂದಿದೆ. ಇದು ತುರಿಯೋಪನಿಷತ್ತು, ತುರಿಯಾತೀತೋಪನಿಷತ್ತು ಮುಂದೆ, ಇದೆರಡನ್ನು ಒಟ್ಟಿಗೆ ನಾನು ವಿಶ್ಲೇಷಣೆ ಮಾಡಲಿಕ್ಕೆ ಎತ್ಕೋತೇನೆ. ಹೇಗೆ ಅಂತ ಕೇಳಿದರೆ, ಮೂರು ಹಂತ ಇರುತ್ತೆ. ಹಣ್ಣನ್ನು ತಿನ್ನಬೇಕು ಅನಿಸಿತ್ತು ನಮಗೆ, ಹಣ್ಣನ್ನು ತಗೊಂಡ್ವಿ, ಹಣ್ಣನ್ನು ತಿನ್ನಬೇಕು ಅನಿಸಿದ್ದು ಮೊದಲನೇ ಹಂತ, ಅದನ್ನು ತಗೊಳ್ಳೋದು ಎರಡನೇ ಹಂತ, ಮೂರನೇದು ತಿಂತೇವಲ್ಲ, ತಿಂದಾಗ ನಮಗೊಂದು ಅನುಭವ ಆಗತ್ತೆ ಅಥವಾ ಹೊಟ್ಟೆ ತುಂಬತ್ತೆ. ಹೊಟ್ಟೆ ತುಂಬಿದ ಮೇಲೆ ಏನು ಏನು ಬೇಡ, ಅದ್ರ ಆಚಿದು ಹೊಟ್ಟೆ ತೃಪ್ತಿ, ತೃಪ್ತಿ ಆದಮೇಲೆ ಏನು, ಆ ಭಗವಂತನ ನೋಡಬೇಕು ಅನಿಸಿತು, ಕುಳಿತುಕೊಂಡು ಭಗವಂತನ ಧ್ಯಾನ ಮಾಡಿದ್ವಿ, ಭಗವಂತನ ಸಾಕ್ಷಾತ್ಕಾರ ಆಗೋಯಿತು, ನಾವೇ ಭಗವಂತ ಆಗಿಬಿಟ್ವಿ. ಆಮೇಲೆ ಆಚೆದು ಅದನ್ನು ಮೀರಿ ನಿಂತಿದ್ದು ತುರಿಯ ಅತೀತ, ಅದನ್ನು ಮೀರಿ. ಹೀಗೆ ಹಂತವನ್ನು ವಿಭಾಗಿಸ್ತಾ ಇಲ್ಲಿ ಹೇಳ್ತಾನೆ, ಈ ತುರಿಯೋಪನಿಷತ್ತಿನಲ್ಲಿ ಓಂಕಾರದ ಬಗ್ಗೆ ಹೇಳ್ತಾ ಹೋಗ್ತಾನೆ. ಒಂದು ಅಕಾರದಲ್ಲಿ ನಾಲ್ಕು ಅಂಶ ಇದೆ ಅಂತ ಹೇಳ್ತಾನೆ. ಅಕಾರ ಉಕಾರ ಮಕಾರ ಓಮಿತ್ಯೇಕಾಕ್ಷರಂ ಬ್ರಹ್ಮ, ಓಂ ಅಂದರೆ ಬ್ರಹ್ಮ. ಅಲ್ಲಿ ಏನಿದೆ, ಅಕಾರ ಉಕಾರ ಮಕಾರ ಇತಿ, ಅಕಾರ ಉಕಾರ ಮಕಾರ ಇತಿ, ಅದನ್ನು ಹೇಳ್ತಾನೆ. ಕಲಾತೀತಶ್ಚೇತಿ ಚತ್ವಾರಃ, ಇಲ್ಲ ನಾಲ್ಕಿದೆ. ಕಲಾತೀತಶ್ಚೇತಿ ತತ್ ನ ಚತ್ವಾರಃ, ನಾಲ್ಕಲ್ಲ. ಅಕಾರಾಶ್ಚ ಅಯುತ ಅವಯವಾನ್ವಿತ, ಈ ಓಂಕಾರದಲ್ಲಿರುವಂತಹ ಅಕಾರ ಉಕಾರ ಮೂರು, ಇದು ಮೂರು ಸಂಯೋಗ ಆಗಿ ಓಂಕಾರ ಆಗಿದೆ. ಅಕಾರದಲ್ಲಿ ಅಕಾರಶ್ಚ ಅಯುತ ಅವಯವಾನ್ವಿತ, ಹತ್ತು ಸಾವಿರ ಅವಯವಗಳನ್ನು ಕೂಡಿದ್ದು ಅಕಾರ. ಉಕಾರ ಶತಾವಯವಾನ್ವಿತ, ಉಕಾರದಲ್ಲಿ ನೂರು ಅವಯವಗಳಿದೆ, ನೂರು ವಿಭಾಗಗಳಿದೆ, ನೂರು ಒಳಭೇದಗಳಿದೆ. ಮಕಾರ ಸಹಸ್ರಾವಯವಾನ್ವಿತ, ಮಕಾರದಲ್ಲಿ ಸಾವಿರ ಬಗೆ ಇದೆ. ಅರ್ಥಮಾತ್ರ ಪ್ರಣವೋ ಅನಂತಾವಯವಾನ್ವಿತ, ಇವುಗಳನ್ನು ಕೂಡಿದರೆ ಅಕಾರದ ಹತ್ತು ಸಾವಿರ, ಉಕಾರದ ನೂರು, ಮಕಾರದ ಸಾವಿರ, ಇದನ್ನು ಸೇರಿದರೆ ಅರ್ಥಮಾತ್ರ ಪ್ರಣವೋ ಅನಂತಾವಯವಾನ್ವಿತ, ಆ ಪ್ರಣವ ಅನ್ನುವಂಥದ್ದು ಅನಂತಾವಯವ. ಇತ್ತೀಚೆಗೆ ನಾಸಾದವರು ಒಂದು ವಿಚಾರವನ್ನು ಪ್ರಕಟಪಡಿಸಿದರು. ಸೂರ್ಯ ಸುತ್ತಬೇಕಾದ್ರೆ ಅಥವಾ ಸೂರ್ಯನ ಸುತ್ತಲೂ ಭೂಮಿ ಸುತ್ತಬೇಕಾದ್ರೆ ಒಂದು ಶಬ್ದ ಹೊರಡತ್ತಂತೆ. ಆ ಶಬ್ದ ಏನು ಏನು ಅಂತ ನೋಡ್ತಾ ಇದ್ದಾಗ ಅದು ಕೊನೆಗೆ ನಾಸಾದ ವಿಜ್ಞಾನಿಗಳು ಹೇಳಿದರು, ಅದು ಹೊರಹೊಮ್ಮುವ ಶಬ್ದ ಪ್ರಣವ ಅಂತ ಹೇಳಿದರು. ಅನೇಕ ನಾದ ತಂತುಗಳು ಹೊರಟು ಹೊರಟು ಇಡೀ ಪ್ರಪಂಚವನ್ನು ವ್ಯಾಪಿಸಿಕೊಳ್ತವೆ. ಅದನ್ನೇ ಅರ್ಥಮಾತ್ರ ಪ್ರಣವೋ ಅನಂತಾವಯವಾನ್ವಿತ, ಈ ಪ್ರಣವದ ನಾದ, ಪ್ರಣವದ ಕಿರಣ ಎಷ್ಟು ಅಂತ ಕೇಳಿದರೆ ಅನಂತ. ಸಗುಣೋ ವಿರಾಟ್ ಪ್ರಣವ, ಸಂಹಾರೋ ನಿರ್ಗುಣ ಪ್ರಣವ. ನಾವು ಸಗುಣ ಪ್ರಣವ ನಿರ್ಗುಣ ಪ್ರಣವ ಅಂತ ಹೇಳ್ತೀವಿ. ಈ ಧ್ಯಾನ ಮಾಡಬೇಕಾದ್ರೆ ನಮ್ಮ ಕಣ್ಣೆದುರಿಗೆ ಒಂದು ಓಂಕಾರ ಬೇಕು, ಎಲ್ಲರಿಗೂ ಹಾಗೆ ಧ್ಯಾನ ಮಾಡಲಿಕ್ಕೆ ಅಥವಾ ಒಂದು ವಸ್ತು ಬೇಕು. ಆ ಪ್ರಣವವನ್ನು ನೀವು ಧ್ಯಾನ ಮಾಡ್ತಾ ಕೂತ್ರೆ ಅದರ ಸಗುಣ ಧ್ಯಾನ. ಆ ಓಂಕಾರವನ್ನು ಮರೆತು ಅದರ ಆಚೆಗಿನ ತತ್ವವನ್ನು ಮಾತ್ರ ನಮ್ಮ ಬುದ್ಧಿಯಲ್ಲಿ ಇಟ್ಟುಕೊಂಡು ಚಿತ್ತದಲ್ಲಿ ಇಟ್ಟುಕೊಂಡು ಧ್ಯಾನ ಮಾಡಿದರೆ ಅದು ನಿರ್ಗುಣ, ನಿರ್ಗುಣ ಪ್ರಣವ. ಉಭಯಾತ್ಮಕ ಉತ್ಪತ್ತಿ ಪ್ರಣವ. ಕೆಲವರಿಗೆ ಓಂಕಾರ ಧ್ಯಾನ ಬೇಕು ಕಣ್ಣೆದುರಿಗೆ, ನೋಡ್ತಾ ನೋಡ್ತಾ ಮುಚ್ಚಿಕೊಳ್ತಾರೆ, ಧ್ಯಾನ ಮಾಡ್ತಾರೆ, ಸ್ವಲ್ಪ ಹೊತ್ತಿನಲ್ಲಿ ಪುನಃ ಕಂಡುಬಿಡ್ತಾರೆ. ಯಾಕೆ, ಅವರಿಗೆ ಸಗುಣದಿಂದ ನಿರ್ಗುಣದ ಹತ್ರ ಹೋಗ್ಲಿಕ್ಕೆ ಆಗೋದಿಲ್ಲ. ಆಗ ಒಂದು ಸ್ವಲ್ಪ ಪುನಃ ಕಂಡುಬಿಡ್ತಾರೆ, ಆ ಓಂಕಾರವನ್ನು ನೋಡ್ತಾರೆ,
ತುಂಬಿಕೊಂಡು ಪುನಃ ಕಣ್ಣು ಮುಚ್ಚಿಬಿಡ್ತಾರೆ. ಈ ರೀತಿ ಇರುವುದಕ್ಕೆ ಉಭಯಾತ್ಮಕ ಉತ್ಪತ್ತಿ ಪ್ರಣವ ಯಥಾರ್ಥ ಕಥನೋಂ ಇತ್ಯುಚ್ಚಾರ್ಯ ಅಭಿಮಾನೋತ್ಪತ್ತಿ ಪ್ರಣವ. ಹೀಗೆ ಪ್ರಣವದ ಬೇರೆ ಬೇರೆ ಉತ್ಪತ್ತಿ ಪ್ರಣವ, ಸಂಹಾರ ಪ್ರಣಯ, ಉಭಯಾತ್ಮಕ ಪ್ರಣವ, ಹೀರೆ ಪ್ರಣವದ ಬಗ್ಗೆ ಈ ತುರಿಯೋಪನಿಷತ್ತು ಹೇಳ್ತಾ ಹೋಗುತ್ತೆ. ಸರ್ವಾಧಾರ ಪರಂ ಜ್ಯೋತಿ ಏಷ ಸರ್ವೇಶ್ವರೋ ವಿಭು ಸರ್ವದೇವ ಮಯಸ್ಸರ್ವ ಪಂಚಾಧಾರಾರ್ಥಗರ್ಭಿತ ಸರ್ವಾಕ್ಷರ ಮಯಃಕಾಲ ಸದಸದ್ಭಕ್ತಿವರ್ಜಿತ ಯ ಏವಂ ವೇದೆ ಇತ್ಯುಪನಿಷತ್ತು. ಈ ಒಂದು ಸಾಧನೆಯಿಂದ ನಾವು ಎಲ್ಲವನ್ನು ಹಂತವನ್ನು ಮೀರಿ ಜಾಗೃತ ಸ್ವಪ್ನ ಸುಷುಪ್ತಿ ಇದೆಲ್ಲ ಮರೆತು ಆಮೇಲೆ ತುರಿಯಾವಸ್ಥೆಗೆ ಹೋಗೋದಕ್ಕೆ ತುರಿಯೋಪನಿಷತ್ತು. ಇದರ ನಂತರದ ಕೊನೆಯ ಭಾಗ ತುರಿಯಾತೀತೋಪನಿಷತ್ತು. ತುರಿಯಾತೀತೋಪನಿಷದ್ ವೇದ್ಯಂ ಯತ್ ಪರಮಾಕ್ಷರಂ ತತ್ ತುರಿಯಾತೀತ ಚಿನ್ಮಾತ್ರಂ ಸ್ವಮಾತ್ರಂ ಚಿನ್ಮಯೇನ್ವಯಂ ತುರಿಯಾತೀತ ಸಂನ್ಯಾಸ ಪರಿವ್ರಾಜಾಕ್ಷ ಮಾಲಿಕ ಅವ್ಯಕ್ತೈಕಾಕ್ಷರಂ ಪೂರ್ಣ ಸೂರ್ಯಾಕ್ಷದ್ಯಾತ್ಮಕುಂಡಿಕಾ. ಅಥ ತುರಿಯಾತೀತ ಅವಧೂತಾನಾಂ ಕೋಯಂ ಮಾರ್ಗಸ್ತೇಷಾಂ ಕಾಸ್ಥಿತಿಹಿ ಪಿತಾಮಹೋ ಭಗವಂತಂ ಪಿತರಂ ಆದಿನಾರಾಯಣಂ ಪರಿಸಮೇತ್ಯ ಉವಾಚ. ಇಲ್ಲಿಂದ ಶುರುವಾಗತ್ತೆ. ತುರಿಯಾತೀತೋಪನಿಷದ್ವೇದ್ಯಂ ಯತ್ ಪರಮ ಅಕ್ಷರಂ. ಪರಮ ಅಕ್ಷರಂ ನಾಶ ಇಲ್ಲದ ಆ ಪರಮಶ್ರೇಷ್ಠವಾದ ಯಾವ ತತ್ವ ಇದೆ ಅದನ್ನು ತಿಳಿಯು ತುರಿಯಾತೀತ ಉಪನಿಷದ್ವೇದ್ಯಂ. ಅದನ್ನು ತುರಿಯಾತೀತ ಉಪನಿಷತ್ತಿಂದ ತಿಳ್ಕೊಳ್ಬೇಕು. ಈ ಉಪನಿಷತ್ತು ಬ್ರಹ್ಮ ವಿಷ್ಣುವಿನಲ್ಲಿ ಕೇಳುವುದರಿಂದ ಆರಂಭ ಆಗುತ್ತೆ. ಬ್ರಹ್ಮ ವಿಷ್ಣುವಿನಲ್ಲಿ ಪ್ರಶ್ನೆ ಮಾಡ್ತಾನೆ, ಪಿತಾಮಹೋ ಭಗವಂತಂ ಪಿತರಂ ಆದಿನಾರಾಯಣಂ ಪರಿಸಮೇತ್ಯ ಉವಾಚ. ಪಿತಾಮಹನಾದ ಬ್ರಹ್ಮ ಭಗವಂತನಾದ ಪಿತೃವಾದಂತಹ ಆದಿನಾರಾಯಣನಲ್ಲಿ ಹೋಗಿ ಕೇಳ್ತಾನೆ, ಈ ತುರಿಯಾತೀತ ಉಪನಿಷತ್ ಅಂದ್ರೆ ಏನು? ಕೋ ತುರಿಯಾತೀತ ಅವಧೂತಾನಾಂ ಕೋಯಂ ಮಾರ್ಗ ತೇಷಾಂ ಕಾ ಸ್ಥಿತಿ. ತುರಿಯಾತೀತ ಸ್ಥಿತಿ ಅಂತ ಹೇಳ್ತೀವಿ ನಾವು. ಹಾಗಂದರೆ ಏನು? ಆ ತುರಿಯಾತೀತ ಸ್ಥಿತಿಯಲ್ಲಿರ್ತಾರಲ್ಲ ಅವಧೂತರು ಅಂತ ಹೇಳ್ತಾರೆ, ಕಾ ಸ್ಥಿತಿ ಅವರ ಸ್ಥಿತಿ ಏನು? ಸಾಧಾರಣವಾಗಿ ಈ ಸನ್ಯಾಸದಲ್ಲಿ ನಾವು ಅನೇಕ ವಿಧ ಅಂತ ಹೇಳ್ತೇವೆ. ಅವಧೂತ ಅನ್ನೋದು ವಿಶಿಷ್ಟವಾದ ಸನ್ಯಾಸ. ಅದು ಚತುರ್ವರ್ಣ ವ್ಯವಸ್ಥೆಯನ್ನು ಮೀರಿದ್ದು, ಜಾತಿಯ ವ್ಯವಸ್ಥೆಯನ್ನು ಮೀರಿ ನಿಂತು ಅದೆಲ್ಲವನ್ನು ದಾಟಿ ಆಚೆಗೆ ಹೋಗಿರುವಂಥದ್ದು, ಯಾರನ್ನೂ ಬದುಕಿನಲ್ಲಿ ಅವಲಂಬಿಸಿಕೊಳ್ಳದೆ ಜೀವನದಲ್ಲಿ ಸಾಧನಾ ಪಥದಲ್ಲಿ ಹೋಗುವಂತಹ ಸ್ಥಿತಿ ಇದೆಯಲ್ಲ, ಯಾರನ್ನೂ ಅವಲಂಬಿಸಿಕೊಳ್ಳೋದಿಲ್ಲ ಅವರು. ಅವರಿಗೆ ಸಾಧನೆಗೆ ಈ ಜಾತಿ, ಭಾಷೆ, ನಮ್ಮ ವರ್ಣ ಯಾವುದು ಅವರನ್ನು ಬಾಧಿಸ ಅದನ್ನು ದಾಟಿ ಆಚೆ ಇರ್ತಾರೆ. ಅಂತಹ ಸ್ಥಿತಿಯನ್ನು ಅವಧೂತ ಸ್ಥಿತಿ ಅಂತ ಹೇಳ್ತಾರೆ. ಸಂಸಾರ ಯಾವ ಬಂಧವೂ ಇರುವುದಿಲ್ಲ. ಅವರ ಮಾರ್ಗ ಏನು, ಅವರ ಸ್ಥಿತಿ ಏನು ಅಂತ ಕೇಳ್ತಾನೆ. ತಮಾಹ ಭಗವನ್ ನಾರಾಯಣ ಯೋ ಅಯಂ ಅವಧೂತ ಮಾರ್ಗಸ್ಥಃ. ಇದಕ್ಕೆ ಅವಧೂತ ಮಾರ್ಗ ಅಂತ ಹೆಸರು. ಲೋಕೆ ದುರ್ಲಭತರು ನತು ಬಾಹುಲ್ಯೋ ಯದ್ಯೇಕೋ ಭವತಿ. ಅಂಥವರು ಲೋಕೆ ದುರ್ಲಭತರ. ಇವತ್ತು ಅವಧೂತರು ಅಂತ ಹೇಳ್ಕೊಳ್ಬೋದು, ನಿಜವಾಗಿ ಏನು ಅವಧೂತರ ಲಕ್ಷಣ ಇದೆ ಅಂಥವ್ರ ಸಮಾಜದಲ್ಲಿ ಸಿಗೋದು ದುರ್ಲಭತರ. ಯದ್ಯೇಕೋ ಭವತಿ,
ಒಬ್ಬಿಬ್ಬರು ಮಾತ್ರ ಇರ್ಬೋದಂತೆ. ಸಏವ ನಿತ್ಯ ಸಹ ಏವ ವೈರಾಗ್ಯ ಮೂರ್ತಿ, ಅವನು ವೈರಾಗ್ಯ ಮೂರ್ತಿ ಆಗ್ತಾನೆ, ಅವನು ಜ್ಞಾನದ ಆಕರ ಆಗಿರ್ತಾನೆ, ಅವನೇ ವೇದ ಪುರುಷ ಇತಿ ಜ್ಞಾನಿನೋ ಮನ್ಯಂತೆ, ಅವನೇ ವೇದ ಪುರುಷ ಅಂದರೆ ಅವಧೂತ ಸ್ಥಿತಿ ಎಷ್ಟು ಎತ್ತರದ್ದು ನೋಡಿ. ಬಾಕಿ ರೀತಿಯರು ಬೇಕಾಗಿರ್ಬೋದು, ಆದರೆ ಅವಧೂತ ಸ್ಥಿತಿಗೆ ತಲುಪೋರಿದ್ದಾರಲ್ಲ ಭಾಳ ಕಷ್ಟ ಅವ್ರದ್ದು, ಅಂಥವ್ರು ತುಂಬ ಕಡಿಮೆ ಇರುವಂಥದ್ದು. ಅಂತಹ ಅವಧೂತ ಸ್ಥಿತಿಯನ್ನು ಹೇಳಿ ಯಾವ ರೀತಿ ಎಲ್ಲವನ್ನು ಬಿಟ್ಟು ಹೊರಗೋಗಬೇಕು ಅನಿಸುತ್ತೆ. ನನಗೆ ಈ ಭಾಗವನ್ನು ಉಪನಿಷತ್ತಿನ ನೋಡ್ತಾ ಇರ್ದಾಗ ಭಗವದ್ಗೀತೆ ಎರಡು ಭಾಗ ನೆನಪು ಬಂತು. ಭಗವದ್ಗೀತೆಯಲ್ಲಿ ಸ್ಥಿತಪ್ರಜ್ಞನ ಲಕ್ಷಣ ಬರುತ್ತೆ. ಸ್ಥಿತಪ್ರಜ್ಞಸ್ಯ ಕಾ ಭಾಷ ಸಮಾಧಿಸ್ತಸ್ಯ ಕೇಶವ ಅಂತ ಪ್ರಶ್ನೆ ಮಾಡ್ತಾನೆ ಅರ್ಜುನ. ಅದಕ್ಕೆ ಕೃಷ್ಣ ಉತ್ತರ ಹೇಳ್ತಾನೆ, ಪ್ರಜಹಾತಿ ಯದಾ ಕಾಮಾನ್, ಮುಂದೆ ಪ್ರಜಹಾತಿ ಯದಾ ಕಾಮಾನ್ ಇದೋ ಮನೋಗತಾನ್ ಆತ್ಮನ್ಯೇವಾತ್ಮನಾ ತುಷ್ಟ ಸ್ಥಿತಪ್ರಜ್ಞಸ್ತ ಉಚ್ಯತೆ ಸುಖಿ ದುಃಖೇ ಸಮೇ ಕೃತ್ವ ಲಾಭಾಲಾಭೇ ಜಯ ಜಯೌ. ಸುಖವನ್ನು ದುಃಖವನ್ನು ಸಮಾನವಾಗಿ ತೊಳೆದು ಆತ್ಮನಲ್ಲಿಯೇ ಸಂತೋಷ ಪಡುವುದು ಇವೆಲ್ಲವೂ ಹೇಳ್ತಾನೆ. ಆ ರೀತಿ ಸಾಧನೆ ಮಾಡೋದಿದೆಯಲ್ವಾ, ಏಷಾ ಬ್ರಾಹ್ಮಿಸ್ಥಿತಿ ಪ್ರೋಕ್ತ ಬ್ರಾಹ್ಮಿಸ್ಥಿತಿ ಪ್ರೋಕ್ತ ಪಾರ್ಥ ನೈನಂ ನೈನಾಂ ವಾ ವಿನಿವರ್ತತೆ. ಇದೇ ಅಂತಹ ಸ್ಥಿತಿ, ಸ್ಥಿತ್ವಾ ಶ್ಯಾಮಂತ ಕಾಲೇಪಿ ಬ್ರಹ್ಮ ನಿರ್ವಾಣ ಮೃಚ್ಛತಿ ಅಂತ ಸ್ಥಿತಪ್ರಜ್ಞನ ಲಕ್ಷಣ ಇದೆ. ಅಂತಹ ಸ್ಥಿತಪ್ರಜ್ಞಕ್ಕೆ ಅತ್ಯಂತ ಪರಮಶ್ರೇಷ್ಠವಾದ ಇನ್ನಿಲ್ಲದ ಉದಾಹರಣೆ ಅಂತಂದರೆ ಅವಧೂತ ಸ್ಥಿತಿ. ಅವರ ಬದುಕು ಒಂದು ಮಾತಾಡ್ತದೆ, ಗೋವೃತ್ತಿ ಅಂತ ಹೇಳ್ತಾರೆ. ಗೋವಿನದು ಯಾವ ಭಾಗ ನೋಡಿ, ಎಲ್ಲವೂ ಕೂಡ ಸಮಾಜಕ್ಕೆ ಬೇಕಾದದ್ದೇ, ಉಪಯೋಗವಾದದ್ದೇ. ಆ ರೀತಿ ಯಾರಿನ್ನೂ ಅವಲಂಬಿಸದೆ ಅರಣ್ಯದಲ್ಲಿ ಎಲ್ಲೋ ಒಂದು ತೊರೆಯಲ್ಲಿರೋ ನೀರನ್ನು ಕುಡಿಯತ್ತೆ, ಯಾವುದೋ ಚಿಗುರಿದ ಗಿಡವನ್ನು ತಿನ್ನತ್ತೆ, ಹುಲ್ಲನ್ನು ತಿನ್ನುತ್ತೆ, ಆದರೆ ಅಮೃತ ಸದೃಶವಾದ ಹಾಲನ್ನು ಕೊಡುತ್ತೆ. ಈ ರೀತಿ ಯಾರನ್ನೂ ಅವಲಂಬಿಸದೆ ಯಾವುದು ಹಣ್ಣು ಗಡ್ಡೆ ಸಿಗುತ್ತೋ ಅದರ ಮೂಲಕ ತಿನ್ನುವುದ್ರ ಮೂಲಕ ಸಮಾಜಕ್ಕೆ ಒಳ್ಳೆಯದನ್ನು ಕೊಡುವುದನ್ನು ಗೋವೃತ್ತಿಗೆ ಹೋಲಿಸ್ತಾರೆ. ಅಂತಹ ವೃತ್ತಿ ಈ ತುರಿಯಾತೀತ ಸ್ಥಿತಿ. ಅದು ಆ ಅವಧೂತರ ಹೇಳ್ತಾರೆ, ಅವಧೂತರ ವರ್ಣನೆ ಮಾಡ್ತಾ ಇದು ಈ ಉಪನಿಷತ್ತು ಮುಕ್ತಾಯ ಆಗತ್ತೆ ಅಂತ ಹೇಳ್ತಾ ಭಾಳಷ್ಟು ಗಡಿಬಿಡಿಲಿ ಒಂದಷ್ಟು, ನಿನ್ನೆ ರಾತ್ರಿ ಯಾವ ಉಪನಿಷತ್ತು ಅಂತವ್ರು ಕೇಳಿಕೊಂಡು ಗಡಿಬಿಡಿಲಿ ಒಂದಷ್ಟು ನೋಡ್ಕೊ ಬಂದಿದ್ದೇನೆ, ಏನಾದ್ರು ಪ್ರಮಾದ ಆಗಿದ್ದರೆ ಕ್ಷಮಿಸಬೇಕು ಅಂತ ಹೇಳ್ತಾ ಇಂಥ ಪ್ರಮಾದ ನಾಳೆನಿಂದ ಆಗೋದಿಲ್ಲ ಅಂತ ವಿಶ್ವಾಸನೂ ಕೊಡ್ತೇನೆ. ಉಪನಿಷತ್ತಿನ ಭಾಗ ಪರಬ್ರಹ್ಮ ಬ್ರಹ್ಮವಿದ್ಯೆಯನ್ನು ಹೇಳ್ತೇನೆ. ಅಂದರೆ ಸುಮಾರು ನೀವು ಗಮನಿಸಿರ್ಬೋದು 8-9 ದಿವಸದಿಂದಲೂ ಪ್ರಣವದ ಬಗ್ಗೆಯೇ ಚಿಂತನೆ ಮಾಡ್ತಾ ಹೋಗಿದೆ. ಪ್ರಣವ ಅಂದರೆ ಹಾಗೆ, ಪ್ರಣವ ಅಂದರೆ ಹೀಗೆ, ಬೇರೆ ಬೇರೆ ರೀತಿಯ ಚಿಂತನೆಗಳು, ಬೇರೆ ಬೇರೆ ಅಭಿಪ್ರಾಯಗಳು ಬರ್ತದೆ. ನಂತರ ಅದೊಂದು ಪರಬ್ರಹ್ಮ ಶಕ್ತಿ, ಆ ಪರಬ್ರಹ್ಮ ಶಕ್ತಿಯ ಮೂಲವನ್ನು ನಾವು ಕಂಡುಕೊಳ್ಬೇಕು. ಅದನ್ನು ಹೇಗೆ ಕಂಡುಕೊಳ್ಳೋದು? ಹಲವು ದಾರಿಗಳ ಚಿಂತನೆ ಆಗಿದೆ, ಆದರೆ ಯಾವ ದಾರಿಯೂ ಇದಮಿತ್ತ ಮಾರ್ಗವನ್ನು ತೋರಿಸಿಲ್ಲ. ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತೆಲ್ಲ ಹೇಳ್ತಾ ಹೋಗ್ತದೆ, ಆದರೆ ಒಂದು ನಿರ್ಣಯಕ್ಕೆ ಬರಲಿಕ್ಕಾಗಲಿಲ್ಲ. ಎಲ್ಲ ಅಯೋಮಯ ಸ್ಥಿತಿಯಲ್ಲೇ ಇದೆ. ಇದಕ್ಕೆ ಒಂದು ಹಿನ್ನೆಲೆ ಇದೆ. ಭೃಗು ಗಣಗಳು ಅಂದರೆ ಭೃಗು ವಂಶಜರು ಒಂದು ಗುಂಪು, ಆಂಗೀರ್ಸರ ಗಣಗಳು ಆಂಗೀರ್ಸರ ಗಣದ ಒಂದು ಗುಂಪು. ಇಬ್ಬರು ಋಷಿಗಳೇ, ತಪಸ್ವಿಗಳೇ, ಬ್ರಾಹ್ಮಣರೇ, ನಿತ್ಯವೂ ಉಪವಾಸ ನಿತ್ಯಗಳು ಮಾಡೋರೇ, ಆದರೆ ಅವರಲ್ಲಿ ಪರಸ್ಪರ ಅಭಿಪ್ರಾಯ ಬೇಸುಡ್ತದೆ. ನಾವು ಹೆಚ್ಚು, ನಾವು ಹೆಚ್ಚು ಎನ್ನುವ ಕಲ್ಪನೆ. ಭೃಗುವಂಶಜರಿಗೂ ಅವರಲ್ಲಿರ್ತಕ್ಕಂಥ ವಿದ್ವತ್ತು ಸಾಮರ್ಥ್ಯ ಯಾವುದರಲ್ಲೂ ಅವರಿಗೆ ನಮಗೆ ಯಾವುದೋ ವಿಚಾರ ಗೊತ್ತಿಲ್ಲ ಅನ್ನೋ ಕಲ್ಪನೆ ಇಲ್ಲದಷ್ಟು ಮಟ್ಟಕ್ಕೆ ಅವರು ಕೂಡ ಎಲ್ಲ ತಿಳಿದಂಥ ಸಮರ್ಥರು. ಅಂಗೀರಸರು ಅಷ್ಟೇ ಸಮರ್ಥರೆ. ಇಬ್ಬರಲ್ಲೂ ನಿರಂತರ ಹೋರಾಟ. ಹೋರಾಟ ಅಂದರೆ ಯುದ್ಧ ಆಗುತ್ತೆ ಅಂತಲ್ಲ,
ಆದರೆ ಪ್ರತಿಯೊಂದು ವಿಚಾರದಲ್ಲೂ ಅವರಲ್ಲಿ ಪರಸ್ಪರ ವಿರುದ್ಧ ಅಭಿಪ್ರಾಯಗಳ ಹೋರಾಟ ಆಗುತ್ತೆ. ಅದರಿಂದಾಗಿ ನಮಗೆ ಈ ಒಂದಿಷ್ಟು ಸಂಗ್ರಹ ಸಿಕ್ಕು. ಅವರು ಹೋರಾಟ ಮಾಡಿದ್ದರಿಂದ ಎರಡು ಬಲಿತ ಕೋಣಗಳು ಪರಸ್ಪರ ಹೋರಾಟ ಮಾಡಿದರೆ ನೆಲ ಒಂದಿಷ್ಟು ಹಸನೂ ಆಗುತ್ತೆ, ಅಂದರೆ ನೆಲ ಒಂದು ಸ್ವಲ್ಪ ಮಣ್ಣೆಲ್ಲ ಧೂಳೆಲ್ಲ ಎದ್ದುಬಿಟ್ಟು ನೆಲ ಒಂದು ಸ್ವಲ್ಪ ಲೆವೆಲ್ ಆಗುತ್ತೆ. ಹಾಗೆ ಅವರಿಬ್ಬರು ಹೋರಾಟದ ಫಲಶ್ರುತಿಯೇ ಈಗ ಇವತ್ತು ಉಪಾಸಿದಂಥ 1, 2, 3, 4 ಉಪನಿಷತ್ತುಗಳು. ಅಲ್ಲಿ ಪರಸ್ಪರ ಅವ್ರ ಮೇಲೆ ಮಾಡ್ತಕ್ಕಂಥ ಪ್ರಯೋಗಗಳು ಇವೆಲ್ಲ ಪ್ರಸ್ತುತ ಅಲ್ಲ, ಆದರೆ ಎಲ್ಲ ಭಾಗದಿಂದಲೂ ಅವರು ಒಬ್ಬರನ್ನೊಬ್ಬರು ಜಯಿಸುವ ಪ್ರಯತ್ನವನ್ನು ಮಾಡಿಕೊಂಡು ಬಂದಿದ್ದರು. ಆಗೋದಿಲ್ಲ, ಒಬ್ಬರು ಸೋಲುವುದಿಲ್ಲ, ಇಬ್ಬರು ಇಬ್ಬರಲ್ಲೂ ಸಾಮರ್ಥ್ಯ ಇದೆ, ಅಸಮರ್ಥರು ಅಲ್ಲ. ಆಗ ಅದಕ್ಕೊಂದು ಮುಕ್ತಾಯ ಹಾಡಬೇಕು ಅನ್ನೋ ಉದ್ದೇಶದಿಂದ ನೇರವಾಗಿ ಬ್ರಹ್ಮ ಹೋಗಿ ನಿಂತರೆ ಬ್ರಹ್ಮನನ್ನು ಖಂಡಿಸ್ತಾರವರು. ನೀವು ಕಥೆಯಲ್ಲಿ ಕೇಳಿರ್ಬೋದು, ಬ್ರಹ್ಮನು ಏನೂ ಅಲ್ಲ ಭೃಗುವಿಗೆ, ವಿಷ್ಣು ಏನೂ ಅಲ್ಲ, ಹೋಗಿ ಎದೆಗೆ ತುಳಿದಿದ್ದಾನೆ ಅವನು ವಿಷ್ಣುವಿಗೆ. ಹಾಗೆ ಯಾರನ್ನೂ ಒಪ್ಪುವುದಿಲ್ಲ. ಹಾಗಾದ್ರೆ ಬ್ರಹ್ಮನು ಕೂಡ ಎದುರು ಹೋಗಿ ಆಂಗಿರಸನಾಗಲಿ ಅಥವಾ ಭೃಗುನಲ್ಲಿ ಎದುರಿಸುವ ಶಕ್ತಿ ಇಲ್ಲ. ಪ್ರಪಂಚದ ವ್ಯವಸ್ಥೆ ಸರಿ ಆಗಲೇಬೇಕು, ವ್ಯವಸ್ಥೆ ಮಾಡೋದಕ್ಕಾಗಿ ಇರುವುದವರು. ಅದಕ್ಕೆ ಈ ಪ್ರಣವವನ್ನು ಆದೇಶಿಸ್ತಾರಂತೆ, ನೀನು ಹೋಗಿ ಅವರ ವಿವಾದವನ್ನು ನಿಲ್ಲಿಸು ಅಂತ ಪ್ರಣವಕ್ಕೆ ಆದೇಶ ಕೊಡ್ತಾರೆ. ಆ ಪ್ರಣವಕ್ಕೆ ಆದೇಶ ಕೊಟ್ಟಾಗ ಪ್ರಣವು ಅವರಿಬ್ಬರ ಮಧ್ಯದಲ್ಲಿ ಒಂದು ನಾದಬಿಂದುವಾಗಿ ಗೋಚರವಾಗುತ್ತೆ, ನಾದಬಿಂದುವಾಗಿ ಗೋಚರವಾಗುತ್ತೆ. ನಿನ್ನೆ ಹೇಳಿದ್ದೇನೆ ಶಬ್ದವು ನಾವು ಕಣ್ಣಿಂದ ಕಾಣಬೇಕು ಅಂತ, ಅದೆಲ್ಲ ಹಿಂದೆಲ್ಲ ಆದ ಚರ್ಚೆಗಳೇ, ಅದರ ಹಿನ್ನೆಲೆ ಕತೆ ಹೇಳ್ತಾ ಇರ್ತಾನೆ. ನಾದಬಿಂದುವಾಗಿ ಗೋಚರವಾಗುತ್ತೆ, ನನ್ನ ಪರಿಚಯ ಇದೆಯೇ ನಿಮಗೆ ಅಂತ ಕೇಳ್ತದೆ. ಯಾರಿಗೆ? ಈ ಎರಡು ಭೃಗುಗಣಗಳಿಗೂ ಮತ್ತು ಆಂಗೇರಿಸು. ನನ್ನ ಪರಿಚಯವಿದೆಯೇ? ಇಬ್ಬರು ನಮಗೆ ಗೊತ್ತಿಲ್ಲ ಅಂತಾರೆ. ಹಾಗಾದ್ರೆ ನಿಮ್ಮಲ್ಲಿ ಏನು ವಿದ್ವತ್ತಿದೆ? ಏನೂ ಇಲ್ಲ ನಿಮ್ಮಲ್ಲಿ. ಎಲ್ಲ ವೇದಕ್ಕೂ ಎಲ್ಲ ಶಾಸ್ತ್ರಕ್ಕೂ ಹಿಂದೆ ನಿನ್ನೇನು ಉಪಶನ ಮನೆ ಉಪಶನದಲ್ಲಿ ಬಂದು ಎಲ್ಲ ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ಪ್ರಣವವು ಮೂಲ ಅಂತೇಳಿ ಹೇಳ್ತೀರಿ, ಆದರೆ ನನ್ನ ಪರಿಚಯ ನಿಮಗಿಲ್ಲ ಮಾತ್ರ. ಯಾಕಿಲ್ಲ? ನಿಮಗೆ ನನ್ನ ಪರಿಚಯ ಯಾಕೆ ಆಗಲಿಲ್ಲ ಅಂತ ಹೇಳಿದ್ರೆ ನೀವು ಸಾಧಿಸಿದ ದಾರಿ ಸರಿಯಿಲ್ಲ. ಸರಿಯಾದ ದಾರಿಯಲ್ಲಿ ಬಂದಿದ್ದರೆ ನನ್ನ ಪರಿಚಯ ಆಗ್ತಿತ್ತು ನಿಮಗೆ. ನಿಮಗೆ ಎಲ್ಲ ವೇದೂ ಅರ್ಥ, ಈಗ ಅರ್ಥ ಆಗಿದೆ ಅಂತ ನೀವು ಹೇಳ್ತೀರಿ, ಆದರೆ ಆಗಿಲ್ಲ. ಆಗಿದ್ದರೆ ನೀವು ಹೋರಾಟ ಮಾಡ್ತಿರಲಿಲ್ಲ. ನೀವು ಹೋರಾಟ ಮಾಡ್ತಿದ್ದೀರಿ, ಪರಸ್ಪರ ನಾನು ಹೆಚ್ಚು ನಾಚು ಎಂಬ ಅಹಂಕಾರಕ್ಕೆ ಹೋಗ್ತೀರಿ ಅಂದರೆ ನಾನು ನಿಮಗೆ ಅರ್ಥವಾಗಿಲ್ಲ. ಪ್ರಣವ ಅರ್ಥವಾಗದೆ ನಿಮಗೆ ವೇದ ಹೇಗೆ ಅರ್ಥ ಆಗುತ್ತೆ? ಅರ್ಥ ಆಗುವುದಿಲ್ಲ. ಹಾಗಾಗಿ ನನ್ನನ್ನು ನೀವು ಗೋಚರಕ್ಕೆ ಪಡೆಯದೇನೆ ನೀವು ನಾನು ಹೆಚ್ಚು ಅಂತ ಹೇಳೋದಕ್ಕೆ ಅರ್ಹತೆ ಇಲ್ಲ ಅಂತ ಖಂಡಿಸುತ್ತೆ. ಯಾವುದು ಆ ಪ್ರಣವ ಸ್ವರೂಪವಾದ ನಾದ. ಆ ನಾದವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ 20,000 ವರ್ಷ ಯಜ್ಞ ಮಾಡ್ತಾರೆ ಅವರು, ಸ್ವಲ್ಪ ದಿವಸ ಅಲ್ಲ. ಆ ನಾದ ತರಂಗವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಆಂಗಿರಸೊಂದು ಕಡೆ ಮಾಡ್ತಾರೆ, ಮೃಗಗಳು ಒಂದು ಕಡೆ ಮಾಡ್ತಾರೆ ಯಾಗವನ್ನು. ಆ ಯಾಗದಿಂದ ಆ ಯಾಗಕಾಲದಲ್ಲಿ ಹುಟ್ಟಿದ ಕೆಲವೊಂದಿಷ್ಟು ದೂಷಿತಗಳು ಇವುಗಳೆಲ್ಲ ಬಹಳ ಪ್ರಕ್ರಿಯೆ ಬಂದು ಹೋಗುತ್ತೆ. ವೈಶೇಷಿಕ ಅಂತ ಹೇಳ್ತಕ್ಕಂಥ ಒಂದು ಸ್ಮೃತಿಯಲ್ಲಿ ಅದರ ಬಗ್ಗೆ ತುಂಬ ವಿವರಣೆ ಬರ್ತದೆ. ಆ 20,000 ವರ್ಷಗಳ ಯಾಗದಲ್ಲಿ ಇವರಿಗೆ ಕಂಡುಕೊಂಡು ಬರುವಂಥದ್ದು ಮೂರೇ, ಅದೇ ತ್ರಿಧಾಮ. ನೀವು ತ್ರಿಧಾಮ ಅಂದರೆ ಏನು ಹೇಳಿದ್ರಲ್ಲ, ಮೂರು ಅಂಶ ಕಂಡು ಬರುತ್ತೆ. ಯಾವುದು? ಹುಟ್ಟು ಅಂತ ಹೇಳುವ ಒಂದು ಧಾಮ, ಅಲ್ಲಿ ಏನೂ ಇಲ್ಲ ಅಂದರೆ ಅದನ್ನು ಸುಧಾಮ ಅಂತ ಹೇಳುತ್ತೆ. ಏನೂ ಇಲ್ಲ ಸ್ಥಿತಿ, ಸುಧಾಮ ಅಂದರೆ ಏನೂ ಇಲ್ಲದ್ದು ಅಂತ ಅರ್ಥ, ಶಬ್ದ ಅರ್ಥ. ಗೊತ್ತಾಯ್ತಾರೆ, ಏನೂ ಇಲ್ಲ. ಅದಕ್ಕೆ ನಮಗೆ ಭಾಗವತದಲ್ಲಿ ಸುಧಾಮ ಅಂದ್ರೆ ಒಬ್ಬ ಬಡವ, ಅವನಿಗೆ ಕೃಷ್ಣ ಅನುಗ್ರಹ ಮಾಡಿದಂಥ ಕಥೆ ಬರ್ತದೆ. ಅಂದರೆ ಸುಧಾಮ ಅಂದರೆ ಏನೂ ಇಲ್ಲದವನು ಅಂತ ಅರ್ಥ, ಏನೂ ಇಲ್ಲ ಸ್ಥಿತಿಯಲ್ಲಿ ಜೀವಿ ಹುಟ್ಟುತ್ತದೆ. ಆಮೇಲೆ ವಿಧಾಮ, ಈ ಪ್ರಾಪಂಚಿಕ ವಿಷಯಕ್ಕೆ ಅಂಟಿಕೊಂಡು ಬದುಕ್ತಾ ಹೋಗುತ್ತೆ, ಅದು ವಿಧಾಮ. ಆ ಸುಧಾಮನು ಪ್ರಾಪಂಚಿಕ ವಿಷಯಕ್ಕೆ ಅಂಟಿಕೊಂಡು ಬದುಕ್ತಾ ಇದ್ದರೆ ಜೀವನ ಆಯಿತು, ಅದು ಹುಟ್ಟು ಸಾವು ಇತ್ಯಾದಿ ಸರಪಳಿ ಸಿಕ್ಕಿ ಹೋಗುತ್ತೆ. ಅದೇ ಪರಂಧಾಮದ ಗುರಿಯನ್ನು ಇಟ್ಟರೆ ಸುಧಾಮ ನನ್ನನ್ನು ನೋಡ್ತಾನೆ, ಅವನು ಎಲ್ಲಿ ನೋಡೋಕ್ಕಾಗೋದಿಲ್ಲ. ನಾನು ನಿಮ್ಗೆ ಹೇಗೆ ಗೋಚರನ ಆಗ್ತೇನೆ ಅಂದರೆ ಸುಧಾಮನಾಗು ಪರಂಧಾಮದತ್ತ ಬಾ, ವಿಧಾಮನಾಗಬೇಡ. ಮೂರು ಧಾಮಗಳಿದೆ, ಆದರೆ ಆ ಎರಡನೇದಾದಂಥ ಜೀವನ ಅಂತ ಹೇಳುವ ಧಾಮವನ್ನು ನೀನು ಯಾವಾಗ ತ್ಯಾಗ ಮಾಡ್ತೀಯ ಆಗ ಪರಂಧಾಮವನ್ನು ನೀನು ಕಾಣ್ತೀಯ, ಎಲ್ಲರೂ ಕಾಣೋಕ್ಕಾಗೋದಿಲ್ಲ ಅಂತ ಅವರು 20,000 ವರ್ಷ ಯಾಗ ಮಾಡಿ ಕಂಡಿಡಿದಂಥ ಸತ್ಯವನ್ನು ಬರೆದಿಟ್ಬಿಟ್ರು. ಹಾಗಾಗಿ ಇದು ಬ್ರಹ್ಮವಿದ್ಯಾ ಅಂತ ಅನಿಸಿಕೊಳ್ಳುತ್ತೆ, ಶ್ರೇಷ್ಠವಾದ ಬ್ರಹ್ಮವಿದ್ಯೆ ಅನಿಸಿಕೊಳ್ಳುತ್ತದೆ. ಇದರಲ್ಲಿ ಅದನ್ನೇ ಎಲ್ಲ ವಿವರಿಸ್ತಾ ಹೋಗ್ತದೆ, ಹೇಗೆ ಯಾವ್ಯಾವ ದೋಷಗಳಿದೆ ಅದನ್ನೆಲ್ಲ ಬಿಡಬೇಕು, ಎಷ್ಟೆಷ್ಟು ಆಪತ್ಕಾರಿಯಾದಂಥ ಚಿಂತನೆಗಳು ನಮ್ಮಲ್ಲಿ, ನಮ್ಮ ಸಾಹಿತ್ಯ ಕೊಡೋದು ಹೊಸ್ತಲ್ಲ, ಬೇರೆ ಬೇರೆ ಚಿಂತನೆಗಳು ಕೊಡ್ತದೆ.
ಯಾವ್ಯಾವುದನ್ನು ಯಾವ್ಯಾವ ರೀತಿಯಲ್ಲಿ ನಾವು ಪಡೆಯೋ ಪ್ರಯತ್ನ ಮಾಡ್ತೇವೆ, ಆದರೆ ಅದು ಯಾವುದೂ ಅಲ್ಲ. ಲಾಭ ಅಲಾಭ, ಜಯ ಜಯ, ಹಾಗೆ ಮಾನಾಪಮಾನ ಇವೆಲ್ಲ ಯಾವುದೂ ಅಲ್ಲ. ಅವೆಲ್ಲವನ್ನು ಬಿಡಬೇಕು. ಯಾವ ಗೌರವ ಸ್ಥಾನ ಬೇಕಂತ ಅಪೇಕ್ಷೆ ಪಡ್ತೆ ಅಥವಾ ನಾನು ಹೆಚ್ಚು ಅಂತ ಅಪೇಕ್ಷೆ ಪಡ್ತೆ, ಅಲ್ಲಿ ನಿನಗೆ ಈ ನಾದವು ಕಾಣಿಸುವುದಿಲ್ಲ. ನಿನ್ನಲ್ಲಿ ಕೀಳರು ಬರೆಸಿಕೊಡ್ಬೇಡ, ನಾನು ಸಣ್ಣವ ಅಂತ ಹೇಳಬೇಡ, ಸಣ್ಣವನಂತೆ ನಿನ್ನ ಕೀಳಿಸಬೇಡ, ಆಗಲೂ ನಿನ್ನ ನಾದ ಕಾಣುವುದಿಲ್ಲ. ನಾನು ಶಕ್ತ, ಅಶಕ್ತನಲ್ಲ, ಶಕ್ತ. ಆದರೆ ನನಗೆ ವಿರೋಧಿಗಳಿಲ್ಲ, ನಾನು ಯಾವುದನ್ನು ವಿರೋಧಿಸುವುದಿಲ್ಲ. ಈ ತತ್ವವನ್ನು ರೂಢಿಸಿಕೊಳ್ಬೇಕು. ಅಶಕ್ತತೆಯ ವಿರೋಧ ಇಲ್ಲ ಅಂತ ಸುಮ್ಮನೆ ಕೂತ್ಕೊಳ್ಳೋದು ಬೇರೆ. ಶಕ್ತನಾಗಿದ್ದು ಯಾವುದನ್ನೂ ವಿರೋಧಿಸದೆ ಬದುಕುವಂಥ ಗುಣವನ್ನು ರೂಢಿಸಿಕೊಂಡ್ರೆ ಆಗ ಮಾತ್ರ ನಿನಗೆ ಈ ನಾದ ಕಾಣಿಸ್ತದೆ, ಇಲ್ಲವಾದರೆ ಪ್ರಣವನಾದ ನಿನಗೆ ಕಾಣಿಸುವುದಿಲ್ಲ. ಹಾಗಾಗ ಇವರಿಗೆ ಇಬ್ಬರಿಗೂ ಒಂದು ಪ್ರಶ್ನೆ ಹುಟ್ಟುತ್ತೆ. ನಾವು ಇಷ್ಟೆಲ್ಲ ಎಷ್ಟೆಷ್ಟೋ ವರ್ಷದಿಂದ ಭೃಗುಗಣದ ಆದಿ ಅಥವಾ ಅನಾದಿಯನ್ನು ಇಷ್ಟೇ ವರ್ಷ ನಿರ್ಣಯ ಮಾಡಲಿಕ್ಕೆ ಸಾಧ್ಯವಿಲ್ಲ, ಹಾಗೆ ಆಂಗ್ಯರ್ಸಗಣದ ಆದಿ ಅನಾದಿ ನಿರ್ಣಯ ಮಾಡೋಕ್ಕೆ ಸಾಧ್ಯವಿಲ್ಲ. ಎಷ್ಟೆಷ್ಟೋ ಲಕ್ಷ ಲಕ್ಷ ವರ್ಷದಿಂದ ನಾವು ಅನುಷ್ಠಾನ ಸಾಧನೆ ಜಪ ತಪ ಉಪಾಸನೆ ವೇದಾಧ್ಯಯನ ಎಲ್ಲ ಮಾಡ್ಕೊಂಡು ಬಂದ್ರಿಂದ ಏನೂ ಒಂದು ಪ್ರಯೋಜನ ಇಲ್ಲವೇ ಅಂತ ಅವರಿಗೆ ಸಂಶಯ ಹುಟ್ಟುತ್ತದೆ. ಆಗ ಅದಕ್ಕೆ ಅದೇ ಪ್ರಣವದಿಂದ ಉತ್ತರ ಬರ್ತದೆ, ಎಲ್ಲಿಯೂ ಹೋಗುವುದಿಲ್ಲ, ನೀವು ಮಾಡಿದ ಎಲ್ಲ ಉಪಾಸನೂ ನಿಮ್ಮಲ್ಲೇ ಇರ್ತದೆ, ಜನ್ಮ ಜನ್ಮಾಂತರಕ್ಕೂ ನಿಮ್ಮ ಹಿಂಬಾಸತ್ ಮತ್ತದು ಬಿಟ್ಟು ಹೋಗುವುದಿಲ್ಲ. ನೀವು ಈ ಜನ್ಮದಲ್ಲಿ ಮೃತಪಟ್ಟು ಇನ್ನೊಂದು ದೇಹಧಾರಣೆ ಮಾಡಿದೆ ಅಂದ ತಕ್ಷಣ ನೀವು ಉಪಾಸನೆ ಮಾಡಿದ ಜ್ಞಾನವೋ ಶಕ್ತಿಯೋ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಜ್ಞಾನಶಕ್ತಿ ಅಂತ ಹೇಳೋದು ಅದು ನಿರಂತರ ಶಾಶ್ವತ ನಿಮ್ಮ ಜೊತೆಯಲ್ಲೇ ಇರ್ತದೆ. ನಿಮ್ಮ ಉಪಾಸನೆಯನ್ನು ನಿಮ್ಮ ಆತ್ಮೋದ್ಧಾರಕ್ಕಾಗಿ ಬಳಸುವ ಮಾರ್ಗ ತಗೊಂಡು ಹೋಗೋದೇ ಪ್ರಯತ್ನವಾಗಿರುತ್ತೆ. ಆದರೆ ಮಧ್ಯಂತರದಲ್ಲಿ ನೀವು ಈ ವಿಧಾಮದಿಂದ ನಿಮ್ಮ ಜೀವನ ವೃತ್ತಿಯನ್ನು ಬದುಕೊಂಡಾಗ ನಿಮ್ಮನ್ನು ಅದೇ ಮಾರ್ಗದಲ್ಲಿ ಹೋಗ್ತಾ ಇರ್ತೀರಿ, ವಾಪಸ್ ತರೋ ಪ್ರಯತ್ನ ಮಾಡುತ್ತೆ ಆಗೋದಿಲ್ಲ. ಬಾರದಿದ್ದಾಗ ಬರುವಲ್ಲಿವರೆಗೆ ಅದು ಕಾಯ್ತದೆ, ಆದರೆ ನಿಮ್ಮ ಉಪಾಸನೆ ಹಾಳಾಗುವುದಿಲ್ಲ, ಇರ್ತದೆ. ಎಂಟು ಅಂಗಗಳಲ್ಲಿ ನಿಮ್ಮ ಉಪಾಸನಾ ಶಕ್ತಿ ಸ್ಥಾಪನೆ ಆಗ್ತದೆ ಅಂತ ಹೇಳೋದನ್ನೇ ಇದರಲ್ಲಿ ಉಪವೀತ ಶಿಖ ಹೀಗೆ ಧನು ಧನು ಅಂದರೆ ಬೆನ್ನುಮೂಳೆ ಅಂತ ಹೇಳುತ್ತೆ, ಕಂಠ ಮಣಿ ಅಂಗುಲ ಇಷ್ಟು ಭಾಗದಲ್ಲಿ ಆ ಶಕ್ತಿ ಮಾಡಿದ ಉಪಾಸನಾ ಶಕ್ತಿ ಸ್ಥಾಪನೆ ಆಗುತ್ತೆ. ನೀನು ಯಾವುದೇ ದೇಹವನ್ನು ಸೇರು ಇದಿಷ್ಟು ಅಂಗಗಳು ಆ ದೇಹಕ್ಕೆ ಇರುತ್ತೆ. ನೀವು ಒಂದು ಪಕ್ಷಿಯಾಗಲಿ ಒಂದು ಹಾವಾಗಲಿ ಯಾವುದೇ ತಗೊಳ್ಳಿ, ಎಲ್ಲ ಜೀವಿಗಳಲ್ಲೂ ಇಷ್ಟು ಅಂಶಗಳಿರ್ತದೆ. ಆ ಅಂಶಗಳಲ್ಲಿ ಶಕ್ತಿ ಸೇರಿರ್ತದೆ, ನಿನಗೆ ಸಂದರ್ಭೋಚಿತವಾದ ಸಹಾಯ ಮಾಡ್ತದೆ, ಪ್ರೇಷಣೆ ಕೊಡ್ತದೆ. ನೀನು ಅರ್ಥ ಮಾಡಿಕೊಳ್ಳೋದಿಲ್ಲ, ನಿನ್ನ ವಿಧಾಮ ಜೀವನದಿಂದಾಗಿ ನೀನು ಅದನ್ನು ಮರೆತೀಯ, ಹಾಗಾಗಿ ನಿನಗೆ ಸಿಕ್ಕುವುದಿಲ್ಲ. ಹಾಗಾಗಿ ನೀನು ಸುಧಾಮನಾಗು, ಪರಂಧಾಮವನ್ನು ಇದು, ಅದು ಬಿಟ್ಟು ವಿಧಾಮ ಬೇಡ, ವಿಧಾಮದಿಂದ ದೂರ ಇದು. ದೂರ ಇಡೋದ್ರೆ ಬಿಟ್ಟು ಓಡಿ ಹೋಗೋದಲ್ಲ, ಅದರ ಜೊತೆಯಲ್ಲಿದ್ದು ಇಲ್ಲದಂತೆ ಬದುಕುವುದನ್ನು ಅಭ್ಯಾಸ ಮಾಡಿಕೊ. ಅದರ ಮುಖ್ಯ ನಿನಗೆ ಅಂತರ್ಬಹಿರ್ವಾತ್ಯರ್ಥಂ ತತ್ವ ತಂತು ಸಮನ್ವಿತಂ, ಒಳಗಿರ್ತಕ್ಕಂಥ ಹೊರಗಿರ್ತಕ್ಕಂಥ ಎಲ್ಲವನ್ನೂ ಕೂಡ ಬ್ರಹ್ಮಸೂತ್ರಂತೂ ಸವ್ಯತಃ, ನಿನ್ನನ್ನು ಉತ್ತಮ ಮಾರ್ಗದಲ್ಲಿ ಬ್ರಹ್ಮಸೂತ್ರ ನಿಮಗೆ ಅರ್ಥವಾಗಲಿಕ್ಕೆ ದಾರಿ ತೋರಿಸ್ತದೆ ಅಂತ ಹೇಳ್ತದೆ. ಆ ಯಾಗದ ಸಂದರ್ಭ ಅವರು 20,000 ವರ್ಷ ಮಾಡಿದ ಯಾಗ ಸಂದರ್ಭದಲ್ಲಿ ಕಂಡುಕೊಂಡಂತಹ ಮಹತ್ತರವಾದಂತಹ ಪ್ರಣವ ಅಂತ ಹೇಳುವ ಶಕ್ತಿಯ ಮತ್ತೊಂದು ಮೂರ್ತಿಭವಿತ ಸ್ವರೂಪ ಅಂತ ಹೇಳಿದರೆ ದಕ್ಷಿಣಾಮೂರ್ತಿ, ಮೂರ್ತ ಸ್ವರೂಪ ನೀವು ಏನು ಕಾಣ್ತೀರ ಅಂದರೆ ದಕ್ಷಿಣಾಮೂರ್ತಿ. ಹಾಗಾಗಿ ಅದನ್ನೇ ಗುರು ಅಂತ ಹೇಳುವ ಚಾಲ್ತಿ ನಮ್ಮಲ್ಲಿ ಬಂತು. ಆ ದಕ್ಷಿಣಾಮೂರ್ತಿ ಸ್ವರೂಪ ನಿಮಗೆ ಹೇಗೆ ಕಾಣ್ತದೆ ಭಾಸ್ಕರ್ ಭಟ್ರು ವಿವರಿಸಿದರು. ಆ 8 ವಿಭಾಗದಲ್ಲಿ ನೀವು ಬೇಕು ಬೇಡ ಆಯ್ಕೆ ಮಾಡಿಕೊಳ್ಳೋ ನಿಮ್ಮ ಸ್ವಾತಂತ್ರ್ಯ. ಅದು 8 ವಿಭಾಗದ ಬಹಳ ರಹಸ್ಯ ವಾಕ್ಯಗಳನ್ನು ಹೇಳ್ತದೆ, ಹಾಗೆ ಅದು ರಹಸ್ಯ ಗೂಢ ಅಂತ ಕೂಡ ಹೇಳಿರ್ತಾರೆ. ಪ್ರತಿಯೊಂದು ವಾಕ್ಯವು ಅಷ್ಟೇ ರಹಸ್ಯವಾಗಿದೆ, ಅಷ್ಟೇ ಗೂಢವಾಗಿದೆ, ಹಾಗೆ ಅರ್ಥವೂ ಆಗಿದೆ, ಅರ್ಥಬದ್ಧವಾಗಿದೆ. ಮೋಹಾಂಧಕಾರ ನಿಸ್ಸಾರೆ ಉದಯತಿ ಸ್ವಯಂವೇವ ಹಿ ವೈರಾಗ್ಯವರ್ಣಂ ಕೃತ್ವ ಜ್ಞಾನಂ ಕೃತ್ವೋತ್ತರಾರಣಿಂ ಅಂತ ಹೇಳ್ತದೆ. ವೈರಾಗ್ಯ ಇರಬೇಕು, ಆದರೆ ಹೇಗಿರಬೇಕು? ವೈರಾಗ್ಯಂ ಅರಣಿಂ ಕೃತ್ವ, ವೈರಾಗ್ಯ ಹೇಗಿರಬೇಕು? ನಮ್ಮ ಮನಸ್ಸನ್ನು ಮತಿಸುವ ವೈರಾಗ್ಯ ಇರಬೇಕು. ಸುಮ್ಮನೆ ವೈರಾಗ್ಯ ಇದ್ರೆ ಉಪಯೋಗ ಇಲ್ಲ, ಅರಣಿ ಅಂದರೆ ಮತಿಸುವುದು ಅಂತರ್ಥ. ವೈರಾಗ್ಯವು ನಮ್ಮನ್ನು ಮತಿಸುವಂತೆ ಆಗಿದ್ದಾಗ ಮಾತ್ರ ವೈರಾಗ್ಯದ ಅಮೃತ ಅಥವಾ ಘೃತ ನಮಗೆ ಪ್ರಾಪ್ತವಾಗುತ್ತೆ, ಇಲ್ಲದೆ ಸಿಕ್ಕುವುದಿಲ್ಲ. ಹಾಗಾಗಿ ವೈರಾಗ್ಯವನ್ನು ಅರಣಿಯಂತೆ ಬಳಸು, ಆಗ ಜ್ಞಾನಂ ಕೃತ್ವೋತ್ತರ ಅರಣಿಂ, ಅದೇ ಅರಣ್ಯದಲ್ಲಿ ನನಗೆ ಜ್ಞಾನ ಅಂತ ಹೇಳ್ತಕ್ಕಂಥ ಶಕ್ತಿ ನನಗೆ ಸಿಗ್ತದೆ. ಹೀಗೆ ಪ್ರತಿಯೊಂದು ವಾಕ್ಯದಲ್ಲೂ ದಕ್ಷಿಣಾಮೂರ್ತಿ ಸ್ವರೂಪ ಅಂತ ಹೇಳುವಂಥ ಗುರುಸ್ಥಾನ, ಅದು 8 ಮುಖ್ಯ ಅಂಗಗಳನ್ನು ಹೇಳಿ ನಂತರ
ಆ ಪ್ರಕ್ರಿಯೆ ಅವತ್ತಿಗೆ ಮುಕ್ತಾಯವಾಗುತ್ತೆ. ಓಂಕಾರ ಅಥವಾ ಪ್ರಣವವೇ ಅತಿ ಶ್ರೇಷ್ಠ. ಅದರಿಂದ ಕೆಳಗಿರ್ತಕ್ಕಂಥ ನಾವೆಲ್ಲರೂ ವಿದ್ವಾಂಸರಾಗ್ಬೋದು, ಬುದ್ಧಿವಂತರಾಗ್ಬೋದು, ಆದರೆ ಓಂಕಾರಕ್ಕಿಂತ ಎತ್ತರಕ್ಕೆ ಹೋಗಲಿಕ್ಕೆ ಸಾಧ್ಯವಿಲ್ಲ. ಓಂಕಾರವೇ ಹೆಚ್ಚು, ಅದರ ಅನುಸಂಧಾನವೇ ಹೆಚ್ಚು. ನಾವೇ ಓಂಕಾರ ಆಗುವುದೇ ಮುಖ್ಯವಾಗಬೇಕು, ಅದೇ ಪರಬ್ರಹ್ಮ ಆಗುವಂಥದ್ದು. ಆ ಓಂಕಾರವನ್ನು ಅನುಸಂಧಾನ ಮಾಡಬೇಕು, ಓಂಕಾರವನ್ನು ಸೇರಬೇಕು. ನಮ್ಮಲ್ಲಿಂದಲೇ ಆ ನಾದ ಹುಟ್ಟುವಂತೆ ನಾವು ಸಾಧಿಸಬೇಕು. ಆ ನಾದ ನಗರಂಗ ನಮ್ಮಿಂದ ಹುಟ್ಟಬೇಕು, ಆಗ ನಾವು ಓಂಕಾರವಾಗ್ತೇವೆ. ಉದಾಹರಿಸಿದರು ಯಾವುದೋ ಅಮೇರಿಕ ವಿಜ್ಞಾನಿಗೆ ಆಕಾಶದಿಂದ ಸೂರ್ಯನಿಂದ ಓಂಕಾರ ಕಂಡು ಬಂತು ಅಂತ. ಪ್ರಪಂಚದ ಎಲ್ಲಿಯೂ ಆ ಶಬ್ದ ಇಲ್ಲ ಅಂತಿಲ್ಲ, ಎಲ್ಲ ಕಡೆ ಇದೆ. ಇದೇ ಅಂತ ಗೊತ್ತಾಗೋದು ಸುಲಭ. ನನಗೇನೋ ಸಿಟ್ಟು ಬಂತು, ಭಾಸ್ಕರ ಭಟ್ರಿಗೆ ಎರಡು ಬೈದೆ, ನಮ್ಮ ಬಾಯಿಂದ ಬೈಕರಿಂದ ಒಂದು ತರಂಗ ಹೊರಡ್ತದೆ, ಅದನ್ನು ತಡೆಯೋಕೆ ಯಾರಿಂದ ಸಾಧ್ಯವಿಲ್ಲ. ಇದೆಯಾ ಹೊರಟಾಗೋಗಿದೆ, ತಡೀಕಾಗುತ್ತೆ ಯಾರಿಗಾರೆ? ಇಲ್ಲ, ಅದು ಹೊರಟಿದೆ. ಆದರೆ ಅದು ಬೈಗುಳ ರೂಪದಲ್ಲಿ ಹೊರಟಾಗ ಭಾಸ್ಕರ ಭಟ್ರಲ್ಲಿ ಇರತಕ್ಕಂಥ ಅಂತರಾತ್ಮನಿಗೆ ನೋವಾಗ್ತದೆ. ಆ ಅಂತರಾತ್ಮ ನನ್ನ ಅಂತರಾತ್ಮ ಒಂದೇ, ಆದ್ದರಿಂದ ನೋವು ಇಬ್ಬರಿಗೂ ಸಮಾನ ಆಗುತ್ತೆ. ಹಾಗಾಗಿ ಅದನ್ನು ಬೈಯುವುದಲ್ಲ, ದ್ವೇಷುವುದಲ್ಲ, ದೂಷುವುದಲ್ಲ, ಅಲ್ಲಿರ್ತಕ್ಕಂಥ ಅಂತರಾತ್ಮದ ವಿಶ್ಲೇಷಣೆಯನ್ನು ಓಂಕಾರದ ಮುಖೇನ, ನಾದದ ಮುಖೇನ ಮಾಡು. ಆ ನಾದ ಮುಖೇನ ಮಾಡುವಂಥ ವಿದ್ಯೆಯೇ ತುರಿಯ ವಿದ್ಯೆಗಳು. ನಾದ ಮುಖೇನ ಇನ್ನೊಂದರಲ್ಲಿರ್ತಕ್ಕಂಥ ಅಂತರಾತ್ಮವನ್ನು ಎತ್ತರಕ್ಕೇರುವಂಥ ಪ್ರೇಷಣೆ ಮಾಡತಕ್ಕಂಥ ಮಾರ್ಗವನ್ನು ಅದು ಹೇಳ್ತದೆ. ಅದನ್ನೇ ಉತ್ಪತ್ತಿ ಪ್ರಣವ ದೀರ್ಘ ಪ್ರತ ವಿರಾಟ್ ಪ್ರತ ಪ್ರತ್ಯುಪ ಸಂಹಾರ ವಿರಾಟ್ ಪ್ರಣವ ಷೋಡಶ ಮಾತ್ರಾನ್ವಿತ. ಹಾಗೆ ಇದು ನಿನ್ನೆ ಎಷ್ಟು ಓಂಕಾರದ ಎಷ್ಟು ಭಾಗಗಳಿದೆ ಅಂತ ಹೇಳೋದಕ್ಕೆ ಹೇಳಿದ್ದೇನೆ. ಷೋಡಶ ಮಾತ್ರ ಅಕ್ಷರಗಳು, ಪುನಃಶ್ಚತುಷ್ಟಿ ಅಂದರೆ 64 ಮಾತ್ರ, ಪ್ರಕೃತಿ ಪುರುಷ ದ್ವೈವಿಧ್ಯ ಉಪಾಧ್ಯ ದೃಷ್ಟ ವಿಂಶತ್ಯುತ್ತರ ಭೇದ ಮಾತ್ರ ಸ್ವರೂಪ ಸರ್ವದೇವಮಯ ಸರ್ವ ಪ್ರಪಂಚಾಧಾರ ಗರ್ಭಿತ ಸರ್ವಾಕ್ಷರಮಯ ಕಾಲ ಸದ ಸದ್ಭಕ್ತಿವರ್ಜಿತ ಅಂಥೇಳಿ ಉಪನಿಷತ್ ಮುಕ್ತಾಯ ಮಾಡುತ್ತದೆ. ತುರೀಯ ಉಪನಿಷತ್ತು ಎಲ್ಲ 64 ವಿಧದಲ್ಲಿ, 6 ವಿಧದಲ್ಲಿ, 8 ವಿಧದಲ್ಲಿ, 12 ವಿಧದಲ್ಲಿ, 3 ಅಕ್ಷರ ಮಾತ್ರ ಅಲ್ಲ, ಎಲ್ಲ ಅಕ್ಷರಗಳ ಎಲ್ಲವುದರ ಸಂಯೋಜನೆ ಆಗ್ತಾ ಎಲ್ಲ ಅದೇ ಆಗಿ ಎಲ್ಲ ದೇವರು ಅದೇ ಆಗ್ತದೆ, ಹಾಗೆ ಏಕತೆಗೆ ಬರ್ತದೆ. ಇಷ್ಟು ಚಿಂತನೆಗಳು ಆ ಯಾಗ ಅದರ ನಂತರ ನಡೆದಂಥ ಈ ಉಪನಿಷತ್ ಯಾಗಗಳಲ್ಲಿ ನಡೆದಂಥ ಇದರಲ್ಲಿ ಇದೊಂದು ಶ್ರೇಷ್ಠ ಚಿಂತನೆ ಅಂತ ತುರಿಯ ಉಪನಿಷತ್ತು. ಆದರೆ ನಂತರ ಜನಕನ ಆಸ್ಥಾನದ ನಡೆದ ಯಾಗದಲ್ಲಿ ಅದಕ್ಕಿಂತ ಹೆಚ್ಚಿನ ತುರಿಯತೆಯನ್ನು ತೋರಿಸ್ಕೊಡ್ತಾರೆ. ತುರಿಯಾತೀತ ಉಪನಿಷತ್ ಅಂದರೆ ಏನು ಅಲ್ಲಿಯವರ ನಿರ್ಣಯವಾಗಿದೆ ಅದಕ್ಕಿಂತಲೂ ಹೆಚ್ಚಿನ ಒಂದು ಅಂಶ ಇದೆ ಅಂತ ಹೇಳ್ತದೆ. ಅಲ್ಲಿ ಸ್ವಾಭಾವಿಕವಾಗಿ ಹೇಳ್ತೇವೆ ನಮಗೆ ಎಷ್ಟೋ ಇದರಲ್ಲಿ ಆ ಸಮಸ್ಯೆಗಳು ಈ ಸಮಸ್ಯೆಗಳು, ಹಾಗಾಗಿ ನಮಗೆ ಜಪ ಮಾಡೋಕ್ಕಾಗಲ್ಲ, ಉಪಾಸನೆ ಮಾಡೋಕ್ಕಾಗೋದಿಲ್ಲ, ಏನೇನು ತೊಂದರೆಗಳು, ನಮ್ಮಲ್ಲಿರ್ತಕ್ಕಂಥ ವಿರೋಧ ಪ್ರವೃತ್ತಿ, ಲಾಭ ನಷ್ಟ ಮೋಸ ದೋಷ ವಂಶ, ಹೀಗೆ ಬೇರೆ ಏನೇನೋ ಮುಕ್ತಾಯ ಇಲ್ಲ, ಕಾರಣಗಳಿಗೆ ಮುಕ್ತಾಯವೇ ಇಲ್ಲ ಅಂತ ಏನೇನೋ ಕಾರಣದಿಂದ ಇದಾಗುತ್ತೆ. ಆದರೆ ಅದನ್ನೆಲ್ಲವನ್ನು ಕೂಡ ಪ್ರಣವದ ಉಪಾಸನೆಯಿಂದ ನಿಮಗೆ ತಡ್ಕೊಳ್ಳಿಕ್ಕಾಗತ್ತೆ, ಅದನ್ನು ಸರಿಪಡಿಸ್ಕೊಳ್ಳಿಕ್ಕಾಗತ್ತೆ. ಯಾವುದು ಎಲ್ಲವುದಕ್ಕಿಂತಲೂ ಶ್ರೇಷ್ಠವೋ ಅಥವಾ ಜ್ಯೇಷ್ಠವೋ ಅಥವಾ ಸರ್ವೋತ್ಕೃಷ್ಟವೋ ಯಾವುದಾಗಿದ್ದರೂ ಅದು ಅದೆಲ್ಲ ಕಲ್ಪನೆ, ಕಲ್ಪಯಿತ್ವ ಮತ್ತು ವ್ಯತಿರಿಕ್ತ ಕಚ್ಚಿನ್ನಾನ್ಯೋಸ್ತಿ ದೇವಗುಖ್ಯಾದಿ ಧನಮಾತ್ಮನನ್ನು ಪಾಸಂಗತ್ಯ ದುಃಖೇನ ದ್ವಿಘ್ನ ಸುಖೇನ ನಾನು ಮೋದಕೋರಾಗೇನ ಸ್ಪ್ರ ಸರ್ವತ್ರ ಶುಭಾಶುಭಯೋ ರಸನಭ್ಯ ಸ್ನೇಹ. ದುಃಖ ಕಷ್ಟ ಸಮಸ್ಯೆಗಳು ಕೊರತೆಗಳು ಅವೆಲ್ಲ ನಿಜವಾಗಿಯೂ ಸತ್ಯವಲ್ಲ, ನಮ್ಮ ಕಲ್ಪನೆಯಿಂದ ಹುಟ್ಟುವಂಥವು. ನಮಗೆ ಅವಮಾನ ಆಯಿತು, ನಮಗೆ ಮೋಸ ಆಯಿತು, ನಮಗೆ ವಂಚನೆ ಆಯಿತು, ನಮಗೆ ಊಟಕ್ಕೆ ಆಹಾರ ಇಲ್ಲ, ಎಲ್ಲ ಸುಳ್ಳು, ಖಂಡಿತ ಸತ್ಯವಲ್ಲ. ಅದೆಲ್ಲವೂ ಇಲ್ಲ ಎನ್ನುವ ಕಲ್ಪನೆ ನಮ್ಮಲ್ಲಿ ಬೇಕು ಇಲ್ಲದಂಥ ಕಾರಣದಿಂದ ನಾವು ಅಪೇಕ್ಷೆ ಪಡುವುದ ಕಾರಣಕ್ಕಾಗಿ ಅದರ ಇಲ್ಲದ ಚಿಂತನೆ ಮಾಡ್ತೇವೆ, ಇಲ್ಲ ಅಂತ ಹೇಳುವ ಆರೋಪ ಹೊರಿಸ್ತೇವೆ. ಆದರೆ ಅವೆಲ್ಲವೂ ನಿನ್ನಲ್ಲೇ ಇರ್ತದೆ. ಹೇಗೆ ಪ್ರಣವದಲ್ಲಿ ನೀವು ಉಚ್ಚರಿಸ್ತಕ್ಕಂಥ ಆ ಕೊನೆಯಲ್ಲ ಮಕಾರ ದೀರ್ಘ ಏನು ಬರ್ತದೆ ಅದನ್ನು ಅನುಸಂಧಾನ ಮಾಡು, ನಿನಗೇನು ಬೇಕೋ ಎಲ್ಲವೂ ನಿನ್ನಲ್ಲೇ ತುಂಬುತ್ತದೆ. ಮತ್ತೆ ಇಲ್ಲಿ ಇಲ್ಲ ಅನ್ನೋ ಪ್ರಶ್ನೆ ಇಲ್ಲಲ್ಲ, ಎಲ್ಲವೂ ನಿನ್ನಲ್ಲೇ ಪ್ರಾಪ್ತವಾಗುತ್ತೆ. ನಿನ್ನೆ ಉದಾಹರಿಸಿದ್ದೇನೆ, ಏನೋ ಒಂದು ವಸ್ತು ತಿನ್ನಬೇಕು ಅಂತ ಆಸೆ ಆದರೆ ಪ್ರಣವದಿಂದ ಅಭಿಮಂತ್ರಿಸಿ ಅದನ್ನು
ಉತ್ಪಾದಿಸಿಕೊಳ್ಬೋದು, ಅದನ್ನು ತಿನ್ನೋಕ್ಕಾಗುತ್ತೆ, ಅದನ್ನು ತಿನ್ನ ಅದು ಆಗುತ್ತೆ, ತೃಪ್ತಿ ಆಗುತ್ತೆ. ಬೇಕಾದ ತೃಪ್ತಿ ಮಾತ್ರ, ಬೇರೆ ಏನೂ ಅಲ್ಲ. ಆ ತೃಪ್ತಿಗೆ ರೂಪ ಇಲ್ಲ, ಅದಕ್ಕೆ ಗುಣ ಇಲ್ಲ. ಇದೆಯಾ ತೃಪ್ತಿಯ ರೂಪ ಇಲ್ಲ, ಗುಣವಿಲ್ಲ. ಹಾಗಾದ ತೃಪ್ತಿ ಹೇಗೆ? ಈ ಪ್ರಣವ ಮಂತ್ರವನ್ನು ಉಚ್ಚರಿಸಿ ವಸ್ತುವನ್ನು ಉತ್ಪಾದಿಸಿದಂತೆ ಮಾಡಿ ಅದನ್ನು ತಿಂದಂತೆ ಮಾಡಿ ತೃಪ್ತಿ ಹೊಂದಿರೋ ಮುಗಿದೋಯ್ತು. ಆಗ ಇಲ್ಲ ಅನ್ನೋ ಪ್ರಶ್ನೆ ಇದೆಯೇ? ಇಲ್ಲ ಅನ್ನೋ ಪ್ರಶ್ನೆ ಇಲ್ಲ. ನಿಮ್ಮಲ್ಲಿ ಹಸಿವು ಇದೆ, ಸಹಜ. ಜೀವಿಗಳಲ್ಲಿ ಬೇಕಾದಷ್ಟು ಹಸಿವುಗಳಿರ್ತದೆ. ಹಸಿವಿಗೆ ಆಹಾರ ತಿನ್ನುವುದೇ ಒಂದು ದಾರಿ, ಬೇರೆ ದಾರಿಯೇ ಇಲ್ಲ. ಆದರೆ ಸಮಾಜ ಕಲ್ಪಿಸಿದ್ದು, ಸಮಾಜ ಚಿಂತಿಸಿದ್ದು, ಸಮಾಜ ಅರ್ಥ ಮಾಡಿಕೊಂಡದ್ದು. ಆದರೆ ಆಹಾರ ತಿನ್ನದೇ ಬದುಕಲಿಕ್ಕೆ ಖಂಡಿತ ಸಾಧ್ಯತೆ ಇದೆ. ಇಲ್ಲ ಅಂತೇನಿಲ್ಲ, ಆಹಾರ ಅಗತ್ಯ ಇಲ್ಲ. ದಾಹವಾಗ್ತದೆ, ನೀರು ಕುಡಿಲೇಬೇಕು, ಅದು ವ್ಯವಸ್ಥೆ, ಆಕ್ಷೇಪ ಅಲ್ಲ. ಆದರೆ ನೀರು ಕುಡಿದೆ ಬದುಕೋಕ್ಕಾಗೋದಿಲ್ಲ ಅಂತಲ್ಲ. ನಾವು ನೀರು ನಮಗೆ ಅನಿವಾರ್ಯ, ನಮ್ಗೆ ಬೇಕೇ ಅಂತ ಆದರೆ ನಮ್ಮ ದೇಹದಲ್ಲಿ ನಾವು ಕುಡಿದ ನೀರೆಲ್ಲ ಸಂಗ್ರಹಿಸಿ ಇಟ್ಕೊಳ್ತಿಲ್ಲ. ಸುಮ್ಮನೆ ಪ್ರಪಂಚ ವ್ಯಾಪಾರಕ್ಕೆ ಬೇಕಾ ನೀರು ಕುಡ್ದಂತೆ ಮಾಡ್ತೇವೆ, ಆಮೇಲೆ ಬೆವರೋ ಮೂತ್ರೋ ಏನೋ ಇದಾಗಿ ಹೊರಗಾಗ್ತೇವೆ. ಇಟ್ಕೊಂಡಿದ್ದೇವ? ಆಗ ನಾವು ಬೇಕಿತ್ತೆ, ಅದು ಅಗತ್ಯ ಇಲ್ಲ. ಅಗತ್ಯ ಇಲ್ಲದನ್ನು ಬಳಸುವುದು ವ್ಯವಸ್ಥೆ, ಇಲ್ಲದನ್ನು ಬಳಸುವುದು ವ್ಯವಸ್ಥೆ. ಆ ವ್ಯವಸ್ಥೆಯಿಂದ ಹೊರಬರಬೇಕು. ಆ ವ್ಯವಸ್ಥೆಯಿಂದ ದೂರ ಉಳಿಯೋದಕ್ಕೆ ಮಾಡಬೇಕಾದ್ದು ಈ ಪ್ರಣವದ ದೀರ್ಘನಾದ. ಮಕಾರವನ್ನು ದೀರ್ಘವಾಗಿ ನಿನ್ನೆ ಹೇಳಿದ್ದೇನೆ, ಎಷ್ಟು ದೀರ್ಘ ಮಾಡಲಿಕ್ಕೆ ಬರುತ್ತೆ, 64 ಮಾತ್ರ ಕಾಲ ದೀರ್ಘನಾದವನ್ನು ಮಾಡೋದರಿಂದ ನಿಮ್ಮಲ್ಲಿ ಯಾವ ಕೊರತೆ ಇದೆ ಅಂತ ಅನಿಸ್ತದೆ, ಏನಿಲ್ಲ ಅನಿಸುತ್ತೆ, ಅದು ಸಹಜವಾಗಿ ಕಲ್ಪಿಸಲ್ಪಟ್ಟು ನಿಮ್ಮನ್ನು ತೃಪ್ತಿ ತಗೊಂಡೋಗುತ್ತೆ. ಯಾರು ಪೂರ್ಣ ತೃಪ್ತನೋ ಅವನೇ ಭಗವಂತ. ಎಲ್ಲಿ ಅತೃಪ್ತಿ ಇದೆ ಅಲ್ಲಿ ಭಗವತ್ ಪ್ರವೇಶ ಇಲ್ಲ ಖಂಡಿತ. ಯಾರು ಪೂರ್ಣ ತೃಪ್ತನಾಗ್ತಾನೆ ಅಲ್ಲಿ ಭಗವಂತ ಇರ್ತಾನೆ. ಅವನು ಯಾವ ಈಶಗಳಲ್ಲಿ ಯಾವ ದ್ವೇಷ, ರಾಗ, ದ್ವೇಷ ಯಾವ್ದು ಹುಟ್ಟಕ್ಕೂ ಸಾಧ್ಯ ಇಲ್ಲ, ಯಾಕಂದರೆ ಪೂರ್ಣ ತೃಪ್ತ. ಅತೃಪ್ತಿಯೇ ದ್ವೇಷಕ್ಕೆ ಕಾರಣ ಆಗುವುದು, ಅತೃಪ್ತಿಯೇ ಕ್ರೋಧಕ್ಕೆ ಕಾರಣ ಆಗುವುದು, ಅತೃಪ್ತಿಯೇ ಆಸೆಗೆ ಮೋಹಕ್ಕೆ ಕಾರಣ ಆಗುವುದು. ಇದು ಇಲ್ಲ ಇಲ್ಲ, ತೃಪ್ತಿ ಬಂದರೂ ಸಾಕು. ತೃಪ್ತಿಯೊಂದನ್ನು ಸಾಧಿಸಿ ಅದರಿಂದ ಎಲ್ಲವನ್ನು ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಜನಕನ ಯಾವ ಕಾಲದಲ್ಲಿ ಕಂಡುಬಂದಂಥ ಸತ್ಯವನ್ನು ಇದು ತುರಿಯಾತೀತ ಅಂತ ಅಂಗೀಕರಿಸಿ ಅದೇ ಉಪನಿಷತ್ತಿಗೆ ಮತ್ತೆ ಮುಂದೆ ಸೇರಿಸಿದರು. ಒಟ್ಟು ಇಲ್ಲಿಯವರೆಗೆ ಆದ ಉಪನಿಷತ್ತಲ್ಲಿ 13 ಉಪನಿಷತ್ತುಗಳು ಎಲ್ಲವೂ ಪ್ರಣವದ ಬಗ್ಗೆಯೇ ಸಂಶೋಧನೆ ಮಾಡ್ತಾ ಮಾಡ್ತಾ ಬಂದು ಕೊನೆಯ ಉತ್ತರ ಜನಕನ ಕಾಲದಲ್ಲಿ ಒಂದು ನಿರ್ಣಯವಾಯಿತು. ಆ ನಿರ್ಣಯಕ್ಕೆ ಮತ್ತೆ ಮುಂದೆ ಕೂಡ ಮತ್ತೆ ಬೇರೆ ಇನ್ನೊಂದು 10-11 ಬೇರೆ ಬೇರೆ ಉಪನಿಷತ್ತುಗಳಲ್ಲಿ ಇದೇ ಪ್ರಣವದ ಬಗ್ಗೆ ಬರ್ತದೆ. ಆದರೆ ಇದು ತುರಿಯಾತೀತ ಅಂತ ಅನಿಸಿಕೊಳ್ತಂದರೆ ಮುಂದೆ ಬೇರೆ ಬೇರೆ ಸೇರಿದ ಭಾಗದಲ್ಲೂ ಬೇರೆ ಬೇರೆ ಯಾವುದೋ ಒಂದನ್ನು ಆರೋಪಿಸಿ ಅದಕ್ಕೆ ಅನುಸಂಧಾನವನ್ನು ಹೇಳಿದರು. ಇಲ್ಲಿ ಏನೂ ಇಲ್ಲ, ನಿಮ್ಮಲ್ಲಿ ಆಕಾರವಿಲ್ಲ, ನಿರಾಕಾರ, ನಿರ್ಗುಣ. ತೃಪ್ತಿ ಅಂತ ಹೇಳೋದಕ್ಕೆ ಯಾವ ಆಕಾರ ಕೊಡೋಕ್ಕೂ ಸಾಧ್ಯವಿಲ್ಲ. ಯಾವುದು ತೃಪ್ತಿ ಆಯಿತು? ಹೇಗೆ ತೃಪ್ತಿ ಆಯಿತು? ಒಂದು ವಸ್ತುವನ್ನು ಕಣ್ಣಿಂದ ನೋಡಿದಾಗ ನೋಡಿದ ತೃಪ್ತಿ ನಿಮಗೆ ಸಿಕ್ತು. ಕಿವಿಯಿಂದ ವಿಚಾರವನ್ನು ಕೇಳಿದಾಗ ಕೇಳಿದ ತೃಪ್ತಿ ಸಿಕ್ತು. ಯಾವುದೋ ಒಂದು ವಸ್ತುವನ್ನು ತಿಂದಾಗ ತಿಂದ ತೃಪ್ತಿ ಸಿಕ್ತು. ಒಂದು ವಸ್ತುವನ್ನು ಮುಟ್ಟಿದಾಗ ಮುಟ್ಟಿದ ತೃಪ್ತಿ ಸಿಕ್ತು. ಆದರೆ ಹಾಗಾದ್ರೆ ಯಾವುದು ಆಕಾರ? ಆಕಾರವೂ ಇಲ್ಲ, ರೂಪವೂ ಇಲ್ಲ, ಆದರೆ ಸರ್ವವ್ಯಾಪಕವಾದ ತೃಪ್ತಿ. ತೃಪ್ತಿ ಇಲ್ಲ ಅಂತಾದರೆ ಖಂಡಿತ ಜಗಳ ಇದ್ದೇ ಇದೆ, ಅತೃಪ್ತಿ ಜಗಳಕ್ಕೆ ಕಾರಣ. ಹಾಗಾಗಿ ತೃಪ್ತಿಯನ್ನು ಸಾಧಿಸಿಕೊಳ್ಳಿ, ಅದರ ಮುಖೇನ ನೀವು ನಾದವನ್ನು ಅನುಸಂಧಾನ ಮಾಡಿ ನಿಮಗೆ ಪ್ರಾಪ್ತವಾಗುತ್ತೆ ಎಲ್ಲವೂ ಅಂತ ಹೇಳುವಷ್ಟಿಗೆ ಈ ಉಪನಿಷತ್ತಿನ ಮೂಲ ಉದ್ದೇಶ ಮತ್ತು ವ್ಯಾಖ್ಯಾನ ಅದನ್ನು ಮಾಡಿ ಪ್ರಯೋಗ ಮಾಡಿ ನೋಡಿದಾಗ ಸಾಮಾನ್ಯ ಯಾವುದೇ ಒಂದು ಮಹಾಯಾಗ ನಡೀತಾ ಇದ್ದರೂ ಅದನ್ನು ನಿರೀಕ್ಷಿಸುವಂಥ ಶಕ್ತಿಗಳಿರ್ತವೆ. ಅಂತಹ ವೇದವಾದಿಗಳು ಇವತ್ತಿನ ನಮ್ಮ ಯಾಗ ಪೂರ್ಣ ಆದಾಗ ಬಹಳ ವಿಶಿಷ್ಟವಾದೊಂದು ಪ್ರತಿವಚನ ಕೊಟ್ಟರು. 100 ಅಶ್ವಮೇಧ ಯಾಗ ಮಾಡಿದ ಫಲ, ಹಾಗೆ 100 ಪುಂಡರೀಕ ಯಾಗ ಮಾಡಿದ ಫಲ, 100 ಅಗ್ನಿಷ್ಠೋಮ ಯಾಗ ಮಾಡಿದ ಫಲ, 100 ವಾಜಪೇಯ ಯಾಗ ಮಾಡಿದ ಫಲ ಈ ದಿನ ನಿಮಗೆ ಪ್ರಾಪ್ತವಾಗಲಿ ಅಂತ ಹೇಳಿದರು. ಅದನ್ನೆಲ್ಲಿ ಬರೆದಿಟ್ಟದ್ದು ಅಷ್ಟು ಕ್ರಮಬದ್ಧವಾಗಿ ಇಲ್ಲಿವರೆಗೂ ಆಗಿದೆ ಅನ್ನೋದಕ್ಕೆ ಅದೊಂದು ಸಾಧನೆ. ಅದನ್ನು ಕೆಲವರು ಕೇಳಿರ್ಬೋದು. ನಾವು ಯಾಗ ಮಾಡ್ತಾ ಇರುವ ಕಾಲದಲ್ಲೇ ಪ್ರವೃತ್ತಿಕವಾಗಿ ಭೌತಿಕ ರೂಪದಲ್ಲಿ ಬಂದು ನಿಂತು ಹೇಳುವುದಕ್ಕೆ ಯಾಗ ನಿಬಂಧನೆಯಲ್ಲಿ ಅವಕಾಶ ಇಲ್ಲ. ಲೆಕ್ಕ ವೇದವಾದಿಗಳು ಇಂಥವ್ರು ಬಂದರೆ ಅಲ್ಲಿ ಪೀಠ ಕೊಟ್ಟಿದ್ದು ಅಲ್ಲಿ ಕುಳಿತು ಅವರ ವಿಮರ್ಶೆ ಮಾಡಿ ಉತ್ತರ ಕೊಡಬೇಕು, ಮಾರ್ಗದರ್ಶನ ಮಾಡಬೇಕು ನಿಯಮ. ನಾವು ಕರೆದ್ರೆ ಬರುವವರಿಲ್ಲ, ಕಡಿಮೆ ಆಗಿದೆ, ಅನಿವಾರ್ಯ.
ಗೊತ್ತಾಯ್ತಲ್ಲ. ಆದರೆ ವ್ಯವಸ್ಥೆ ಮಾತ್ರ ಅದಕ್ಕೆ ಕೊರತೆ ಮಾಡೋದಿಲ್ಲ, ಯಾವುದೋ ಒಂದು ರೀತಿಯಲ್ಲಿ ಒಂದು ಪ್ರತಿವಚನ ಕೊಡಲೇಬೇಕು, ಕೊಡೋಕೆ ವ್ಯವಸ್ಥೆ ಮಾಡುತ್ತೆ. ಇವತ್ತು ಕೋಗಿಲೆಯ ರೂಪದಲ್ಲಿ ಪ್ರತಿಯೊಂದು ವಿಚಾರವನ್ನು ಗಾನ ರೂಪದಲ್ಲಿ ಹೇಳಿ ಈ ಫಲ ಇದು ಮುಂದೆ ಪರಿಣಾಮ ಆಗತ್ತೆ, ಇದು ಸತ್ಯ ಅಂಥೇಳಿ ಹೇಳ್ತು. ಕೆಲವರು ಕೇಳಿರ್ಬೋದು ಶಬ್ದ ವಿಶಿಷ್ಟವಾಗಿ, ಆ ಕೋಗಿಲೆ ಬಂದು ಕೂಗ್ತಾ ಇತ್ತು. ಅದೇ ಕೇಳಿದ್ದು ವಸಂತ ಮಾಸ ಬಂದಾಗ ಸಹಜ, ಕೋಗಿಲೆ ಕೂಗಿದರೆ ವಿಶೇಷ ಅಲ್ಲ. ಈಗ ಒಂದು ಕೋಗಿಲೆ ಯಾವುದೋ ಕಾರಣಕ್ಕೆ, ಇದು ಈ ಋತುವಿನಲ್ಲಿ ಕೋಗಿಲೆಗಂತ ಮಹತ್ವ ಇಲ್ಲ, ಈಗ ಬಂದದ್ದು ಕೂಗುತ್ತೆ ಅಂದರೆ ಅದು ಕೋಗಿಲೆ ರೂಪದಲ್ಲಿ ಆ ಬ್ರಹ್ಮವಾದಿಗಳು ಬಂದು ಇದನ್ನು ನೋಡಿ ಚಿಂತನೆ ಮಾಡಿ ಹೇಳಿದ್ದು ಅಂತ ಅರ್ಥ ಮಾಡ್ಕೊಳ್ಬೇಕು. ವಸಂತ ಮಾಸ ಸಹಜ, ಎಲ್ಲ ಕಡೆ ಕೋಗಿಲೆ ಇರ್ತವೆ, ಕೂಗ್ತಾ ಇರ್ತವೆ, ಸಹಜ. ಇದು ಹಾಗಲ್ಲ, ಇದು ಈ ಕಾಲದಲ್ಲಿ ಬಂದು ಕೇಳಿಸಿದ್ದು ಅನ್ನೋದಕ್ಕೆ ವಿಶೇಷತೆ. ಇಂಥ ಪುಣ್ಯಪ್ರದವಾದ ಶ್ರೇಷ್ಠವಾದ ಕೆಲಸವನ್ನು ಇಲ್ಲಿಯವರೆ ನಾವು ಮಾಡ್ಕೊಬಂದು ಸರಿಯಾಗಿದೆ ಅನ್ನೋ ಅನುಮೋದನೆ ಪಡೆದಿದ್ದೇವೆ. ಹಾಗಾಗಿ ಇನ್ನೂ ತುಂಬ ದಿವಸ ಇದೆ, ಸ್ವಲ್ಪ ಅಲ್ಲ. ಇವತ್ತಿಗೆ ನಾವು 30 ದಿನ ಕಳೆದೇವಷ್ಟೇ, ಇನ್ನೂ ಹೆಚ್ಚು ಕಡೆ 180 ದಿವಸ, 176 ದಿವಸ ಇದೆ ಇನ್ನು. ಅಷ್ಟು ದಿವಸವೂ ಹೀಗೆ ಶ್ರದ್ಧೆಯಿಂದ ಮಾಡುವ, ನಮಗೆ ಯಾರು ಬಂದು ನೋಡಬೇಕು, ಯಾರಿಂದ ಬಿರುದು ಬಾವಲಿ ಇದು ಯಾವುದು ನಮಗೆ ಬೇಕಿಲ್ಲ. ನಾವು ಮಾಡೋದು ಪರಬ್ರಹ್ಮದ ಉಪಾಸನೆ, ಅದರತ್ತೇ ನಮ್ಮ ಗಮನ ಇದ್ದು ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ರೂಪಿಸುವ ಅಂತ ಹೇಳಿ ಹೇಳ್ತಾ, ಏನಾದರೂ ಈ ಬಗ್ಗೆ ಪ್ರಶ್ನೆ ಕೇಳೋದಿದ್ದರೆ ಕೇಳಿ ಅಂಥೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಕೆಲವೊಂದು ವಿಶೇಷ ಅವಕಾಶವನ್ನು ಕೊಡ್ತು. ಒಂದು ಉಪನಿಷತ್ತಾದಾಗ ಯಾಗದಲ್ಲಿ ಕುಳಿತವರ 100 ತಲೆಮಾರಿನ ಹಿಂದಿನವರು, ಅವರ ತಂದೆ ತಾಯಿ ಅಜ್ಜ ಮುತ್ತಜ್ಜಂಥ 100 ತಲೆಮಾರಿನ ಹಿಂದಿನವರು ಯಾರಾದರೂ ಯಾವುದೇ ಅವರ ದುರ್ಗತಿಗಳ ಕಾರಣದಿಂದ ನರಕದಲ್ಲಿದ್ದರೂ ಅವರನ್ನು ನರಕದಿಂದ ಬಿಡುಗಡೆಯಾಗಿ ಸ್ವರ್ಗಪ್ರಾಪ್ತಿಯಾಗಲಿ ಅಂಥೇಳಿ ಒಂದು ಕೊಡೋ ವ್ಯವಸ್ಥೆ, ಅದನ್ನು ಒಂದು ಸರ್ವಿಸ್ ಕೊಡ್ತು. ಹಾಗೆ ನಂತರದ 100 ತಲೆಮಾರುಗಳು ಶಾಶ್ವತವಾಗಿ ಪರಂಪರೆಯಲ್ಲಿ ಬೆಳೆದು ಅವರು ಯಶಸ್ಸನ್ನು ದೀರ್ಘಾಯುಷ್ಯವನ್ನು ಸಂಪತ್ತನ್ನು ಪಡೆದು ಉತ್ತಮರಾಗಲಿ ಅಂತ ಹೇಳುವ ಆಶೀರ್ವಚನ 2ನೇ ಉಪನಿಷತ್ತಲ್ಲಿ ಸಿಕ್ತು. ಇವತ್ತು ನಮಗೆ ತುಂಬ ವಿಶೇಷ ಆ ಲೆಕ್ಕದಲ್ಲಿ ಎಲ್ಲ ಸಿಕ್ಕಿಬಿಟ್ಟಿದೆ. ಸ್ವಾಮೀಜಿ, ದೇಹಕ್ಕೆ ನೀರು ಅಗತ್ಯ ಇಲ್ಲ ಅಂತ ಹೇಳಿದ್ರಿ, ಆದರೆ ದೇಹದಲ್ಲಿ ರಕ್ತ ಉತ್ಪಾದನೆ ಆಗೋದೇ ನೀರಿಂದ ಅಂಥೇಳಿ ನೀವೇ ಒಮ್ಮೆ ಹೇಳಿದ್ರಿ, ಹಾಗಾಗಿ ರಕ್ತ ಆಗ್ಲಿಕ್ಕೆ ನೀರು ಬೇಕೇ ಬೇಕಲ್ವಾ? ನೀವು ಈಗ ಕುಡಿದ ನೀರದೆಲ್ಲ ರಕ್ತ ಆಗುದು, ನೀರು ಕುಡಿಬೇಕು ಮುಂಚೆ ರಕ್ತ ಇಲ್ವಾ? ಅಲ್ಲ, ಆದರೆ ಅದು ಪುನರುತ್ಪಾದನೆ ಆಗ್ತಾ ಇರಬೇಕು. ಅಲ್ಲ, ಇದೇ ತಾನೇ ಮುಂಚೆ? ಹೌದು, ನಿಮ್ಮ ದೇಹದಲ್ಲಿ ಮೊದಲೇ ರಕ್ತ ಇತ್ತು, ನೀರಿತ್ತು. ಹಾಗಾದರೆ ಮತ್ತೆ ನೀರು ಕುಡಿದ್ರಿಂದ ರಕ್ತ ಉತ್ಪಾದನೆ ಆಗೋದು? ದಿವಸಕ್ಕೆ 4 ಲೀಟ್ರ್ ನೀರು ಕುಡಿದ್ರೆ 4 ಲೀಟ್ರ್ ಆಗ್ತಿದ್ರೆ ಇನ್ನೊಂದು ವಾರದಲ್ಲಿ ಡ್ರಮ್ ಉದ್ದ ಊದ್ಬಿಡ್ತೀರಿ ಹೇಳ್ತಾನೆ. ನೀರು ಬೇಕು ರಕ್ತ ಉತ್ಪಾದನೆ, ಇಲ್ಲ ಅಂತಲ್ಲ. ಅದೆಲ್ಲ ನಾವು ವಾತಾವರಣದಿಂದ, ಉಸಿರಾಟದಿಂದ, ಶ್ವಸಿತದಿಂದ ಸಂಗ್ರಹಿಸುವ ನೀರೇ ಹೆಚ್ಚಾಗುತ್ತೆ, ಕುಡಿದಾಗ ಮಾತ್ರ ಆಗೋದಂತಲ್ಲ. ಆದರೆ ಕುಡಿಯೋದು ವ್ಯವಸ್ಥೆ ಮಾತ್ರ. ಯಾರು ನಮ್ಮನೆ ಬಂದರೆ, ಒಬ್ಬರು ಅತಿಥಿಗಳು, ಮೊದಲು ಕುಡಿದೆ ಬೆಲ್ಲ ನೀರು, ಅವ್ರು ಕುಡಿದ್ರೆ ಸಂತೋಷ, ಬೇಡ ಅಂದರೆ ಸಂತೋಷ ಇಲ್ಲ, ಹೋಗ್ತಾನೆ. ಅವ್ರಿಗೆ ಬೇಕಾಗಿದೆಯೋ ಅಥವಾ ಬೇಡವೋ ನಿರ್ಣಯವೂ ಇಲ್ಲ, ಬಂದ ತಕ್ಷಣ ಸತ್ಕಾರ ಮಾಡೋದೊಂದು ನಮ್ಮ ಭಾರತೀಯ ಸಂಸ್ಕೃತಿ. ಒಂದು ತಂಬಿಯ ನೀರು, ಒಂಚೂರು ಬೆಲ್ಲ ಕೊಟ್ಟುಬಿಟ್ರೆ, ಅವರು ಅದನ್ನು ಕುಡಿದ್ಬಿಟ್ರೆ ನಮಗೆ ತುಂಬ ಸಂತೋಷ. ಬಾಯಾರಿಕೆಯಾದವರಿಗೆ, ದಾಹದವರಿಗೆ ಅದು ಸಂತೋಷ ಆಗೋದು ನಮಗಲ್ಲಿ, ನೀರು ಕುಡಿದವರು ಬೆಲ್ಲ ತಿಂದವರು ಹೇಳ್ತಾನೆ. ಹಾಗೆ ಅದೆಲ್ಲ ಸಂಸ್ಕೃತಿ, ವ್ಯವಸ್ಥೆ ಬೆಳೆಸ್ಕೊಂಡು ಬಂದೇವೆ. ಆ ವ್ಯವಸ್ಥೆಗೆ ನಾವು ಬದ್ಧ ಆಗಿರಬೇಕು, ವ್ಯವಸ್ಥೆಯನ್ನು ಉಳಿಸ್ಬೇಕು, ಇಲ್ಲ ಅಂತಲ್ಲ. ಆದರೆ ನಮ್ಮಲ್ಲಿ ಅದರ ಅಗತ್ಯತೆಯನ್ನು ಎಷ್ಟಂತ ಗಮನಿಸಿ ಅದನ್ನು ಸರಿಪಡಿಸ್ತಾ ಬಂದು ತಿಂದುಕೊಳ್ಬೇಕು ನಾವು. ಅದೇ ಬದ್ಧತೆಯಲ್ಲೇ ಬದುಕುವುದನ್ನೇ ಹೇಳಿದ್ದೇವೆ ವಿಧಾಮ. ಆ ಬದ್ಧತೆಯಿಂದೇ ಬದುಕೊಂಡು ಹೋಗೋದು, ಬೆಳಗ್ಗೆ ಹೇಳೋದು, ಒಂದು ಬೆಟ್ಟಕ್ಕೆ ಕಾಫಿ ಕುಡಿಯೋದು, ಆಮೇಲೆ ಸಾಧ್ಯ ಆದರೆ ಹಲ್ಲೊಜ್ಜಿ ಮುಖ ತೊಳೆದು ಸ್ನಾನ ಮಾಡೋದು, ಆಮೇಲೆ ಹೊಟ್ಟೆ ತುಂಬ ತಿಂಡಿ ತಿನ್ನೋದು, ಆಮೇಲೆ ಏನೋ ಕೆಲಸ ಇದ್ದರೆ ಸ್ವಲ್ಪ ಸೋಮಾರಿಗಳೆಲ್ಲ ನಾವು ಏನೋ ಚೂರುಪಾರು ಕೆಲಸ ಇದ್ರೆ ಮಾಡ್ತೇವೆ, ಮಾಡಿ ಮಧ್ಯಾಹ್ನ ಪಟ್ಟಾಗಿ ಹೊಳೆಯೋದು ಒಂದೇ ಗುರಿ ಊಟ. ಅಡುಗೆ ತಯಾರಿಯೇ ಮೊದಲು, ನಂತರ ಕೆಲಸ ಸಿದ್ಧತೆ. ಊಟ ಆಯಿತು, ಊಟ ಆದಮೇಲೆ ಇನ್ನೂ ಮತ್ತೊಂದು ಸ್ವಲ್ಪ ಹೊತ್ತು ಬೇಕಿದ್ದ ಅನಿವಾರ್ಯ ಆಗುತ್ತೆ, ಹೆಚ್ಚಾದರೂ ವಿಶ್ರಾಂತಿ, ಕಡೆ ಮತ್ತೇನೋ ಸಣ್ಣ ಪುಟ್ಟ ಕೆಲಸ, ಮತ್ತೆ ಕಾಫಿ ತಿಂಡಿ, ಆಮೇಲೆ ರಾತ್ರಿ ಊಟ, ಕಡೆಗೆ ತಾಮಸಿಕ ನಿದ್ರೆ. ಇದರಲ್ಲೇ ಕಾಲ ಕಳೀತಿದ್ದೇವೆ. ಅದೇ ವಿಧಾನ ಪ್ರಪಂಚದ ಅನುಭವಿಸುವುದು ಅಂತ. ಎಲ್ಲವೂ ಬೇಕು, ಊಟ ಬೇಡ ಅಂತಲ್ಲ, ಆದರೆ ಊಟವಿಲ್ಲದೆ ಬದುಕಿದೆ ಇಲ್ಲ ಅಂತಲ್ಲ.
ವಿಧಾಮದ ಅನಿವಾರ್ಯತೆ ಇಲ್ಲ, ವಿಧಾಮವು ವ್ಯವಸ್ಥೆಗೆ ಬದ್ಧವಾಗಿರಬೇಕು, ಅದನ್ನು ಹೊಂದಿಕೊಂಡು ಬದುಕಬೇಕು ಅಂತ ಹೇಳೋದು ಉದ್ದೇಶ. ಊಟ ಕಾಫಿ ಬಿಡಿ, ನೀರು ಬಿಡಿ ಅಂತ ಹೇಳಿಲ್ಲ, ಯಾಕಂದ್ರೆ ಬಿಟ್ಟರೆ ಈಗ ಸಾಧ್ಯ ಇಲ್ಲ ತಕ್ಷಣದಲ್ಲಿ. ಆದರೆ ಅದು ಅನಿವಾರ್ಯ ಅಲ್ಲ. ವಿಧಾಮವನ್ನು ಬಿಟ್ಟು ಸುಧಾಮನು ಪರಂಧಾಮವನ್ನು ಪ್ರಯತ್ನ ಪಟ್ಟರೆ ಬಹಳ ಸುಲಭದಲ್ಲಿ ದಾರಿ ತೋರುತ್ತೆ ಅಂತ ಹೇಳಿದ್ದಷ್ಟೆ. ನೀವು ತಾಮಸಿಕ ನಿದ್ರೆ ಅಂತ ಹೇಳಿದ್ದಲ್ಲ, ಹಾಗಾದ್ರೆ ಸಾತ್ವಿಕ ನಿದ್ರೆ ಹೇಗೆ ಮಾಡೋದು? ನಿದ್ರೆ ಮಾಡಿದರೆ ತಾಮಸಿಕ, ಇನ್ನು ಸಾತ್ವಿಕ ನಿದ್ರೆ ಅಂತಿಲ್ಲ. ಆದರೆ ನಿದ್ರೆ ದೇಹಕ್ಕೆ ವಿಶ್ರಾಂತಿಗೋಸ್ಕರ ಬೇಕೇ ಬೇಕಲ್ಲ, ಅಗತ್ಯನೇ ಅಲ್ವಾ? ಹೆಚ್ಚು ವಿಶ್ರಾಂತಿ ದೇಹಕ್ಕೆ ಬೇಕಾಗುವುದು ನಾವು ಉಂಡದ್ದು ಹೆಚ್ಚಾದ್ರಿಂದ, ಅರ್ಥ ಆಯ್ತಾ? ಇಲ್ಲದ್ರೆ ದೇಹಕ್ಕಷ್ಟು ವಿಶ್ರಾಂತಿ ಬೇಡ. ಚಾಲ್ತಿಯಲ್ಲೇ ಕೆಲವರಿಗೆ ಅನುಭವಕ್ಕೆ ಬಂದಿರ್ಬೋದು, ಒಂದು ದಿವಸ ರಾತ್ರಿ ಊಟ ಸಿಗಲಿಲ್ಲ, ಮಲಗಿ ನಿದ್ರೆ ಬರೋದಿಲ್ಲ, ಹೊಟ್ಟೆ ತುಂಬ ಉಂಡ್ರೆ ಮಾತ್ರ ಹಾಸಿಗೆ ದಿಂಬಿಸಿ ಮೂಸಿರ್ತಕ್ಕಂಥ ಬಂದವರು. ಹಾಗಾಗಿ ನಾವು ತಿನ್ನೋದ್ರಿಂದ ನಿದ್ದೆ ಬರ್ತದೆ. ಸ್ವಾಮೀಜಿ, ಸುಧಾಮ ವಿಧಾಮ ಪರಂಧಾಮ ಈ ಮೂರನ್ನು ದಕ್ಷಿಣಾಮೂರ್ತಿ ಸ್ವರೂಪಕ್ಕೆ ಹೋಲಿಸಿದ್ದಾರೆ. ಆ ದಕ್ಷಿಣಾಮೂರ್ತಿ ಕೈಯಲ್ಲೊಂದು ಅಗ್ನಿ ಪಾತ್ರೆಯನ್ನು ಹಿಡ್ಕೊಂಡು ಕಾಲಿನ ಕೆಳಗೊಂದು ರಾಕ್ಷಸನ ಒಂದು ವಿಧ ಇದನ್ನು ನಮಗೆ ಪರಿಚಯ ಮಾಡಿಸ್ತಾರೆ, ಅದಕ್ಕೂ ಇದಕ್ಕೂ ಸ್ವಲ್ಪ ವಿವರಣೆಯನ್ನು ಕೇಳಿಕೊಳ್ಳಬೇಕು ಸರ್. ಗುರು ತತ್ವ ಅಂಥೇಳಿ ಅದನ್ನು ಆರೋಪಿಸ್ತಾರೆ. ಪ್ರಣವದ ನಾದಬಿಂದುವೇ ಗುರುತತ್ವ. ಪ್ರಣವದಲ್ಲಿರ್ತಕ್ಕಂಥ ಮಧ್ಯದ ಉಕಾರ ಅಂತ ಹೇಳ್ತಕ್ಕಂಥ ನಾದಬಿಂದು ಇದೆಯಲ್ಲ, ಅದೇ ಗುರುತತ್ವ. ಅದು ಪ್ರಾಪಂಚಿಕ ವ್ಯವಹಾರ, ಪ್ರಾಪಂಚಿಕ ವ್ಯವಹಾರದಲ್ಲಿ ಅದು ಇದಾಗಿರುತ್ತೆ. ಆದರೆ ಆ ಮೂರರ ಮೂಲ ಗುಣಗಳೇನಿದೆ, ಯಾವುದು ಸುಧಾಮ ವಿಧಾಮ ಮತ್ತು ಪರಂಧಾಮ, ಅವು ಎಲ್ಲವೂ ಒಂದಕ್ಕೊಂದು ಪೂರಕವೇ ಅಲ್ಲ ಅಂತಲ್ಲ. ಹುಟ್ಟಬೇಕು, ಹುಟ್ಟಿದ ಮೇಲೆ ಜೀವನ ಅಂತ ಬರೋದು, ಗೊತ್ತಾನೆ? ಹುಟ್ಟೇ ಇಲ್ದಿದ್ರೆ ಜೀವನವೇ ಇಲ್ಲ, ಅದು ಬೇರೆ. ಹುಟ್ಟಿದೆ, ಹುಟ್ಟಬೇಕು, ಆದರೆ ಹುಟ್ಟಿದ್ದಕ್ಕೆ ಒಂದು ಗುರಿ ಇರ್ತದಲ್ಲ, ಗುರಿಯು ಬರೀ ವಿಧಾಮ ಆಗಬಾರ್ದು, ವಿಧಾಮ ಹೊರತುಪಡಿಸಿದ ಜೀವನ ಇರಬೇಕು, ಗುರಿ ಇರಬೇಕು. ಅದನ್ನು ಬೋಧಿಸಬೇಕಾದ್ದು ಗುರುವೇ, ಗೊತ್ತಾನೆ? ಅರ್ಥ ಮಾಡಿ ಕೊಡಬೇಕಾದ್ದು ಗುರುವೇ. ಹಾಗಾಗಿ ಆ ದಕ್ಷಿಣಾದ ಉಪನಿಷತ್ತಲ್ಲಿ ಅದನ್ನು ಹೇಳ್ತು ಒಂದು ಭಾಗದಲ್ಲಿ. ಹೇಗಂತ ಹೇಳಿದ್ರೆ, ಹುಟ್ಟು ಅದು ಯಾವುದೋ ಒಂದು ಕಾರಣ ಕರ್ಮ ಇದ್ದೇ ಇರ್ತದೆ, ಕಾರಣವಿಲ್ಲದೆ ಹುಟ್ಟಿಲ್ಲ. ಅದು ಕರ್ಮ ಕಾರಣವಾಗಲಿ ದೈವ ಕಾರಣವಾಗಲಿ ಯಾವುದೋ ಒಂದು ಕಾರಣದಿಂದ ಹುಟ್ಟಿರ್ತದೆ. ರಾಮ ಕೃಷ್ಣ ಇವರೆಲ್ಲ ಯಾವ ದೈವಿಕ ಕಾರಣದಿಂದ ಹುಟ್ಟು ಬಂದರೂ ಅವರಿಗೆ ಯಾವುದೇ ಕರ್ಮ ಋಣ ಬಾಧಕ ಇಲ್ಲ. ನಮಗೆಲ್ಲ ಇದ್ದೇ ಇದೆ, ಏನು ಮಾಡೋಕ್ಕಿಲ್ಲ. ನಾವು ಸಂಪಾದನೆ ಮಾಡ್ಕೊಂಬಂದೆ, ಅವ್ರಿಗೆ ಸಂಪಾದನೆ ಇಲ್ಲ. ಹಾಗಾಗಿ ಆ ಲೆಕ್ಕದಲ್ಲಿ ಅವ್ರು ಬಡವರು, ಗೊತ್ತಾಯ್ತಲ್ಲ? ಆದರೆ ಕಾರಣ ಇರ್ತದೆ ಹುಟ್ಟುವುದಕ್ಕೆ, ಆ ಕಾರಣವನ್ನು ಪೂರೈಸುವತ್ತಲೇ ಗುರಿ ಇರಬೇಕು. ಅದು ಬಿಟ್ಟು ಪ್ರಾಪಂಚಿಕ ಜೀವನ ವಿಷಯೋಪಭೋಗಗಳನ್ನೇ ಜೀವನ ಅಂತೇಳಿ ಅರ್ಥ ಮಾಡಿಕೊಂಡ್ರೆ ಅದು ತಪ್ಪು. ವಿಷಯೋಪಭೋಗ ಜೀವನ ಅಲ್ಲ, ಅದು ಅನಿವಾರ್ಯತೆ. ಒಂದು ವ್ಯವಸ್ಥೆಯ ಮಧ್ಯದಲ್ಲಿದ್ದಾಗ ಅದನ್ನು ಸಹಜವಾಗಿ ಸ್ವೀಕರಿಸೋದು ಅನಿವಾರ್ಯತೆ. ಆದರೆ ವಿಷಯೋಪಭೋಗವೇ ಜೀವನ ಖಂಡಿತವಲ್ಲ. ಹಾಗಾಗಿ ವಿಷಯೋಪಭೋಗವಲ್ಲದ, ವಿಷಯೋಪಭೋಗವಿಲ್ಲದ ಈ ಧಾಮವನ್ನು, ವಿಷಯೋಪಭೋಗದ ಧಾಮವನ್ನು ಬಿಟ್ಟು ಪರಂಧಾಮ ಅಂದರೆ ಆತ್ಮೋನ್ನತಿ ಚಿಂತನೆಯತ್ತ ಹೋಗಿ ಅಂತ ಹೇಳ್ತಾರೆ. ಅದನ್ನು ದಕ್ಷಿಣಾಮೂರ್ತಿ ಉಪನಿಷತ್ತನ್ನು ಹೇಳಬೇಕು, ಮತ್ತೆ ಯಾರು ಹೇಳೋದು? ಹೇಳಬೇಕಾದ ದೇವರೇ ತಾನೇ, ಗುರುವೇ ಹೇಳಬೇಕಲ್ಲ. ಹಾಗಾಗಿ ಅಲ್ಲಿ ಸೇರಿಸಿದ್ರಷ್ಟೇ. ಅದು ಆ ಭೃಗ್ವಾಂಗಿರಸರ ಆ ವಿವಾದ ಕಾಲದಲ್ಲಿ ಹುಟ್ಟಿದ ವಿಚಾರ, ಅವರು ಆ ಪ್ರಣವಶಕ್ತಿಯನ್ನೇ ನಾದಬಿಂದುವನ್ನೇ ಗುರು ಅಂತ ಒಪ್ಪಿ ಅವರು ವಿವಾದ ಬಿಡ್ತಾರೆ. ಬಿಟ್ಟ ಮೇಲೆ ಅದು ಆದೇಶಿಸಿದ ಭಾಗ ಇದೆ. ನೀವು ಮುಂದೆ ಇನ್ನು ಮುಂದೆ ಹೀಗೆ ಜೀವನ ಮಾಡಿ, ಈ ರೀತಿಯಲ್ಲಿ ಹೋಗಿ, ವಿಷಯಾಧಾರಿತ ಜೀವನ ಬಂದಾಗ ಮಾತ್ರ ನಿಮಗೆ ಈ ಸಮಸ್ಯೆಗಳು. ಯಾಕಂದರೆ ಎರಡು ಇಬ್ಬರು ಬ್ರಾಹ್ಮಣರಲ್ಲಿ ಜಗಳ ಬಂದರೆ ಏನು ಬರುತ್ತೆ? ನನ್ನ ಮನೆ ಪೂರ್ವತಿಗೆ ಅವಹೋದ ಇದೇ ತನಕ ಬರುತ್ತೆ. ಇದು ವಿಷಯಾಧಾರಿತ ಜೀವನ, ಇದನ್ನು ಬಿಟ್ಟುಬಿಡಿ, ಅಗತ್ಯ ಇಲ್ಲ. ನಿಮಗೆ ಲಕ್ಷಾಂತರ ವರ್ಷದಿಂದ ಬದುಕೊಂಡಿದ್ದೀರಾ, ನಿಮಗೆ ಇನ್ನೂ ಈ ವಿಷಯಾಧಾರಿತ ಜೀವನ ಅಂತ ಹೇಳೋದ್ರಿಂದ ನಿಮ್ಮ ವಿದ್ವತ್ತು, ನಿಮ್ಮ ಸಾಧನೆ ಎಲ್ಲವೂ ಸುಮ್ಮನೆ ಸ್ಥಾಪಿಸಲ್ಪಟ್ಟ ನಿಧಿಯಾಗಿದೆ. ಅದನ್ನು ಬೆಳಕಿ ಪ್ರಪಂಚಕ್ಕೆ ತರುತ್ತೀನಿ ಅಂತ ಹೇಳ್ತು ಆ ಪ್ರಣವ ಹೇಳಿದಂಥ ವಿಚಾರ. ಅದರ ಪ್ರಣವನ್ನೇ ಗುರು ಅಂತೇಳಿ ಇದು ಮಾಡತ್ತೆ. ಅದೇ ಪ್ರಣವ. ದಕ್ಷಿಣಾಮೂರ್ತಿಯನ್ನು ನಮ್ಮ ಫೋಟೋಗಳಲ್ಲಿ ಈಗ ತೋರಿಸ್ತಾರಲ್ಲ, ಅವರ ಆ ಸ್ವರೂಪ ಹೇಗೆ ಅಂತ, ಒಂದು ಕಾಲ ಮೇಲಿಟ್ಟು ಒಂದು ಕಾಲು ಒಂದು ರಕ್ಕಸನ ತಲೆ ಮೇಲಿಟ್ಟು ಕೈಯಲ್ಲಿ ಅಗ್ನಿಯನ್ನೆಲ್ಲ ಹಿಡ್ಕೊಂಡು, ಅದರದ್ದೇ ಆದ ಒಂದು ಮೂರ್ತಿ ಕಲ್ಪವನ್ನು ಈ ಏನು ಆರು ಮಂತ್ರಗಳಲ್ಲಿ ಮೂರ್ತಿಯ ಸ್ವರೂಪವನ್ನು ಕೊಡ್ಬೋದು. ಆದರೆ ಅದು ಅಲ್ಲ, ಅದೊಂದು ನಾದ ಸ್ವರೂಪ ದಕ್ಷಿಣಾಮೂರ್ತಿ, ಗೊತ್ತಾಯ್ತಲ್ಲ? ಅದು ಯಾವುದೇ ಆಕಾರ ಅದಕ್ಕಿಲ್ಲ, ಅದು ಓಂಕಾರ, ದೃಗ್ಗೋಚರವಾದ ಓಂಕಾರ ಅಂತ ಅರ್ಥ.
ನಾದ ದೃಗ್ಗೋಚರವಾದ ನಾದ ಬಿಂದು ಅಂತ ಕಣ್ಣಿನಿಂದ ಕಾಣೋ. ನಿನ್ನೆ ನಿನ್ನ ಉಪಸ್ಥಿತರ ಬಗ್ಗೆ ವಿವರಿಸಿದ್ದೇನೆ ಕಣ್ಣಿನಿಂದ ಕಾಣೋದು ಹೇಗೆ ಅಂತ. ಹಾಗೆ ಆಗ ಕಣ್ಣಿಂದ ನಾವು ಬೇರೆ ಇವನ್ನ ಇದನ್ನು ಕಾಣೋಕೆ ಅಭ್ಯಾಸ ಮಾಡಿಕೊಂಡಾಗ ನಮಗೆ ಬೇರೆಗಳು ಯಾವುದು ಕಾಣುವುದಿಲ್ಲ. ಮೋಹ ಬಾಣ ಸಂಕ್ರಾಂತ ವಿವೇಕಾಖ್ಯಂ ಪ್ರಕಂಡುಜಂ ತತ್ವಾಭಿಚಾರ ಪಾಶೇನ ಬಂಧಂ ದ್ವೈತವಯಾತುರಂ ಉಜ್ಜೀವಯನ್ನಿಮಜಾಜಂತೆ ಸ್ವಸ್ವರೂಪೇಣ ಸಂಸ್ಥಿತ. ಎಲ್ಲ ಅವುಗಳ ಸ್ವರೂಪ ಇರುತ್ತೆ. ಆದರೆ ನಾವು ಚಿಂತನೆ ಮಾಡಿದಾಗ ನಮಗೆ ಅದರ ಮೇಲೆ ಯಾವುದೇ ಮೋಹ ಇಲ್ಲದೇ ಇದ್ದರೆ ಆ ವಸ್ತು ನಮಗೆ ಗೋಚರ ಆಗುವುದಿಲ್ಲ. ಒಂದು ವಸ್ತುವಿನ ಮೋಹವಿದ್ದಾಗ ಗೋಚರವಾಗುತ್ತೆ. ಒಂದು ವಸ್ತುವಿನ ಮೇಲೆ ಲೋಭವಿದ್ದಾಗ ಅದರ ಬಗ್ಗೆ ಹಿತಾಸಕ್ತಿ ಹುಟ್ಟುತ್ತದೆ. ಒಂದು ವಸ್ತುವಿನ ಮೇಲೆ ಕ್ರೋಧವಿದ್ದಾಗ ಅದು ಎದುರು ಕಾಣುತ್ತೆ, ಅದನ್ನು ಹೊಡಿಬೇಕು ಅಂತ ಅನಿಸುತ್ತೆ, ಹೌದಲ್ಲ. ಒಂದು ವಸ್ತುವಿನ ಮಾತ್ಸರ್ಯ ಹುಟ್ಟಿದಾಗ ಮಾತ್ರ ಅದು ನಾಶವಾಗಲಿ ಅಂತ ಹಾರೈಸುತ್ತೆ. ಆ ವಸ್ತುಗಳ ಚಿಂತನೆಯೇ ಬಿಡು, ಈ ವಿಧಾಮದ ಚಿಂತನೆ ಬಿಡು, ಪರಂಧಾಮದತ್ತ ಹೋಗು ಅಂತ ಹೇಳ್ತದೆ. ಹಾಗಾಗಿ ಅದಕ್ಕೆ ಸ್ವರೂಪ ಕೊಟ್ಟರು. ಆ ರೀತಿಗೆ ಮೋಹ ಹೇಗೆ, ವೈರಾಗ್ಯ ಹೇಗೆ, ದಕ್ಷಿಣಾಮೂರ್ತಿಗೆ ಒಂದು ಸ್ವರೂಪ, ಮೂರ್ತಿ ಕಲ್ಪದ ಪ್ರಕಾರ ಒಂದು ಸ್ವರೂಪ ಕೊಟ್ಟರು. ಕೊಟ್ಟದ್ದು ಹೇಗೆ ಅಂದರೆ ಆ ರೀತಿಯಲ್ಲಿ ಅದು ಆ ರೀತಿಯಲ್ಲಿ ಪೂಜೆ ಮಾಡ್ಕೊಂಡು ದಕ್ಷಿಣಾಮೂರ್ತಿಯ ಪರಿಚಯ ಮಾಡ್ಕೊಳ್ಳೋದು ನಿಮಗೆ. ಅಷ್ಟು ಬಿಟ್ಟರೆ ಆ ಮೂರ್ತಿ ಸ್ವರೂಪದ ಆಕಾರಗಳು, ಅಲಂಕಾರಗಳು, ಆಭರಣಗಳು ಅಥವಾ ಆಯುಧಗಳು ಪ್ರಧಾನ ಅಲ್ಲ. ಅದು ಆಯುಧವಾಗಿ ಕಾಣುವುದು ನಿಮ್ಮನ್ನು ನಾಶ ಮಾಡುತ್ತೆ ಅಂತ ಹೇಳೋದೇ ಅದು. ಹಾಗೆ ನೋಡಿದರೆ ನಿಮ್ಮನ್ನೇ ನಾಶ ಮಾಡುತ್ತೆ, ಹಾಗಲ್ಲ. ನೀನು ಬರೇ ಓಂಕಾರದ ನಾದಬಿಂದುವನ್ನು ಗತಿಸಿಕೋ ಅಂತ ಹೇಳೋದು ದಕ್ಷಿಣಾಮೂರ್ತಿ ಅಂತ ಹೇಳುವ ಗುರುವಿನ ಉಪದೇಶದಾಗಿರುತ್ತೆ. ಮೂರ್ತಿ ಸ್ವರೂಪ ಮೂರ್ತಿ ಕಲ್ಪದಲ್ಲಿ ಅದಕ್ಕೆ ಚಿಂತನೆ ಮಾಡಿ ಆ ಸ್ವರೂಪವನ್ನು ಕೊಟ್ಟಿರ್ತಾರೆ ಅಷ್ಟೆ. ಯಾವುದ್ಯಾವುದನ್ನು ಖಂಡಿಸ್ತದದು ನಂತರ ಅದು ಭಗವನ್ ವಿರಿಂಚಿ ರೂಪಾಸೀನ್ ಸರ್ವಸಾಮರ್ಥ್ಯಮಾಪ್ಯ. ಆ ನಾದಬಿಂದುವಿಗೆ ಅದು ದೃಗ್ಗೋಚರ, ಆದರೆ ರೂಪವಿಲ್ಲ. ರೂಪವಿಲ್ಲದ ನಾದಬಿಂದು ದೃಗ್ಗೋಚರವಾಗುವುದು. ರೂಪ ಇದ್ದರೆ ಕಾಣುತ್ತೆ ಅಂತ ಹೇಳುತ್ತಲ್ಲ, ಗೊತ್ತಾನೆ. ರೂಪ ಇಲ್ಲದೆ ಕಣ್ಣು ಕಾಣೋದಿಲ್ಲ. ಆದರೆ ಈ ನಾದಬಿಂದುವಿನ ಅನುಸಾರ ಮಾಡಿದ ರೂಪವಿಲ್ಲದೇನು ಕಾಣಲಿಕ್ಕೆ ಸಾಧ್ಯ. ಅದು ಕಾಣೋದು ಅಂತಃಚಕ್ಷುವಿನಿಂದ. ಅಂತಃಚಕ್ಷುವಿನಿಂದ ಕಾಣೋಕ್ಕೆ ಶುರುವಾದಾಗ ಇವೆಲ್ಲ ಸುಳ್ಳು. ಶಂಕರಾಚಾರ್ಯ ಹೇಳಿದ್ದು ಈ ಪ್ರಪಂಚದಲ್ಲಿರೋದು ಎಲ್ಲವೂ ಸತ್ಯ ಅಲ್ಲ ಯಾವುದು. ಹಾಗಂತ ಬಿಟ್ಟು ಹೋಗಿ ಅಂತ ಹೇಳಲ್ಲ. ಧನ್ಯೋಸ್ಮಿ ಗೃಹಸ್ಥಾಶ್ರಮಿ ಅಂತ ಹೇಳಿದರು. ಗೃಹಸ್ಥನಾಗಿಯೇ ಬದುಕು, ಆದರೆ ತ್ಯಾಗಿಯಾಗಿ ಬದುಕು, ಉದಾರಿಯಾಗಿ ಬದುಕು, ಧೀರೋದಾತ್ತನಾಗಿ ಬದುಕು. ಶಂಕರಾಚಾರ್ಯ ಮಾಡಿ ತೋರಿಸಿದರು. ನೀವು ಗುರುಚೇತನ ಓದಿರ್ಬೋದು. ಯಾರೊಬ್ಬ ಕಾಪಾಲಿಕ ನನ್ನ ಮನೆ ಬಾ ಸನ್ಮಾನ ಮಾಡ್ತೇನೆ, ಕರೆದಾವ ಕೊಲ್ತಾನೆ ಅಂತ ಅವ್ರಿಗೆ ಹೆದರಿಕೆ ಇಲ್ಲ. ಯಾಕಂದರೆ ಅವ್ರು ಧೀರೋದಾತ್ತರು. ಹಾಗಾಗಿ ಹೋದರು, ಹೋಗ್ತಾನೆ. ಧೀರೋದಾತ್ತತೆ ಹಾಗೆ ಅಪಾಯಕ್ಕೆ ಭಯಪಡುವುದಿಲ್ಲ, ಅಪಾಯವನ್ನು ಎದುರಿಸುವುದು ಏನೂ ಆಗೋದಿಲ್ಲ ಅವನಿಗೆ. ಶಂಕರಾಚಾರ್ಯ ಏನು ಮಾಡೋಕ್ಕೂ ಆಗಲಿಲ್ಲ, ಹೋಗ್ತಾನೆ. ಹಾಗೆ ಧೀರೋದಾತ್ತನ್ನು ಬೆಳೆಸುವ ಅದರ ಮುಖ್ಯನ ಏನು, ಜೀವನವನ್ನು ಸಾಧಿಸು. ಜೀವನದ ಬದುಕಬೇಕು, ಜೀವನದಲ್ಲೇ ಇರಬೇಕು. ಬಿಟ್ಟು ಹೋಗಿ ಹೇಳಲೇ ಇಲ್ಲ ಎಲ್ಲೂ. ಯಾವ ತತ್ವರ್ಷಣಕಾರರು ಕೂಡ ಹೇಳಲೇ ಇಲ್ಲ. ಆದರೆ ಅದರ ಜೊತೆಯಲ್ಲಿ ಅದಕ್ಕೆ ಅದೇ ನನ್ನ ಜೀವನ ಅನ್ನೋ ಅರ್ಥಕ್ಕೆ ಹೋಗಬೇಡ. ಅದು ಅಲ್ಲದ ಒಂದು ಜೀವನ ಇದೆ, ಅದೇ ಪರಂಧಾಮ, ಅದು ನಿನ್ನ ಗುರಿ ಆಗಿರಲಿ ಅಂತ ಹೇಳೋದು. ಸ್ವಾಮೀಜಿ, ದಕ್ಷಿಣ ಮೂರ್ತಿ, ದಕ್ಷಿಣ ಮೂರ್ತಿ ಅಲ್ಲಿ ದಕ್ಷಿಣ ಏನು ಸೂಚಿಸ್ತದೆ? ಅದು ಪ್ರಣವ ಹೌದು, ಪ್ರಣವದಲ್ಲಿ ದಕ್ಷಿಣ ಹಾಗೆ ಬರ್ತದೆ. ಮತ್ತೆ ಗುರು ಅಂತ ಹೇಳಿ, ಅದು ಗುರು ಹೌದು. ಅಲ್ಲಿ ದಕ್ಷಿಣ ಅಂತ ಹೇಳುವ ಶಬ್ದಕ್ಕೆ ದಿಕ್ಕಲ್ಲ, ದಿಕ್ಕಲ್ಲ ಹೌದು, ದಿಕ್ಕಲ್ಲ ದಿಕ್ಕಲ್ಲ ಅಂತಲ್ಲ ಹೌದು, ಅದನ್ನು ದಿಕ್ಕು ಅಂತ ಹೇಳಿಲ್ಲ. ಹೌದು, ಪ್ರಪಂಚ ಈ ಮೂರು ಗುಣಗಳಿಂದ, ಸತ್ವರಜ ತಮಸ್ಸಿನ ಕಾರಣದಿಂದಾಗಿ ಪ್ರಪಂಚದ ವ್ಯಾಪ್ತತೆ ಇದೆ. ಸತ್ವವು ಏನೂ ಮಾಡೋದಿಲ್ಲ, ಸುಮ್ಮನಿರ್ತದೆ. ತಮಕ್ಕೂ ಏನು ಮಾಡೋಕ್ಕಾಗೋದಿಲ್ಲ, ಸುಮ್ಮನಿರುತ್ತೆ, ನಿದ್ರೆ ಮಾಡುತ್ತೆ. ಅದಕ್ಕೆ ಹೇಳಿದ್ವಿ ತಮಸ್ಸು ನಿದ್ರೆ ಮಾಡುತ್ತೆ ಅಂತ. ಆದರೆ ರಜಸ್ಸು ಅವೆರಡರ ಸಮ್ಮಿಲನದಿಂದ ರಜಸ್ ಉತ್ಪನ್ನವಾಗುತ್ತೆ, ಅದು ಕೆಲಸ ಮಾಡುತ್ತೆ, ಪ್ರಪಂಚದ ನಡೆ ಕಾರಣವಾಗುತ್ತೆ. ಗೊತ್ತಾಯ್ತಲ್ಲ. ಹಾಗಾಗಿ ದಕ್ಷಿಣ ಅಂದರೆ ಬಲ ಅಥವಾ ದೊಡ್ಡದು ಅನ್ನುವ ಅರ್ಥದಲ್ಲಿ ದಕ್ಷಿಣ ಶಬ್ದಕ್ಕೆ ಬಳಕೆ ಆದ್ದಲ್ಲಿ ಬಲವು ಮೂರ್ತಿ ಭವಿಸ್ ಪ್ರಪಂಚದ ಎಲ್ಲ ಶಕ್ತಿಯ ಏಕೀಕರಣ ಸ್ವರೂಪ. ಮೂರ್ತಿ ಭವಿಸ್ ಸ್ವರೂಪ ಅಂದರೆ ಏಕೀಕರಣವಾದ ಒಂದು ಸ್ವರೂಪ, ಅದು ದಕ್ಷಿಣಾಮೂರ್ತಿ. ಅದನ್ನು ಮುಖ್ಯವಾಗಿ ತೋರಿಸ್ತೇನೆ, ದೊಡ್ಡ ಮರ ಆಕಾರ ಅದು ಎಂತ ಬೇಕಾದ ತೋರಿಸ್ಲಿ, ಎಲ್ಲದಕ್ಕಿಂತ ಹೆಚ್ಚು ಶಕ್ತಿಯುತವಾದದ್ದು ಅದು. ಯಾವುದನ್ನು ಯಾವುದು ಅದಕ್ಕಿಂತ ಎತ್ತರಕ್ಕೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಶಕ್ತಿಯುತವಾದ ಬಲ ಅನ್ನುವ ಅರ್ಥದಲ್ಲಿ ದಕ್ಷಿಣ ಶಬ್ದದಲ್ಲಿ ಬಳಕೆ ಆಗುತ್ತೆ. ಗೊತ್ತಾಯ್ತಲ್ಲ. ಹಾಗೆ ಮೂರ್ತಿ ಆ ಬಲವು ಒಂದು ವಸ್ತು ಅಂತ ಗುರುಸಿದೆ ಅಥವಾ ಒಂದು ರೂಪ ಅಂತ ಗುರುಸಿದರೆ ಅದು ದಕ್ಷಿಣ ಮೂರ್ತಿ. ಇಲ್ಲದಿದ್ರೆ ಮೂರ್ತಿ ಇಲ್ಲ, ಅಲ್ಲಿ ಮೂರ್ತಿ ಅಲ್ಲ, ಬಲ ಅಂತ ಹೇಳೋದು. ಬಲಕ್ಕೆ ಯಾವುದೇ ಒಂದು ರೂಪ ಇಲ್ಲ, ಬಲದ ಮೂರ್ತಿ ಭವಿಷ್ಯದ ಸ್ವರೂಪ ದಕ್ಷಿಣಮೂರ್ತಿ ಮೂರ್ತಿ ಸ್ವರೂಪ ಅಂತ ಅರ್ಥ ಅಷ್ಟೇ.
ಸಮಾಧಿ ಸ್ಥಿತಿ ಹೋಗಿ ಅಲ್ಲಿಂದ ತುರಿಯ ಮತ್ತು ತುರಿಯಾತೀತ ಅವಸ್ಥೆ ಹೊಂದೋಕ್ಕಿಂತ ನಮ್ಮ ನಿತ್ಯ ಜೀವನದಲ್ಲಿ ನಾವೇನು ಇದು ಮಾಡ್ತೇವೆ, ದೇವರು ನಮ್ಗೇನು ಕೊಟ್ಟಿದ್ದಾರೆ ಅದರಲ್ಲೇ ಸಂತೃಪ್ತಿ ಹೊಂದೋದೇ ತುರಿಯಾತೀತ ಸ್ಥಿತಿ ಅಂತ ನೀವು ಹೇಳೋದು. ನನ್ನ ಲೆಕ್ಕದಲ್ಲಿ ನಾನು ಓದಿದ ಸಾಹಿತ್ಯದಲ್ಲಿ ಅಥವಾ ನಾನು ಮಾಡಿದ ಅಧ್ಯಯನದಲ್ಲಿ ಕಂಡುಕೊಂಡ ಸತ್ಯ ಅದು. ಎಲ್ಲೋ ಕಾಡಿಗೆ ಹೋಗಿ ಕೂತ್ಕೊಂಡು ಮೂ ಉಚ್ಚಿಕೊಂಡು ನಾನು ಎಲ್ಲವನ್ನು ಬಿಟ್ಟಿದ್ದೇನೆ ಅಂಥೇಳಿ ಕೂತ್ಕೊಳ್ಳೋದು ಖಂಡಿತ ಅಲ್ಲ. ಎಲ್ಲವುದರ ಮಧ್ಯದಲ್ಲಿದ್ದು ಎಲ್ಲವನ್ನು ಅಷ್ಟೇ ಪ್ರೀತಿ ವಿಶ್ವಾಸ ಗೌರವದಿಂದ ಕಾಣುತ್ತಾ ತಾನು ಮಾತ್ರ ಪ್ರತ್ಯೇಕವಾಗಿದ್ದು ಬದುಕು ಸಾಧಿಸಿಕೊಳ್ಳುವುದೇ ಸಮಾಧಿ ಸ್ಥಿತಿ. ಅದೇ ಅವಧೂತ ಸ್ಥಿತಿ, ಅದೇ ಪರಮಪುರುಷ ಸ್ಥಿತಿ, ಅದೇ ಓಂಕಾರ, ಅದೇ ಬ್ರಹ್ಮ. ಅದು ಬಿಟ್ಟು ಇದ್ಯಾವುದೂ ಅಲ್ಲ. ಇಲ್ಲಿಯವರೆಗೆ ಎಷ್ಟೋ ಲಕ್ಷ ಜನರ ಇತಿಹಾಸ, ಬೇರೆ ಬೇರೆ ಸಾಧಕರ ಇತಿಹಾಸ ಅಧ್ಯಯನ ಮಾಡಿದ್ದೇನೆ. ಎಲ್ಲರೂ ಆ ರೀತಿ ಬದುಕಿದವರು ಮಾತ್ರ ಸಾಧಕರು, ಬೇರೆ ಯಾರು ಸಾಧಕರು ಇಲ್ಲ. ಬೇರೆ ಎಲ್ಲ ವೇಷಗಳು, ಪ್ರೇತಗಳು, ಪಿಶಾಚಿಗಳಾಗಿ ಅಲಿತಾ ಇದ್ದಾವೆ ಎಷ್ಟೋ. ಅದನ್ನು ಹೇಳ್ತೇನೆ, ಆ ರೀತಿ ಮಾಡಿದೆ ಅಂತೇಳಿ ಹೇಳಿ ಹೇಳುವವರು ಪ್ರೇತ ಪಿಶಾಚಿಗಳಾಗಿ ಅಳಿತಿದ್ದಾರೆ. ಅವ್ರ ಪರಿಸ್ಥಿತಿ ಅಷ್ಟೇ ಕಷ್ಟ ಇದೆ. ಆದರೆ ಎಲ್ಲವರ ಮಧ್ಯೆ ಇದ್ದು ಎಲ್ಲರನ್ನು ಸಮಾನವಾಗಿ ಕಾಣುತ್ತಾ ಪ್ರೀತಿ ವಿಶ್ವಾಸದಿಂದ ಬೆಳಗಿದವನು ಮಾತ್ರ ಒಂದು ದಿವಸ ಅವಧೂತನಾಗಿ ಆಗ್ತಾನೆ. ಅದು ಸತ್ಯವೇ. ಇಲ್ಲ ಇಲ್ಲ ಸ್ವಾಮೀಜಿ, ತುರ್ಯಾವಸ್ಥೆಗೆ ನಮ್ಮ ಮನಸ್ಸು ಹುಟ್ಟಿದ ಮೇಲೆ ಮತ್ತೆ ಯಾವ ವಿಚಾರಗಳು ಇರುವುದಿಲ್ಲ ಅಂತಾರೆ, ಹಾಗಾದ್ರೆ ತುರ್ಯಾತೀತ ಅವಸ್ಥೆ ಅಂದ್ರೆ? ಅದು ಹೇಳೋದಕ್ಕಿರುವ ಶಬ್ದ ವಾಕ್ಯಗಳು ಎಲ್ಲ ನಮ್ಮ ಸುತ್ತ ಇದ್ದೇ ಇರ್ತವೆ. ಅದರಿಂದ ನಾವು ಮಾನಸಿಕ ಹೊರಗಿರ್ತೇವೆ. ಯಾವುದು ಇರುವುದಿಲ್ಲ ಅಂದರೆ ಯಾವುದು ಎಲ್ಲ ಮಾರಾಟ ಹೋಗೋದಿಲ್ಲ, ಎಲ್ಲ ಇರ್ತದೆ. ಗೊತ್ತಾಯ್ತಲ್ಲ, ಇಲ್ಲಿ ಹೋಗೋದಿಲ್ಲ ಅದು. ಅದರಿಂದ ಅದಕ್ಕೆ ನಾವು ಯಾವಾಗ ಅವಲಂಬಿತರಾಗಿರೋದಿಲ್ಲ ಅದು ನಮಗಿಲ್ಲ ಅಂತ ಅರ್ಥ. ನಮಗೆ ಬೇಕಿಲ್ಲ ತಾನೇ, ಅವಲಂಬನೆ ಇದ್ರೆ ತಾನೇ ಬೇಕು. ಬೇಕಿದ್ದಾಗ ಅದು ನಮ್ಮದ್ದು ನನ್ನದ್ದು, ಅದನ್ನು ಯಾರು ಕಳ್ತನ ಮಾಡ್ತಾರೆ, ಅದನ್ನು ಕಾಯಬೇಕು, ಹೀಗೆಲ್ಲ ಸಮಸ್ಯೆಗಳು ಪ್ರಾಪಂಚಿಕ ಸಮಸ್ಯೆ ಕೊಡ್ತವೆ. ಅದು ನಮಗೆ ಬೇಕಿಲ್ಲ ಅಂದರೆ ನಮ್ಮದ್ದಲ್ಲ ಅನ್ನೋ ಕಲ್ಪನೆ ಬಂದಾಗ ಅದಲ್ಲಿ ಇರ್ತದೆ, ನಮ್ಮದ್ದಲ್ಲ ಅಷ್ಟೇ. ಇಲ್ಲಾಂದ್ರೆ ಯಾವ ಎಲ್ಲಿ ಹೋಗೋದಿಲ್ಲ, ಎಲ್ಲ ಇರ್ತದೆ ಅಲ್ಲೇ. ಅದೇ ತುರ್ಯಾತೀತ, ತುರ್ಯಾತೀತ ವ್ಯವಸ್ಥೆ ಅದೇ. ದಕ್ಷಿಣಾಮೂರ್ತಿ ಬೋಧನೆಯನ್ನು ಮೌನದಿಂದ ಮಾಡ್ತಾರಂತ ಒಂದು ಮಾತುಂಟು. ಅವನ ಶಿಷ್ಯರು ಕೂಡ ಮೌನದಿಂದಲೇ ಅದನ್ನು ಪಡಿಬೇಕು. ಈಗ ಮತ್ತು ದಕ್ಷಿಣಾಮೂರ್ತಿ ಮೌನದ ಪ್ರತೀಕ ಅಂತ ಕೂಡ ಒಂದು ಮಾತು ಕೇಳಿದ್ದೇನೆ ನಾನು. ಈಗ ಈ ಮೌನದ ಮಹತ್ವ ಏನು, ಅದರ ಏನು ಒಳಾರ್ಥ ಏನು ಅಂದರೆ ಅದು ಯಾರು ಹೇಳಿದರೂ ಗೊತ್ತಿಲ್ಲ. ದಕ್ಷಿಣಾಮೂರ್ತಿಯ ಸ್ವರೂಪವನ್ನು ನಂತರ ಚಿಂತನೆ ಮಾಡಿದಾಗಲೂ ಕೂಡ ವೈಖರಿ ಅಂತೇಳೋದು 13ನೇ ಅಂಶ. ವೈಖರಿ ತ್ರಯೋದಶ ತುರಿಯಾತೀತ ತುರಿಯ ಉಪನಿಷತ್ತನ್ನು ಬರ್ತದೆ. ಆ ದಕ್ಷಿಣಾಮೂರ್ತಿನ ಕುರಿತು ಮತ್ತು ನಂತರ ಚಿಂತನೆ ಆದದ್ದು. ವೈಖರಿ ಬೇಡ ಅಲ್ಲ, ಮೌನವಾಗಿ ಕೂತ ತಕ್ಷಣ ಆಗುತ್ತಂತಲ್ಲ. ಮಾತಾಡಬೇಡಿ, ಮೌನವಾಗಿರೋದು ಒಳ್ಳೇದಿಲ್ಲ ಅಂತಲ್ಲ. ಮಾತಾಡೋದಿದ್ದರೆ ಅದಕ್ಕಿಂತ ಶ್ರೇಷ್ಠವಾದ ಮಾತಾಡಿ, ಇಲ್ದಿರ ಏನಾಗುತ್ತೆ ಹೇಳಿ? ಮಾತು ಬೆಳ್ಳಿ ಮೌನ ಬಂಗಾರ ಅಂತಾರೆ. ಆದರೆ ಮೌನ ಬಂಗಾರ ಒಪ್ಪುವ, ಆದರೆ ಮಾತು ವಜ್ರವಾಗಬೇಕು. ಬೆಳ್ಳಿ ಮಾಡೋಕೆ ಹೋಗಬೇಡಿ ಅಷ್ಟಕ್ಕೆ. ಆದರೆ 13ನೇ ಅಂಶವಾಗಿ ವೈಖರಿ ಒಂದು ಜೀವಿಗೆ ಹೇಗೆ ಬೇಕು, 13ನೇ ಅಂಶವಾಗಿ ಬೇಕು. ಮಧ್ಯಮ ಚತುರ್ದಶ ಪಶ್ಯಂತಿ ಪಂಚದಶ ಪರಾ ಷೋಡಶಃ ಇದು ಷೋಡಶ ಮಾತ್ರಾತ್ಮಕ ಪ್ರಣವ ಅಂತ ಹೇಳುತ್ತೆ. ಅದು ಹೇಗಾಗಿರುತ್ತೆ, ನೀವು ಪ್ರಣವ ಉಚ್ಚಾರ ಮಾಡ್ಬೋದು ಮೌನ ಅಂತೇಳಿ ಸುಮ್ಮನೆ ಗೊತ್ತಿಲ್ಲ ಅಲ್ಲ. ಪ್ರಣವ ಉಚ್ಚಾರ ಮಾಡಬೇಕು, ಅದರಿಂದ ನಾದ ಹೊರಡಬೇಕು. ಸದ್ಯಕ್ಕೆ ವೈಖರಿಯಿಂದ ಹೊರಡಿಸಿ ಕಡೆಗೆ ಮಧ್ಯಮದಲ್ಲಿ ಪ್ರಸಾರ ಆದಾಗ ವೈಖರಿನ ಬಿಡಿ. ಅಲ್ಲಿ ಮಧ್ಯಮದಲ್ಲಿ ಮಾಡಬೇಕು 14ನಿಂದ ಮಧ್ಯಮ. ಆದರೆ ವೈಖರಿ ತ್ರಯೋದಶದಲ್ಲಿ ನೀವು ಪ್ರಯತ್ನ ಮಾಡದೆ ಓಂಕಾರ ಹೇಳಿದೇನೆ ಮಧ್ಯಮದಲ್ಲಿ ಹೇಳ್ತಾನೆ ಹೇಳೋಕೆ ಆಗೋದೇ ಇಲ್ಲ. ವೈಖರಿಯಲ್ಲಿ ಅಭ್ಯಾಸ ಮಾಡಿ ಸಾಧನೆ ಆದಮೇಲೆ ನೀವು ಬಾಯಿ ಕಳೆಯದೇ ಬೇಡ, ಮುಚ್ಚಿಕೊಂಡೆ ಓಂಕಾರವನ್ನು ಹೇಳ್ಬೋದು. ಆಗ ಅದು ಮಧ್ಯಮ ಚತುರ್ದಶ ಅಂತ ಹೇಳುತ್ತೆ ಹಾಗೆ. ಆಗ ನಿಮಗೆ ಶಕ್ತಿ ಹೆಚ್ಚುತ್ತಾ ಹೆಚ್ಚುತ್ತಾ ಹೋಗ್ತದೆ, ಆಗ ನಿಮಗೆ ಅರ್ಥ ಆಗುತ್ತೆ ಪ್ರಪಂಚ. ಈಗಲೇ ನಾನು ಹೇಳಿದರೆ ಎಂಥ ಅರ್ಥ ಆಗೋದೇ ಇಲ್ಲ, ಅಭ್ಯಾಸ ಮಾಡೋದು ಹಾಗೆ ಅದು. ಈಗ ಮೌನ ಸಾಧನೆಗೆ ಯಾವ ರೀತಿ ಸಹಾಯ ಆಗ್ತದೆ ಅಥವಾ ಆ ಮೇಲೇರಲಿಕ್ಕೆ ಸಹಾಯ ಆಗ್ತದೆ ಅಂದರೆ, ಬೇರೆ ಬೇರೆ ವಿಧಾನಗಳಲ್ಲಿ ಮೌನವು ಒಂದು ಸಾಧನಾ ಮಾರ್ಗ ಹೌದು. ಆದರೆ ಅದಕ್ಕೊಂದು ನಿಶ್ಚಿತ ನಿರ್ಣಯವಿಲ್ಲ. ಬರೇ ಮಾತಾಡದೆ ಸುಮ್ಮನೆ ಇದ್ದ ತಕ್ಷಣ ಏನೋ ಸಾಧನೆ ಆಗುತ್ತೆ ಅಂತಲ್ಲ. ಮಾತಾಡುವುದರಿಂದ ಒಂದಿಷ್ಟು ತಪ್ಪುಗಳು ಘಟಿಸ್ಬೋದು. ಮಾತಾಡದೆ ಮೌನ ಆದರೆ ಆ ತಪ್ಪಂತೂ ಘಟನೆ ಆಗೋದಿಲ್ಲ. ಮಾತಾಡೋದ್ರಿಂದ ಆಗತಕ್ಕ ತಪ್ಪುಗಳು ಘಟನೆ ಆಗದಂತೆ ಮಾಡಬೇಕಾದ್ರೆ ಮೌನ ಒಳ್ಳೆಯದು.
ಸಾಧನೆಗೆ ಮೌನ ಒಳ್ಳೆ ಅಂತಲ್ಲ, ಮಾತಾಡೋದ್ರಿಂದ ತಪ್ಪಾಗ್ತದೆ, ತಪ್ಪನ್ನು ತಡಿಬೋದು. ಮಾತಾಡ್ತೀರ ಮೌನ ಆಗ್ಬಿಟ್ರೆ ಆ ತಪ್ಪು ನಡೀದಿಲ್ಲಲ್ಲ, ಆ ತಪ್ಪನ್ನು ತಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಇದರಲ್ಲಿ ತುರ್ಯೋಪನಿಷತ್ತಲ್ಲಿ ಅದನ್ನಷ್ಟು ಇದು ಕೊಡಲೇ ಇಲ್ಲ. ಷೋಡಶ ಮಾತ್ರಾತ್ಮಕಂ ಕಥವಿತ್ತಿಚ್ಚದೆ, ಏಕೆ 16 ಬೇಕು ಅಂತ ಹೇಳ್ತದೆ. 16 ಅಂಶವನ್ನು ನಾವು ಸಾಧಿಸಿಕೊಂಡಾಗ ಮಾತ್ರ ಸಾಧನೆಗೆ ಸಾಧ್ಯ, ಇಲ್ಲದ್ರೆ ಆಗೋದಿಲ್ಲ. ಫಸ್ಟಿಗೆ ಭಾಸ್ಕರ ಭಟ್ಟರು ಹೇಳಿದರು, ಮುಂದೊಂದು ಓಂಕಾರ ಇರಬೇಕು, ಅದನ್ನು ನೋಡಿ ನೋಡಿ ಅಭ್ಯಾಸ ಮಾಡಿ. ಆಕಾರ ಪ್ರತಪಃ, ಪ್ರತಿಯೊಂದು ವಸ್ತುವಿನಲ್ಲೂ ನೀವು ಅದನ್ನು ಗುರುತಿಸ್ತಾ ಹೋಗಬೇಕು. ಪ್ರತಿಯೊಂದರಲ್ಲೂ ಓಂಕಾರವಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ನೀವು ಓಂಕಾರ ಉಪಾಸನೆ ಮಾಡಬೇಕು. ಎಲ್ಲದರಲ್ಲೂ ನಾದವಿದೆ ಅಂತ ಆ ರೀತಿಯಲ್ಲಿ. ಆಮೇಲೆ ದ್ವಿತೀಯ ಉಕಾರ ಮಕಾರ ತೃತೀಯ, ಆ ನಾದಕ್ಕೆ ಮುಂದೆ ಮಕಾರವಿದೆ, ಅವೆರಡರ ಮಧ್ಯದ ತಂತು ಸಂಬಂಧ ಏನು ಹೇಳಿದೆ, ನಿನ್ನೆ ಹೇಳಿದ್ನಲ್ಲ ಕಾಂತಶಕ್ತಿ, ಆ ಕಾಂತಶಕ್ತಿಯನ್ನು ಸಂಪರ್ಕಿಸುವ ಶಕ್ತಿ ರೂಢಿಸ್ಕೊಳ್ಬೇಕು. ಆ ಕಾಂತಶಕ್ತಿಯು ನೀವು ಆದಾಗ ಅರ್ಧ ಮಾತ್ರ ಚತುರ್ಥ, ಕಾಂತಶಕ್ತಿಯನ್ನು ನೀವು ಗುರುತಿಸಿಕೊಂಡಾಗ ಅದು ನಿಮಗೆ ಎಷ್ಟು ಸಿಗುತ್ತೆ ಪ್ರಮಾಣ ಅರ್ಧ ಭಾಗದಷ್ಟು ಮಾತ್ರ ನಿಮಗೆ ಗೊತ್ತಾಗೋದು. ಆದರೆ ಅದರ ನಂತರ ನೀವು ನಾದ ಪಂಚಮ, ಬಿಂದು ಷಷ್ಠ, ಕಲಾ ಸಪ್ತಮ, ಶಕ್ತಿರಷ್ಟಮಿ, ಶಾಂತಿರ್ನವಮಿ, ಸಮಾನ ದಶಮಿ, ಈ 5 ಭಾಗದ ಚಿಂತನೆ ನಿಮ್ಮಲ್ಲಿ ಸೇರಿಕೊಂಡ್ರೆ ಆಗ ನೀವು ಆತ್ಮನ ಏಕಾದಶ, ನೀವು ಆತ್ಮ ಅಂತ ಗೊತ್ತಾಗುತ್ತೆ ನಿಮ್ಗೆ. ಅಲ್ಲಿವರೆ ನೀವು ದೇಹಿಯೇ, ಆತ್ಮ ಅಂತ ಗೊತ್ತಾಗೋದಿಲ್ಲ. ನೀವು ದೇಹಿಯಾಗಿರ್ತೀರಿ, ನಾನು ರಾಘವೇಂದ್ರ ಪ್ರಭು ಅಂತ ಹೇಳ್ತೀರಿ ನೀವು ಯಾರು ಕೇಳಿದ್ರೆ, ನಾನು ಆತ್ಮ ಅಂತ ಹೇಳೋದೇ ಇಲ್ಲ. ಆದರೆ ಈ ದಾರಿಯಲ್ಲಿ ಹೋದಾಗ ಏಕಾದಶದ 11 ಭಾಗದಲ್ಲಿ ಆತ್ಮ ಅಂತ ಹೇಳುವ ಪರಿಚಯ ನಿಮಗೆ ಯಾವಾಗ ಆಗ್ತದೆ ಅಲ್ಲಿ ಮನೋನ್ಮನಾದ್ವಾಷ, ಆತ್ಮನಿಗೂ ಅದರದ್ದೇ ಆದ ವ್ಯಾವಹಾರಿಕ ಮನಸ್ಸಿದೆ, ಆ ಮನಸ್ಸನ್ನು ಹೊಂದಿಸಿಕೊಳ್ಳುವಂಥದ್ದು. ಅದರಿಂದ ವೈಖರಿ ತ್ರಯೋದಶ, ಇದೇ ದೇಹದ ವೈಖರಿಯೇ, ಆತ್ಮನೇ ಬಾಯಿಲ್ಲ, ಇದೇ ದೇಹದ ವೈಖರಿಯು ಆತ್ಮನಿಯಂತ್ರಣಕ್ಕೆ ಒಳಪಡುತ್ತೆ. ಆಗ ಒಳ್ಳೆಯ ಮಾತೇ ಬರುತ್ತೆ, ಕೆಟ್ಟದ್ದು ಬರೋದೇ ಇಲ್ಲ ಬಾಯಲ್ಲಿ, ಗೊತ್ತಾಯ್ತಾ? ಹಾಗೆ ಅದರಿಂದ ಮಧ್ಯಮ ಚತುರ್ದಶ, ಆಗ ನೀವು ನಾದ ಬಿಂದುವನ್ನು ಸ್ವತಂತ್ರ ಹೊರಡಿಸುವ ಶಕ್ತಿ ಬರ್ತದೆ, ನೀವು ಓಂಕಾರ ಆಗ್ತೀರಿ, ನೀವು ಓಂಕಾರ ಆಗ್ತೀರಿ, ಅದೇ ಪರಬ್ರಹ್ಮ ಆಗೋದು. ಆಮೇಲೆ ಪಶ್ಯಂತಿ ಪಂದಶ ಪರ ಷೋಡಶ, ಆಗ ನಿಮಗೆ ಎಲ್ಲವೂ ಒಂದೇ, ಗೊತ್ತಾಯ್ತಲ್ಲ? ನಾದ ಬಿಂದುವಿನ ಉತ್ಪತ್ತಿಯಾಗಲಿ ಅಥವಾ ಅದರ ಅಂತ್ಯವಾಗಲಿ, ಅಕಾರವಾಗಲಿ ಮಕಾರವಾಗಲಿ ನೀವೇ ಆದ್ದರಿಂದ ಪಶ್ಯಂತಿ ಪರ ಅಂತ ಹೇಳಿದಂಥ ನಾದಬಿಂದುವಿನ ಮತ್ತೆರಡು ಕೊನೆಗಳು, ಅದೇ ಅಕಾರ ಉಕಾರ ಮಕಾರಗಳ ಮಕಾರ ಮತ್ತು ಅಕಾರದ ಕೊನೆ, ಅದು ನೀವಾಗ್ತೀರಿ, ಪೂರ್ಣ ಓಂಕಾರವಾಗ್ತೀರಿ, ಪರಬ್ರಹ್ಮ ಆಗ್ತೀರಿ ಅಂತ ಹೇಳುತ್ತೆ ಸ್ವಾಮೀಜಿ. ಇದು 16 ಕಲಾ ಅಂತ ಅರ್ಥ ಆಗಲಿ ಸ್ವಾಮೀಜಿ. ನಾದ ಪಂಚಮ ಅಂದರೆ ಅರ್ಧ ಮಾತ್ರವನ್ನು ಇಲ್ಲಿ ಅಕಾರ ಉಕಾರ ಮಕಾರಗಳ ಮಧ್ಯದ ಕಾಲವನ್ನು ಅರ್ಧ ಮಾತ್ರ ಕಾಲ ಅಂತೂ ಅರ್ಥ ಮಾಡುತ್ತೆ. ಹಾಗೆ ಅರ್ಧ ಮಾತ್ರ ನೀವಾಗುವುದು ಅನ್ನೋದು ಒಂದು ಅರ್ಥವನ್ನು ಕೊಡುತ್ತೆ, ನೀವು ಅರ್ಧ ಮಾತ್ರವಾಗುವುದು. ಯಾಕಂದರೆ ಅಕಾರ ಉಕಾರ ಮಕಾರಗಳ ಮಧ್ಯ ಸಂಧಿ ಏನಿದೆ ಅದು ನೀವಾಗಬೇಕು. ಆ ಅಕಾರ ಉಕಾರ ಆಗುವುದು ಕಡೆಗೆ, ಮಕಾರ ಆಗುವುದು ಕಡೆಗೆ, ಮೊದಲು ಮಧ್ಯ ಸಂಧಿಯನ್ನು ನೀವು ಸಂಧಿಸಿಕೊಳ್ಬೇಕು, ಸಾಲಿಗೆ ನಿಲ್ಲೋದಂತೇಳಿ ಸೇರಿಕೊಳ್ಬೇಕು, ಗೊತ್ತಾಯ್ತಲ್ಲ? ಅದಕ್ಕೆ ಆ ಅರ್ಧ ಮಾತ್ರೆ ಆದಾಗ ನೀವು ಹೇಗೆ ಓಂಕಾರವನ್ನು ವೈಖರಿಯಿಂದ ಉಚ್ಚರಿಸ್ತೀರಿ ಅದಕ್ಕೆ ಕೊಡುವ ನಾದವೇ ನಿಮಗೆ ಅನುಭವ ಬರ್ತಾ ಹೋಗುತ್ತೆ. ಆ ನಾದ ಹೇಗೆ ಪರಾದಲ್ಲಿ ಪಶ್ಯಂತಿಯಲ್ಲಿ ಮಧ್ಯಮದಲ್ಲಿ ಅದು ಹೇಗೆ ಸ್ಫುರಿತವಾಗುತ್ತೆ ಅಂತ ಅನುಭವ ಬರುತ್ತೆ. ಹುಕ್ಕಳಿನಲ್ಲಿ ಅಥವಾ ಹೊಟ್ಟೆಯಲ್ಲಿ ಹೃದಯ ಭಾಗದಲ್ಲಿ ಅದರ ಚಲನೆಗಳು ಅರ್ಥವಾಗ್ತಾ ಹೋಗುತ್ತೆ. ಹಾಗಾದಾಗ ಅದಕ್ಕಾದಂತಹ ಬಿಂದುಗಳಿದೆ, ಒಟ್ಟು 6 ಬಿಂದುಗಳಲ್ಲಿ ಆ ನಾದಸ್ಮರಣೆ ಆಗುತ್ತೆ, ಅದೇ ಬಿಂದು ಷಷ್ಠ. ಆ 6 ಬಿಂದುಗಳು ಪೂರ್ವ ಮತ್ತು ಪರ ಅಂತ ಹೇಳುವ ಎರಡು ಭಾಗ, ಬಿಂದುವಿನ ಪೂರ್ವ ಭಾಗ ಅಂದರೆ ಬಿಂದುವಿನ ಹಿಂದಿನ ಭಾಗ ಮತ್ತು ಮುಂದಿನ ಭಾಗ, ಬಿಂದುವಿಗೊಂದು ಬಿಂದು ಸ್ಥಾನ, ಆ ಎರಡು ಭಾಗವೇ ಉಕಾರ ಮತ್ತು ಮಕಾರ ಆಗುತ್ತೆ. ಆಗ ನೀವು ನಾದವಾಗ್ತೀರಿ, ಯಾವುದು ಬಿಂದು ನಾದವಾಗ್ತೀರಿ, ಗೊತ್ತಾಯ್ತಾ? ಹಾಗಾಗಿ ಆ ಬಿಂದು ನಾದವಾದಾಗ ನಿಮಗೆ ಸಪ್ತ ಸ್ವರಗಳು ಗೋಚರಿಸ್ತದೆ ನಾದ ಬಿಂದುಗಳಲ್ಲಿ, ಅದೇ ಕಲಾಸಪ್ತಮ ಅಂತೇಳಿ ಸಪ್ತ ಸ್ವರಗಳ ಸ್ಥಿತಿ ಬರ್ತದೆ. ಆ ಸ್ವರಗಳ ಉತ್ಪಾದನೆ ಈ ಓಂಕಾರ ಉಚ್ಚಾರಣೆಯಿಂದ ಆದಾಗ ನಿಮ್ಮಲ್ಲಿ ವಿಶಿಷ್ಟವಾದ ಶಕ್ತಿ ಸಂಚಯನವಾಗುತ್ತೆ. ಆ ಶಕ್ತಿಯನ್ನು ಸಮಾಧಾನಪಡಿಸಿಕೊಂಡು ಶಕ್ತಿಯನ್ನು ಪ್ರಕಟಗೊಳಿಸಿದರೆ ಆಪತ್ತು ಉಳಿಯುವುದಿಲ್ಲ, ಅದು ಕಂಟ್ರೋಲ್ ಆಗಿರ್ಬೇಕು, ಕಂಟ್ರೋಲ್ ಮಾಡ್ಕೊಳ್ಬೇಕು. ಅದೇ ಶಾಂತಿರ್ನೋಮಃ ಸಮಾನ ದಶಮಿ ಅಂದರೆ ಅದನ್ನು ಹಿತವಾದ ರೀತಿಯಲ್ಲಿ ಬಳಸೋ ಕಲ್ತ್ಕೊಂಡಾಗ ಮಾತ್ರ ನೀವು ಆತ್ಮ ಎನ್ನುವ ಪರಿಚಯಕ್ಕೆ ನಿಮಗೆ ಸಿಗ್ತದೆ. ಅಲ್ಲಿವರೆಗೆ ಆತ್ಮ ಆತ್ಮ ಅಂತ ಹೇಳೋದು ಬಿಟ್ಟರೆ ನಿಮಗೂ ಹೇಳೋಕೆ ಬರುತ್ತೆ, ನನಗೂ ಹೇಳೋಕೆ ಬರುತ್ತೆ, ಆತ್ಮ ಅರ್ಥ ಆಗೋದಿಲ್ಲ. ಆತ್ಮ ಪರಿಚಯ ನಿಮಗೆ ಆಗ 11 ನಿಮಗೆ ಆತ್ಮ ಪರಿಚಯವಾಗುತ್ತೆ. ಆಗ
ಮನಸ್ಸನ್ನು ಸಂಯೋಜನದಲ್ಲಿ ಮಾಡಿದಾಗ ನಿಮಗೆ ವೈಖರಿಯಿಂದ ಸಹಜವಾದಂಥ ಉಕಾರವನ್ನು ಹೊರಡಲಿಕ್ಕೆ ಆಗ್ತದೆ. ಸ್ವಾಭಾವಿಕ ಉಕಾರ ಅದೇ ನಾದ ಭಾಗ. ನಂತರ ವೈಖರಿ ಮಧ್ಯಮ ಚತುರ್ದಶ ವೈಖರಿಯಿಂದ ಹೊರಡ್ತೀರಿ. ಪಶ್ಯಂತಿ ಪಂಚದಶ, ಆಗ ಮೂಲವಾದಂಥ ನಾಭಿಮೂಲದಿಂದ ಹೊರಟಂಥ ಯೋಗವು ಪ್ರಾಪಂಚಿಕವು ಅಥವಾ ಬ್ರಹ್ಮವು ರುದ್ರವು ಯಾವುದೋ ಒಂದರ ಮಾರ್ಗ ನಿಮಗೆ ಸಿಗ್ತದೆ. ಅದರ ಮುಖಿಯಲ್ಲಿ ನಿಮಗೆ ಚಲನೆ ಮಾಡಿದರೆ ಪರಾಶೋಡಶ ಸಹಸ್ರಾರವನ್ನು ಸೇರ್ತೀರಿ ಆತ್ಮರೂಪದಲ್ಲಿ, ಆಗ ನೀವು ಸ್ವತಂತ್ರರಾಗ್ತೀರಿ ಅಂತ ಕೂಡ ಅರ್ಥ ಹೇಳುತ್ತೆ. ಸೊ ಆದರೆ ನಾನು ಅರ್ಥ ಮಾಡ್ಕೊಂಡು ಹಾಗೆ ಪರಾದಿಂದ ಶುರುವಾಗಿ ವಾಪಸ್ ಪರಾಕ್ಕೆ ಬರೋದು. ನೀವು ಅರ್ಥ ಮಾಡಿಕೊಳ್ಳೋದಕ್ಕೆ ನನ್ನ ಆಕ್ಷೇಪ ಇಲ್ಲ, ನಾನು ಹೇಳಿದ ಅರ್ಥ ನೀವು ಹೇಳಿದ ಪ್ರಕಾರ ನಂಗೆ ಅರ್ಥ ಆಗಿದೆ. ಎಲ್ಲವೂ ಪರಾದಿಂದಲೇ ಪರಕ್ಕೆ ಬರಬೇಕು, ಮನೆ ಅಲ್ಲಿಗೆ ಬರಬೇಕು, ಪರಾದಿಂದಲೇ ಅಲ್ಲಿಯೇ ಇರುವುದು ಬಿಂದು. ಮತ್ತೆ ನಾ ಬಿಂದು ನಾದ ಬಿಂದು ಪುನಃ ನಾದ ಮುಖಾಂತರವೇ ಕಲಾ ಕಲಾ. ಥ್ಯಾಂಕ್ ಯು. ಗೃಹಸ್ಥಾಶ್ರಮದಲ್ಲಿ ಇರುವಾಗ ಕೂಡ ಅವಧೂತರ ಆಗ್ಬೋದು, ಮತ್ತೆ ವಾನಪ್ರಸ್ಥದಲ್ಲಿ ಕೂಡ ಅವಧೂತರ ಆಗ್ಬೋದು ಅಂತಿರುವಾಗ ವರ್ಣಾಶ್ರಮದಲ್ಲಿ ಸನ್ಯಾಸವನ್ನು ಯಾಕೆ ಇಟ್ಟರು ಅಂತ, ಎಲ್ಲವನ್ನು ಬಿಟ್ಟು ಆಚೆ ಹೋಗ್ಬೇಕು ಅಂತ. ಸನ್ಯಾಸವನ್ನು ಇಟ್ಟದ್ದು ಯಾವುದೋ ಯೋಗ ಸಾಧನೆಯಿಂದ ಎತ್ತರಕ್ಕೆ ಇರತಕ್ಕಂತಲ್ಲ, ಅವರಿಗೂ ಒಂದು ಕರ್ತವ್ಯ ಕೊಟ್ಟದ್ದು ಸನ್ಯಾಸದಲ್ಲಿ. ಅದನ್ನು ನಮ್ಮ ಆಶ್ರಮದ ದೀಪಿಕಲ್ಲಿ ಬರೆದಿದ್ದಾರೆ, ನೀವು ಓದಿ ನೋಡಿ. ಗೃಹಸ್ಥನಿಗೆ ಜೀವನ ವ್ಯವಸ್ಥೆ ಇರ್ತದೆ, ಜೀವನ ಧರ್ಮ ಇರ್ತದೆ, ಅವನಿಗೆ ಅವನನ್ನು ಆಶ್ರಯಿಸಿದ ಜನರಿರ್ತಾರೆ. ಯಾವ್ಯಾವುದೋ ಪ್ರಾಪಂಚಿಕದಲ್ಲಿ ಕೆಲವು ಬಹಳ ಕೆಟ್ಟ ಎದುರಿಸಲಾಗದ ಕೆಲವು ಸಮಸ್ಯೆಗಳು ಬಂದು ನಮ್ಮನ್ನು ಎದುರಿಸ್ತದೆ. ಆಗ ಆ ಸನ್ಯಾಸಿಗೆ ಯಾರಿಲ್ಲ, ಅವ ಎದುರಿಸ್ಬೇಕಾದ್ರೆ ನಮಗೆ ರಕ್ಷಣೆ ಕೊಡಬೇಕು, ಅದಕ್ಕೆ ಸನ್ಯಾಸಿ. ಅರ್ಥ ಆಯ್ತಾ? ಬೇರೆ ಯಾವುದಕ್ಕೆಲ್ಲ ಸನ್ಯಾಸಿ, ಆ ಸಮಸ್ಯೆ ನಾವು ಎದುರಿಸಿ ಅದಕ್ಕೆ ಅವನಿಗೆ ಶಕ್ತಿ ಇದ್ದರೆ ಅದನ್ನು ಓಡಿಸೋದು. ಎಲ್ಲಿ ರಾಮನಾಶ ಆದರೆ ಸಮಸ್ಯೆ ಇಲ್ಲ. ಅದೇ ಗೃಹಸ್ಥ ಎದುರಿಸಿದರೆ ಇಲ್ಲಿ ಹೆಂಡತಿ ಮಕ್ಕಳು ಅಳ್ತಾರೆ ಕಡೆ, ಕೇಳೋರು ಯಾರನ್ನು ಹೋಗ್ತಾನೆ. ಹಾಗೆ ಅಂಥ ಅತಿ ಅಪಾಯಕಾರಿ ಸಮಸ್ಯೆಗಳನ್ನು ಎದುರಿಸಿ ಅದಕ್ಕೊಂದು ಪರಿಹಾರ ಕಂಡಿಡಬೇಕು ಸನ್ಯಾಸಿಗಳು. ಹಾಗಾಗಿ ಅವರು ನಿರಂತರ ತಪೋನುಷ್ಠಾನಿತರಾಗಿರಬೇಕು, ಶಕ್ತಿಯನ್ನು ಸಾಧಿಸಿಕೊಳ್ಬೇಕು, ಅದರ ಮುಖ್ಯ ಸಮಸ್ಯೆಯನ್ನು ಎದುರಿಸಬೇಕು, ಸಮಾಜಕ್ಕೆ ಸುಸ್ಥಿತವಾದ ಜೀವನವನ್ನು ಕೊಡಬೇಕು. ಅದು ಸನ್ಯಾಸಾಶ್ರಮದ ಗುರಿ. ಆಶ್ರಮದ ದೀಪಿಕದಲ್ಲಿ ಬರೆದಿದ್ದೇನೆ, ಇನ್ನೊಂದು 4 ಸರಿ ಓದಿ ಇಲ್ಲ ಬೇಡ, ಅಗತ್ಯ ಇಲ್ಲ. ಶಂಕನಾದದಿಂದ ಪ್ರಣವಾಕ್ಷರದ ಸಾಧನೆ ಆಗಿತ್ತು. ಅದರಿಂದ ಶಬ್ದ ಹೊರಡ್ತದೆ, ಅದು ಶಂಕ ಅದ್ರಲ್ಲಿ ಹೊರಡ್ತದೆ. ನಿಮ್ಮಲ್ಲಿ ಹೊರಡಲಿ, ಶಂಕದಲ್ಲಿ ಯಾಕೆ ಹೊಡಿಸ್ತೀರಿ? ನಿಮ್ಮಲ್ಲಿ ಹೊಡಿಸೋ ಪ್ರಯತ್ನ ಮಾಡಿ. ಶಂಕದಲ್ಲಿ ಯಾವ ಶಬ್ದ ಹೊರಡೋದಿಲ್ಲ, ನೀವು ಹಿಂದಿಂದ ಕೂಗ್ತೀರಿ ಅದು ಗಟ್ಟಿ ಹೇಳತ್ತಷ್ಟೇ. ಹಿಂದಿನ ನಿಮ್ಮ ಬಾಯಿಂದ ಹೊರಟ ಶಬ್ದವೇ ಬರೋದಿಲ್ಲ ಶಂಕದಲ್ಲಿ. ಶಂಕ ಯಾವತ್ತೂ ಊದುವುದಿಲ್ಲ, ಅದ್ರ ಹಿಂದಿಂದ ಉಸಿರು ಊದುತ್ತೆ, ಶಂಕ ಕೂಗುತ್ತೆ ಅಷ್ಟೇ. ಸ್ವಾಮೀಜಿ, ಈ ಉಪನಿಷತ್ತನ್ನು ಬರೆದ ಋಷಿ ಯಾರು ಅಂತಂದು ಹೇಳಿದ್ರು? ಯಾವುದು ಈ ಉಪನಿಷತ್ತನ್ನು ಬರೆದ ಋಷಿ? ತುರಿಯೋಪನಿಷತ್ತು. ಹೌದು, ತುರಿಯೋಪನಿಷತ್ತು ಅಲ್ಲ, ವಿಷ್ಣು ಸಭೆಯಲ್ಲಿ ನಿರ್ಣಯ ಆದದ್ದಂತ. ಎಲ್ಲ ಉಪನಿಷತ್ತುಗಳಿಗೂ ಒಬ್ಬೊಬ್ಬ ಋಷಿ ಇದ್ದಾನೆ. ಹಾಗಿದ್ರೆ ವೇದ ಉಪನಿಷತ್ತುಗಳನ್ನು ಅಪೌರುಷೇಯ ಅಂತ ಹೇಳ್ತಾರಲ್ಲ, ಹೇಗೆ ಅದು? ಅಲ್ಲ ಅಂದರೆ ಆ ವಿಚಾರವನ್ನು ಚಿಂತಿಸಿ ಬರೆದಿಟ್ಟದ್ದು. ವಿಚಾರ ಇತ್ತು ಮುಂಚೆಯೇ, ವಿಚಾರದ ಉತ್ಪಾದಕ ಅಲ್ಲ, ಗೊತ್ತಾಯ್ತಲ್ಲ. ವಿಚಾರ ಇತ್ತು, ಲೇಖಿಸಿ ಇಟ್ಟವನು. ದೃಷ್ಟಾರ ಅಂತ ಹೇಳ್ತದೆ ವೇದಗಳಿಗೆಲ್ಲ, ದೃಷ್ಟಾರರಿದ್ದರು. ಯಾಕೆ ಹೇಳಿ, ಅವರು ಅದು ಇದ್ದದ್ದನ್ನು ನೋಡಿ ಬರೆದಿಟ್ರು ಅಥವಾ ದಾಖಲೆ ಮಾಡಿದರು. ಹಾಗಿದ್ರೆ ಮನುಷ್ಯ ಮಾಡಿದ್ದಲ್ಲ ಅಂತ ಅರ್ಥ ಆಗುದಿಲ್ಲ. ಖಂಡಿತ ಖಂಡಿತ, ಮನುಷ್ಯ ಮಾಡಿದ್ದಲ್ಲ. ಮತ್ತೆ ಯಾರು, ಹೇಗೆ ಬಂದ ಮನುಷ್ಯನಿಗಿಂತ ಎತ್ತರಕ್ಕೆ ಇರೋರು? ಹಾಗೆ ಹಾಗೆ, ಮನುಷ್ಯನಿಗಿಂತ ಎತ್ತರಕ್ಕೆ ಇರೋರು ಮಾಡಿದ್ದೆ. ಇದರಲ್ಲಿ ಅಂದರದ ತುರಿಯಾತೀತ ಉಪನಿಷತ್ತು ಜನಕನ ಸಭೆಯಲ್ಲಿ ಆದ ನಿರ್ಣಯ, ಅದನ್ನು ಯಾರೋ ಒಬ್ಬ ಬರೆದಿಡ್ತಾನೆ. ಹಾಗೆ ಆಯಾಯ ಸಂದರ್ಭಗಳಲ್ಲಿ ಎಲ್ಲಿ ಚರ್ಚೆ ವಿಚಾರ ವಿನಿಮಯ ಆಗುತ್ತೆ ಅದರಲ್ಲಿ ಉತ್ತಮ ವಿಚಾರ ಕಂಡು ಬಂದಾಗ ಇದು ಶ್ರೇಷ್ಠ ಅಂತ ದಾಖಲೆ ಹೊಡುವ ಪದ್ಧತಿಯೇ ಈ ಉಪನಿಷತ್ತುಗಳು, ಪುರಾಣ, ಪ್ರತಿಯೊಂದು ಪ್ರತಿ ಸ್ಮೃತಿಗಳೆಲ್ಲ ಉದ್ಭವಾದ್ದೇ ಹಾಗೆ. ಆದರೆ ಎಲ್ಲವೂ ಇದ್ದ ವಿಷಯವನ್ನು ಚರ್ಚಿಸಿ ಮಂಥನ ಮಾಡಿ ರೆಡಿ ಸಿದ್ಧ ಮಾಡಿದ್ದು. ನಿಮ್ಮ ಕೈಯಲ್ಲೊಂದು 4 ಲೀಟ್ರ್ ಹಾಲಿದೆ, ಹಾಗೆ ಹಾಲಿಟ್ಟರೆ ಮರುದಿವಸಕ್ಕೆ ಹಾಳಾಗಿ ಹೋಗುತ್ತೆ. ಅದನ್ನು ಹದವಾಗಿ ಪಕ್ವವಾಗಿ ಕಾಯಿಸಿ ಅದಕ್ಕೊಂಚೂರು ಹೆಪ್ಪು ಹಾಕಿ ಮೊಸರು ಮಾಡಿ
ಮೊದಲೇ ಸಾಧನ ಕಡಿದು ತುಪ್ಪ ಮಾಡಿ ಇಟ್ಟರೆ ಒಂದು 4-5 ತಿಂಗಳಿಗೆ ಬರುತ್ತೆ, ಹೌದಲ್ಲ? ಹಾಗೆ ಈ ವಿಚಾರಗಳು ಅವು ಹೆಚ್ಚು ಶುದ್ಧವಾಗಬೇಕು, ಹೆಚ್ಚು ಪಕ್ವವಾಗಿರಬೇಕು, ಹೆಚ್ಚು ಉತ್ತಮ ವಿಚಾರ ಹೇಳಬೇಕು. ಹಾಗೆ ವಿಚಾರಗಳ ಚರ್ಚೆ ಮಾಡಿ ಅದನ್ನು ಸಂಕಲನ ಮಾಡಿ ಯಾವುದು ಶ್ರೇಷ್ಠ ಅದನ್ನು ಬರೆದಿಡ್ತಾರೆ, ಅವೆಲ್ಲ ಉಪನಿಷತ್ತುಗಳು, ಸ್ಮೃತಿಗಳು ಎಲ್ಲ ಆಗ್ತದೆ. ಹಾಗೆ ಪರಬ್ರಹ್ಮ ಉಪನಿಷತ್ತಲ್ಲಿ ಅಗ್ನಿಶಿಖ ಮತ್ತು ಜ್ಞಾನಶಿಖ ಅಂತ ಬಂದಿದೆ, ಹಾಗಂದರೆ ಅರ್ಥ ಏನು ಸ್ವಾಮೀಜಿ? ಶಿಖ ಅಂದ್ರೆ ಗೊತ್ತಾ? ಶಿಖ ಅಂದ್ರೆ ಗೊತ್ತಾನೆ? ಹಾಂ. ಅಗ್ನಿ ಅಂದ್ರೆ ಗೊತ್ತಾನೆ? ಅಗ್ನಿಶಿಖ. ಎಲ್ಲಿ ಬಂದದೆ ಅಗ್ನಿಶಿಖ? ಎಷ್ಟನೇ ಇದು? ಅಲ್ಲ, ಪರಬ್ರಹ್ಮ ಉಪನಿಷತ್ನಲ್ಲಿ. ಎಷ್ಟನೇ ಸಾಲ? 7ನೇ ಸಾಲು, ಲಾಸ್ಟಿಂದ 89ನೇ ಪೇಜ್, 7ನೇ ಮಂತ್ರದ ನಂತರ. ಅಗ್ನಿರಿವ ಶಿಖ ನಾನ್ಯ ಅದು, ಅದನ್ನು ಆಗಲೇ ಹೇಳಿದೆ ನಾನು. ಅವರ ಋಷಿ ಮುನಿಗಳು ಎಲ್ಲರೂ ಕೇಳ್ತಾರೆ, ಪ್ರಭುಗಳು ಆಂಗೇರ್ಸೆಲ್ಲ ಕೇಳ್ತಾರೆ, ನಾವಿಷ್ಟು ಪರಂಪರೆ ಇದೆ, ಇಷ್ಟು ವರ್ಷದಿಂದ ಪರಂಪರೆಯಂತೆ ಅಧ್ಯಯನ ಸಾಧನೆ ಮಾಡಿದ್ದೇವೆ, ಆ ಸಾಧನೆಗಳೆಲ್ಲ ನಿರರ್ಥಕವೇ? ಹಾಗಾದರೆ ಕೇವಲ ಏಕಾಕ್ಷರ, ಅದರಲ್ಲೂ ಅದರಲ್ಲಿರ್ತಕ್ಕಂಥ ನಾದ ಬಿಂದುವೇ ಶ್ರೇಷ್ಠ ಅಂತಾದರೆ ನಾವು ಇದನ್ನೆಲ್ಲ ಯಾಕೆ ಓದಬೇಕು? ಭಾಸ್ಕರ್ ಭಟ್ರು ಒಂದು 15 ಹಿಂದೆ ಆ ಪ್ರಶ್ನೆ ಹಾಕಿದ್ದಾರೆ ಇಲ್ವಾ, ಯಾಕೆ ಈ ಉಪನಿಷತ್ತೆಲ್ಲ ಓದಬೇಕು ಇಷ್ಟೇ ಅಂತಾದ್ರೆ ಅಂತೇಳಿ. ಹಾಗೆ ಅವರಿಗೂ ಹುಟ್ಟಿದ ಪ್ರಶ್ನೆ, ಭಾಸ್ಕರ್ ಭಟ್ರು ಅಲ್ಲಿಂದೇ ಬಂದವರು, ಈಗ ಇಲ್ಲಿ ಬಂದರಷ್ಟೇ, ಅವರಿಗೂ ಆ ಪ್ರಶ್ನೆ ಹುಟ್ಟಿತ್ತು, ನಾವು ಯಾಕೆ ಓದಬೇಕು, ಇದನ್ನು ಅಧ್ಯಯನ ಮಾಡಬೇಕು, ಇದನ್ನು ಯಾಕೆ ಸಾಧನೆ ಮಾಡಬೇಕು, ಬರೀ ನಾದಬಿಂದುವಿನ ಅನುಸಂಧಾನ ಮಾಡಿದ್ರೆ ಸಾಕಲ್ಲ ಅಂತ ಪ್ರಶ್ನೆ ಹುಟ್ಟುತ್ತದೆ. ಆಗ ನೀವು ಮಾಡಿದಂಥ ಸಾಧನೆ ಅಥವಾ ನಿಮ್ಮ ತಪಸ್ಸು ಶಕ್ತಿ ಎಲ್ಲೂ ವ್ಯಯವಾಗುವುದಿಲ್ಲ, ನಿಮ್ಮಲ್ಲಿಯೇ ಸಂಗ್ರಹವಾಗತ್ತೆ. ಆದರೆ ಅದಕ್ಕಾದ ಕಾಲ ಬಂದಾಗ ಮಾತ್ರ ಅದು ಗೋಚರವಾಗುವಂಥದ್ದು. ಹಾಗೆ ಅಲ್ಲಿಯವರೆಗೆ ನಿಮ್ಮ ಉಪವೀತದಲ್ಲಾಗಲಿ, ಅಂಗುಲದಲ್ಲಾಗಲಿ, ನಾಭಿಯಲ್ಲಾಗಲಿ, ಬೆನ್ನುಮೂಳೆಯಲ್ಲಾಗಲಿ, ಮಣಿಯಲ್ಲಾಗಲಿ, ಅಥವಾ ಹಸ್ತದಲ್ಲಾಗಲಿ, ಕಮಂಡಲಲ್ಲಾಗಲಿ, ದಂಡದಲ್ಲಾಗಲಿ ಸಂಗ್ರಹವಾಗಿರುತ್ತದೆ. ಸಂದರ್ಭ ಬಂದಾಗ ಅದು ಪ್ರಕಟವಾಗುತ್ತೆ. ಅಲ್ಲಿಯವರೆಗೆ ನೀವು ಈ ಉಪಾಸನೆ ಮಾಡಿಕೊಂಡು ಬನ್ನಿ. ಸಾಧ್ಯವಾದಷ್ಟು ಇನ್ನು ಮುಂದೆ ಈ ವಿವಾದವನ್ನು ಬಿಟ್ಟರೆ ಮಾತ್ರ ಪ್ರಣವೋಪಾಸನೆ ಮಾಡೋಕ್ಕಾಗುತ್ತೆ, ವಿವಾದವನ್ನು ಬಿಟ್ಟು ಪ್ರಣವೋಪಾಸನೆ ಮಾಡಿ ನಿಮಗೆ ಆತ್ಮದರ್ಶನ ಆಗುತ್ತೆ ಅಂತ ಹೇಳ್ತಾರೆ. ಅದೇ ಆ ಕಾರಣದಿಂದ ಶಿಖೆ ಇವೆಲ್ಲ ಹೆಸರು ಬಂದದ್ದು, ಅಲ್ಲೆಲ್ಲ ಸ್ಥಾಪನೆ ಆಗುತ್ತೆ ಅಂತ. ವಿಶ್ವಾಮಿತ್ರನಿಗೂ ವಸಿಷ್ಠನಿಗೂ ಸ್ವರ್ಗದಲ್ಲಿ ಜಗಳ ಆಗುತ್ತೆ ಅಂತ, ಜಗಳ ಆಗಿತ್ತೋ ಬಿಟ್ಟಿತ್ತು ನಂಗೆ ಗೊತ್ತಿಲ್ಲ, ನಾನು ನೋಡಿಲ್ಲ, ಕತೆ ಕೇಳಿದ್ದಷ್ಟೇ. ಅಲ್ಲಿ ವಿಶ್ವಾಮಿತ್ರ ಪ್ರತಿಜ್ಞೆ ಮಾಡ್ತಾನೆ ಕಡೆ, ನಾನು ಸೋತರೆ ಶಿಖೆ ಬೋಳಿಸ್ಕೊಂಡು ತಲೆಗೆ ಎಣ್ಣೆ ಹಚ್ಚಿಕೊಂಡು ದಕ್ಷಿಣ ದಿಕ್ಕಿಗೆ ಪ್ರಯಾಣ ಮಾಡ್ತೇನೆ ಅಂಥೇಳಿ ಪ್ರತಿಜ್ಞೆ ಮಾಡ್ತಾನೆ. ದಕ್ಷಿಣ ಅಂದರೆ ಏನಂತ ಹೇಳಿದ್ನಲ್ಲ ನಾನು, ಅವನ ಪ್ರಯಾಣ ಎಲ್ಲಿಗೆ ಹೇಳಿ? ಅಲ್ಲಿಗೆ. ಆದರೆ ಶಿಖೆ ಅಂದರೆ ಇಂದಿದ್ದ ಎಲ್ಲ ತಪಶಕ್ತಿಯನ್ನು ಬಿಟ್ಟು ಎಲ್ಲವನ್ನು ದಾನ ಮಾಡಿ ಪುನಃ ಸಾಧನೆ ಮಾಡೋಕೆ ಕೊಡ್ತೇನೆ ಅಂತ ಹೇಳ್ತಾರೆ ಅಷ್ಟೇ. ಎಲ್ಲರೂ ಮಾಡೋದು ಅದೇ, ಖರ್ಚಾರ ಮೇಲೆ ಸಂಪಾದನೆ ಹೋಗಲೇಬೇಕು, ದುಡಿದು ಕಲಿಯರ ಮೇಲೆ ಸಂಪಾದನೆ ಹೋಗದೇ ಆಗುತ್ತಾ? ಹೋಗಲೇಬೇಕು. ಶಿಖೆ ಅಷ್ಟೊಂದು ಮುಖ್ಯ ಅಂತ ಆಗುವಾಗ ಸನ್ಯಾಸಿಗಳಿಗೆ ಶಿಖೆನೇ ಬೇಡ, ಬೋಳ್ಮಂಡೆ ಮಾಡಬೇಕು ಹೇಳ್ತಾರಲ್ಲ, ಯಾಕೆ ಸನ್ಯಾಸಿಗಳಿಗೆ? ಹೌದು, ಅವರಿಗೆ ಯಾಕೆ ಶಿಖೆ ಅಗತ್ಯ ಇಲ್ಲ? ಅದೇ, ಅವರಿಗೆ ಅದರ ಅಗತ್ಯ ಇಲ್ಲ, ಅವರು ಶಿಖೆಯಲ್ಲೋ ಅಲ್ಲೆಲ್ಲೋ ಸಂಗ್ರಹ ಮಾಡೋದಲ್ಲ, ತಪಸ್ ಮಾಡಿ ಸಾಧನೆ ಮಾಡಿಕೊಂಡು ದೈಹಿಕವಾಗಿ ಶಕ್ತಿಯನ್ನು ಸಂಚಿಕೊಂಡು ಆ ಸಮಸ್ಯೆಯನ್ನು ಎದುರಿಸು ಸಿದ್ಧ ಮಾಡ್ಕೊಳ್ಬೇಕು. ಶಿಖೆಯಲ್ಲೋ ಅಲ್ಲೆಲ್ಲೋ ಕೂಡಿಸಿ ಇಟ್ಕೊಂಡು ಆಗೋದಿಲ್ಲ, ಅವ್ರ ಸಮಸ್ಯೆಯನ್ನು ಎದುರಿಸೋಕೆ ಸಿದ್ಧರಾಗಬೇಕು. ಒಂದು ರೀತಿಯ ಯೋಧರಿದ್ದಾಗೆ ಸನ್ಯಾಸಿಗಳಂದರೆ ಸಮಸ್ಯೆಯನ್ನು ಎದುರಿಸುವಾಗ. ಈ ಶಿಖೆಗೂ ಮತ್ತು ಜಟೆಗೂ ಏನು ಇದು? ಜಟೆ ಸರಿಯಾಗಿ ಎಣ್ಣೆ ಹಾಕಿ ತಲೆ ಬಾಚಿದ್ರೆ, ತಲೆ ತೊಳಿದ್ರೆ ಬರ್ತದೆ. ಅಲ್ಲ, ಈಶ್ವರನ ಜಟೆ ಉಂಟು ಹೇಳ್ತಾರೆ, ಮತ್ತೆ ಈಶ್ವರನ ಯಾರು ಎಣ್ಣೆ ಹಾಕೋಗ್ತಾರೆ ಪಾಪ? ಕಪಿಲ ಋಷಿಗಳು ಜಟೆ ಮುಟ್ಟಿದ್ದಕ್ಕೆ ಸಕಲ ರಾಜನ ಮಕ್ಕಳೆಲ್ಲ ಬೂದಿ ಆಗ್ತಾರೆ, ಅದರಿಂದ ಕೆಲವರಿಗೆ ಜಟೆ ಕೂಡ ಇರ್ತದಲ್ಲ. ಅದು ಹೇಳುವುದಕ್ಕೆ ಕತೆಗೆ ಹಾಗಿರ್ತದೆ, ಅಷ್ಟು ಬಿಟ್ಟರೆ ಇದಲ್ಲ. ಈಶ್ವರನಿಗೆ ಜಟೆ, ಜಟೆ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ನೀವು ನೋಡಿದ್ದೀರಿ, ಅದರಲ್ಲಿ ಒಂದು ಕೂದಲು ತೆಗಿ ಬರುತ್ತಾ? ಬರೋದಿಲ್ಲ ತಾನೆ. ಒಂದು ಕೂದಲು ತೆಗೆದ ನೆಲಕ್ಕೆ ಹೊಡೆದಾಗ ವೀರಭದ್ರ ಹುಟ್ಟಿದ ಅಂತೀರಿ, ಹಾಗಾದ್ರೆ ಯಾರ್ದು ಕೂದಲು ತೆಗೆದು ಹೊಡೆದ?
ಹಾಗಾದ್ರೆ ಈಶ್ವರನ ಜಟ ಇದೆ ಅಂತ ಹೇಳೋದೇ ಸುಳ್ಳು ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು. ಅಲ್ಲ ನೀವು ಅಣ್ಣಪ್ರಿಯಚರಿತಲ್ಲಿ ಬರೆದಿದ್ದೀರಲ್ಲ ಸಿಕ್ಕು ಬಿಡಿಸಲು ಪ್ರಾಪಂಚಿಕ ಸಾಹಿತ್ಯಕ್ಕಾಗಿ ಅದನ್ನು ನಿಲ್ ತಗೊಂಡ್ರಾಗಲ್ಲ. ಸಾಹಿತ್ಯಕವಾಗಿ ಬರೆಯುವಾಗ ಇಂಥ ಶಬ್ದಗಳು ಬಳಕೆ ಮಾಡ್ಕೊಳ್ಬೇಕು. ಅಲ್ಲಿ ಜಟೆ ಅಂದ್ರೆ ಅಷ್ಟೇ ಅರ್ಥ, ಅದು ಗೊತ್ತಾಯ್ತಲ್ಲ, ತಲೆ ತೊಳೆದಿದ್ರೆ ಜಟೆ ಬಂದೇ ಬರುತ್ತೆ. ಪೀತಾವಾಸ ಜಟಾಧರಹ ಅಂತೇಳಿ ರಾಮಂದ ಉಪನಿಷತ್ತಲ್ಲಿ ಬಂದಿತ್ತು. ಬರುತ್ತೆ. ರಾಮನಿಗೆ ಅನಿವಾರ್ಯ ಇತ್ತು, ಕಾಡಿಗೆ ವನವಾಸಕ್ಕೆ ಹೋಗ್ತಾ ಇದ್ದ, ಅಲ್ಲಿ ಸರಿಯಾದ ರೀತಿಯಲ್ಲಿ ಕೂದಲೇ ಸಂಸ್ಕಾರ ಕೊಡೋಕೆ ಅವಕಾಶ ಇಲ್ಲ. ಅದಕ್ಕೆ ಆ ಜಟೆ ಆಗುವಂತೆ ಮಾಡುವ ವಿಧಾನ ಅದು. ಜಟೆ ಬಂದದ್ದಲ್ಲ, ಅದು ತಲೆಯನ್ನು ಶಿಕೆಯನ್ನೆಲ್ಲ ಮೇಲೆತ್ತಿ ಕಟ್ಟಿ ಅದಕ್ಕೆ ಕಳ್ಳಿ ಹಾಲು ಆಲದ ಮರದ ಹಾಲು ಎಲ್ಲ ಸೇರಿಸಿ ಗಮ್ಮ ಮಾಡಿ ಎಲ್ಲ ಹಚ್ಚಿ ಫುಲ್ ರೌಂಡ್ ಮಾಡಿ ಬಿಟ್ಕೊಂಡು ಕಾಡಿಗೆ ಹೋದರೆ, ಯಾಕಂದ್ರೆ ಅಲ್ಲಿ ಆಗೋದಿಲ್ಲ, ನಿತ್ಯ ಸಿದ್ಧ ಮಾಡೋ ಸಾಧ್ಯವಿಲ್ಲ, ಅದು ಹಾಗೆ ರಕ್ಷಣೆ ಆಗಿರ್ತದೆ. ನಂತರ ವಾಪಸ್ ಬಂದು ಅಧಿಕಾರ ಸ್ವೀಕಾರ ಮಾಡೋಕೆ ಅವನಿಗೆ ಸರಿಯಾದ ಕೇಶವೇ ಇರಬೇಕು, ಜಟೆ ಅಲ್ಲ. ಅದಕ್ಕೆ ಅದನ್ನು ಸಂಗ್ರಹಿಸೋ ಸಂರಕ್ಷಣೆ ಮಾಡೋ ವಿಧಾನ ಜಟೆ. ರಾಮಾಯಣದಲ್ಲಿ ಬರ್ತದೆ ಹೇಗೆ ಜಟೆ ಕಟ್ಟಿದ್ರು ಅಂತೆಲ್ಲ. ನೆನಪಿದೆ, ಓದಿದ್ರ ಹೇಗೆ ಯಾವ್ಯಾವ ರೀತಿಯ ವಿಶೇಷ ಮೂಲಿಕೆಗಳನ್ನು ತಂದು ಜಟೆಯನ್ನು ಕಟ್ಟಿದರು ಅಂತ. ಅದು ಕಟ್ಟುವುದು ಅನಿವಾರ್ಯ. ರಾಮ 14 ವರ್ಷ ಕಾಡಿನಲ್ಲಿರುವಾಗ ಕೇಶಕ್ಕೆ ಸರಿಯಾದ ಸಂಸ್ಕಾರ ಕೊಡುವ ವ್ಯವಸ್ಥೆಗಳಿಲ್ಲ, ಮತ್ತು ವನವಾಸದ ನಿರ್ಬಂಧಗಳು ಹಾಗೆ, ಅಲ್ಲಿ ಕೇಶಕ್ಕೆ ಸಂಸ್ಕರಣ ಅದು ಇದು ಸೌಲಭ್ಯಗಳು ಇವೆಲ್ಲ ಬಳಸುವಾಗೂ ಇಲ್ಲ, ಯಾವುದೇ ನಗರಕ್ಕೆ ಹೋಗುವಾಗಿಲ್ಲ, ಅದೆಲ್ಲ ನಿರ್ಬಂಧಗಳಿತ್ತು ಎಲ್ಲ. ಇದು ಅಗತ್ಯ ಸಾಧ್ಯ ಅಂತ ಹೇಳೋಕೆ ಬರೋದಿಲ್ಲ. ಅದಕ್ಕೆ ಆ ರೀತಿಯಲ್ಲಿ ಜಟೆಯನ್ನು ಕಲ್ಪಿಸಿ ವನವಾಸಕ್ಕೆ ಹೋದರು ಅಂತ ಹೇಳುತ್ತೆ. ಒಂದು ಸಾರಿ ಪುಸ್ತಕ ರಾಮಾಯಣ ಓದಿ ಗೊತ್ತಾಗ್ತದೆ, ಅಲ್ಲಿ ಹೇಳಿದ್ದಾರೆ ಸ್ಪಷ್ಟವಾಗಿ ಹೇಗೆ ಜಟೆ ಸಿದ್ಧ ಮಾಡಿದರು ಅಂತ. ಸ್ವಾಮೀಜಿ, ಇವತ್ತು ತಾವು ತಮ್ಮ ಶಿಕೆಯನ್ನು ಬಂಧಿಸಿ ಬಂದಿದ್ದೀರಿ, ಆದಮೇಲೆ ಒಂದು ಬಟ್ಟೆ ಕಟ್ಟಿಕೊಂಡು ಬಂದಿದ್ದೀರಿ, ಅದಕ್ಕೆ ಈ ಉಪನಿಷತ್ತಿನ ಕಾರ್ಯಕ್ರಮಕ್ಕೋಸ್ಕರ ಅದನ್ನು ಮಾಡಿದ್ದೀರಾ ಶಿಕೆಯಲ್ಲಿ? ಹೌದು, ಈಗ ಇದು ಮುಗಿತಾನೆ, ಊರಿಗೆ ಹೋಗ್ಬೇಕು ನಾನು. ಈ ಕೆಲಸ ಈಗ ನೀವು ಬಿಟ್ಟುಕೊಟ್ರೆ ಸಾಕು, ಈಗ ಹೊರಟುಬಿಟ್ಟೆ. ಈಗ ನಾನು ಮಾಡುವ ವೇಷಭೂಷಣಕ್ಕೆ ಯಾವುದಕ್ಕೆ ಯಾವುದೇ ಅರ್ಥ ಇಲ್ಲ. ನಿಜವಾಗಿ ನಾನು ಈ ಬಣ್ಣದ ಬಟ್ಟೆ ಬಳಸ್ತೇನೆ ಯಾಕೆಂತ ಹೇಳಿದ್ರೆ ಸಿಂಬಳ ಬರ್ಸಿದ್ರೆ ಗೊತ್ತಾಗೋದಿಲ್ಲ ಅಂತೇಳಿ, ಅಷ್ಟು ಬಿಟ್ಟರೆ ಯಾವುದೇ ವಿಶೇಷ ಮರ್ಯಾದೆ ಅಲ್ಲ. ಎಷ್ಟೋ ದಿವಸ ಸಿಂಬಳ ಬರ್ತಾ ಇರಬೇಕು, ಬಿಳಿ ಬಟ್ಟೆ ಅದು ನೋಡೋಕ್ಕಾಗೋದಿಲ್ಲ. ಅದು ಇದಿಲ್ಲ, ಆ ಸಮಸ್ಯೆ ಇಲ್ಲ, ಅದಕ್ಕಾಗಿ ಬಟ್ಟೆ ಇದಾಗ್ತೇನೆ ಅಷ್ಟೇ. ನಂದು ಯಾವತ್ತೂ ಸತ್ಯ ಹೇಳೋದು, ಸುಳ್ಳು ಹೇಳೋ ಪ್ರಶ್ನೆ ಇಲ್ಲ. ಇದನ್ನು ಕಾವ್ಯ ಅಂತ ಧರಿಸಿದ್ದಲ್ಲ, ಅದು ಧೂಳಾಗೋದಿಲ್ಲ, ಕೊಳೆ ಆಗೋದಿಲ್ಲ. ಈಗ ಒಂದು ತಿಂಗಳಿಂದ ಎರಡೇ ಬಟ್ಟೆ ಬಳಸ್ತಾ ಇರೋದು, ಸೋಪ್ ಬಳಸೋದಿಲ್ಲ, ಅದನ್ನೇ ಒಕ್ಕಿಡಿದರೆ ಗಲೀಜು ಕಾಣೋದಿಲ್ಲ. ಅದನ್ನೇ ಆಗಿದ್ದು ಇವತ್ತು ಆಗದ ಹಾಕಿದ್ದು ನಾಳೆ ಹೋದಾಕಿದ್ದು ನಾಳೆ ಹೋದಾಕಿದ್ದು ನಾಳೆ ಬಿಡ್ತೇನೆ ನಾನು. ಕೊನೆಯ ಒಂದು ಪ್ರಶ್ನೆಗೆ ಅವಕಾಶ ಇದೆ, ಯಾರಾದರೂ ಕೇಳ್ಬೋದು. ಹೊಸಬರಿದ್ದರೆ ಅವಕಾಶ ಇಲ್ದವ್ರು ಮತ್ತೆ ನಿಮಗೆ 5 ಗಂಟೆ ನಾನು ಬಿಟ್ಟುಕೊಟ್ರೆ. ಸ್ವಾಮೀಜಿ ಅಲ್ಲಿ ಹೇಳಿ ಹೇಳಿ ಹೇಳಿ. ಒಳಗಿದ ಉಪಮಿತಂ ಬಾಯ ಉಪಮಿತಂ ಒಳಗಿದ್ದು ಹೊರಗೆ ಒಳಗಿದ್ದೆಲ್ಲ ದಂಡ ಇದೆಲ್ಲ ಕೇಳ್ತಾರೆ. ಸೊ ನಮ್ದು ಮತ್ತೆ 2-3 ಜನ ಪ್ರಶ್ನೆ ಶರೀರದಲ್ಲಿ ಎಷ್ಟನೇದಂತೇಳಿ ಸ್ವಾಮೀಜಿ ಅಹಂ ಚ ತಸ್ಮಿನ್ ಅಲ್ಲ ನಿಮ್ಮ ಪ್ರಶ್ನೆ ಯಾರು ಏನಂತ ಸ್ಪಷ್ಟ ಹೇಳಿ. ಒಳದಂಡ ಹೇಳಿದ್ನಲ್ಲ, ಹೊರಗಿನಿಂದ ಇರುವಂತಹದ್ದು ನ್ಯಾಸ ಉಪವೀತ ಅಂತ ಹೇಳೋದು. ಆದ್ರೆ ನಮಗೆ ನಿಜವಾಗಿರೋ ಉಪವೀತ ಅಂದರೆ ಇಡ ಸುಷುಮ್ನ ಮತ್ತು ಪಿಂಗಳ ಅಂತ ಹೇಳುವ ನಾಡಿ, ಅದು ಒಳ ಉಪವೀತ ಗೊತ್ತಾಯ್ತಲ್ಲ, ಅದು ಒಳ ಉಪವೀತ. ಅಲ್ಲಿಯೇ ಓಂಕಾರದ ಇದಿರುವುದು, ಅಲ್ಲೇ ಅದರಲ್ಲೇ ಸುಷುಮ್ನ ಬಗ್ಗೆ ಬರ್ತದೆ, ಅಲ್ಲಿ ಮುಂಚೆ ಸುಷುಮ್ನ ಅಂತಲೇ ಹೇಳ್ಕೊಂಡು ಹೋಗುತ್ತೆ, ಅದೇ ಉಪವೀತ ಗೊತ್ತಾಯ್ತಲ್ಲ. ಹಾಗೆ ಹಾಗೆ ದಂಡ ಅಂದರೆ ಬೆನ್ನೆಲುಬು ಗೊತ್ತಾಯ್ತಲ್ಲ, ಕೈ ಹಿಡ್ಕೊಳ್ಳೋದಲ್ಲ ಬೆನ್ನೆಲುಬು ಅಂತ. ಹೀಗೆ ಅದಕ್ಕೆ ಅಂಗಗಳ ಒಳ ಅಂಗಗಳನ್ನು ಹೇಳುವಾಗ ಹಾಗೆ ಹೊರಗೆ ಪರಿಕರವನ್ನು ಹೇಳಿದಷ್ಟೆ. ಕಮಂಡಲು ಮಹತ್ವ ಶಿಖ ಅಂದರೆ ಮೇಲಿರುವ ಜುಟ್ಟು ಅಲ್ಲ, ಆದರೆ ಅಲ್ಲಿ ಒಳಗಿದೆ ಮೇಲದು, ಅಲ್ಲಿ ಇದೇನು ತೋರಿಸೋಕೆ ಜುಟ್ಟು ಆಂತರಿಕ
ಕಮಂಡಲು ಅದೇ ಹೇಳಿದ್ದೆ, ಕಮಂಡಲು ಅಂದರೆ ನಮ್ಮ ಹೃದಯ, ಹೃದಯವೇ ಕಮಂಡಲು. ಅದನ್ನು ಹೇಳೋದಕ್ಕೆ ಬಾಕಿಯ ಕಮಂಡಲು ಅಂದರು. ಹಾಗಾಗಿ ಒಬ್ಬರನ್ನ ಕಮಂಡಲು ಹಿಡ್ಕೊಂಡ್ರೆ ಆಕ್ಷೇಪ ಇಲ್ಲ, ಅವ್ರದ್ದು ಅವ್ರ ದುಡ್ದು ಸಂಪಾದನೆ ಮಾಡಿ ಕಮಂಡಲು ತಗೊಂಡಿರ್ತಾ ಹಿಡ್ಕೊಳ್ಳಿ. ಆದರೆ ಕಮಂಡಲು ಅಂದರೆ ಹೃದಯ, ಅಲ್ಲಿ ಸ್ಥಾಪನೆ ಆಗಬೇಕು. ನಾವು ಮಾಡಿದ ಉಪಾಸನೆ ಶಕ್ತಿ ಇದೆಲ್ಲ ಅದೆಲ್ಲ ಸ್ಥಾಪನೆ ಆಗೋದು ಕಮಂಡಲು ಒಳಗಲ್ಲ. ಆದರೆ ಯಾರೋ ಒಬ್ಬ ಕಷ್ಟ ಅಂತ ಬಂದಾಗ ಹೃದಯ ಬಗೆದುಬಿಟ್ಟು ಅವನಿಗೆ ಪ್ರೋಷಣೆ ಮಾಡೋಕ್ಕಾಗೋದಿಲ್ಲ, ಅದಕ್ಕೆ ಕಮಂಡಲು ನೀರಿಟ್ಟುಕೊಂಡು ಪ್ರೋಷಣೆ ಮಾಡಿ ಒಳ್ಳೇದಾಗುತ್ತಪ್ಪ ಹೋಗಂತ ಹೇಳ್ಬೋದಲ್ಲ, ಅದಕ್ಕೆ ಕಮಂಡಲು ನೀರಿಟ್ಕೊಳ್ಳೋದು. ಮತ್ತು ಬ್ರಹ್ಮಗಂಟು ಉಂಟಲ್ಲ ಉಪವೀತದಲ್ಲಿ, ಅದು ದೇಹದಲ್ಲಿ ಬರ್ತದೆ, ಅದು ಏನು? ಅದೇ ಗ್ರಂಥಿ ಅಂತ ಹೇಳುವಂಥದ್ದು, ಇಡಾ ಪಿಂಗಳ ಮತ್ತು ಸುಮ್ಮನಾದ ಗ್ರಂಥಿಗಳು ಹೇಳ್ತದೆ. ಅದು ಮುಂದೆ ಬರುತ್ತೆ ಬಗ್ಗೆ ಎಷ್ಟು ಗ್ರಂಥಿಗಳಿದೆ ಅವುಗಳಲ್ಲಿ, ಅದು ಯಾವ್ಯಾವ ಗ್ರಂಥಿ ಯಾವುದ್ಯಾವುದು ಅಂತೆಲ್ಲ ವಿವರಣೆ ಬರುತ್ತೆ. ಈಗ ನನಗೆ ವಿಮೋಚನೆ ಕೊಡಿ. ಹರಿ ಓಂ. ಇವತ್ತಿನ ಚಿಂತನ ಚಕ್ರವನ್ನು ಶಾಂತಿ ಮಂತ್ರದೊಂದಿಗೆ ಮುಗಿಸೋಣ. ನಾಳೆ ಚಾಗಲ್ಯೋಪನಿಷತ್ತು, ಚಾಗಲ್ಯ ಇದು ಮುಂದಿನ ಉಪನಿಷತ್ತು. ಸರ್ವೇ ಭವಂತು ಸುಖಿನಃ, ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನೀ, ದೇಶೋಯಂ ಕ್ಷೋಭರಹಿತಃ ಸಜ್ಜನಾ ಸಂತು ನಿರ್ಭಯಾಃ. ಓಂ ಶಾಂತಿ ಶಾಂತಿ ಶಾಂತಿ. ಧನ್ಯವಾದಃ. ಶುಭ ಸಂಧ್ಯಾ. ಪುನರ್ಮಿಲಾಮಃ.